ನಿರೋಶ್ ಬ್ರದರ್ ಪ್ರೇಯರ್ ಮಾಡಕ್ಕಾಗ್ತದ? ಓಕೆ ಬ್ರದರ್, ಪ್ರೇಯರ್ ಮಾಡ್ತೇನೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕನ ಉಂಟು ಮಾಡಿ ಅದರಲ್ಲಿರುವಂತಹ ಸಮಸ್ಯೆ ಸೃಷ್ಟಿಯನ್ನು ಉಂಟು ಮಾಡಿದಂತಹ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ನಂಬಿಸ್ತೇನೆ. ತಂದೆಯಾದ ದೇವರೇ, ನಿಮ್ಮ ಪ್ರೀತಿ ಕರುಣೆಯಿಂದ ನಮ್ಮನ್ನು ವಿಮೋಚನಾ ಬಲಿಯಾಗಿ ನಿಮ್ಮ ಮಕ್ಕನ ಮುಖಾಂತರ ದಯಪಾಲಿಸಬೇಕಾಗಿ ವಂದಿಸ್ತ. ಹಾಗೂ ತಂದೆಯ ದೇವರೇ, ನೀವು ಎಷ್ಟೋ ದಿನದಿಂದ ನಮಗೆ ಉತ್ತಮವಾದಂತಹ ಪಾಠವನ್ನು ದಯಪಾಲಿಸಬೇಕು ವಂದಿಸ್ತೇವೆ. ಹಾಗೂ ಸಹೋದರಾದಂತಹ ರಸಲ್ ಬ್ರದರ್ ಮುಖಾಂತರ ನಮಗೆ 6ನೇ ವಾಲ್ಯೂಮ್ ಸ್ಟಡಿ ಬಗ್ಗೆ ಎಷ್ಟೋ ಉತ್ತಮವಾದಂತಹ ರೀತಿಯಲ್ಲಿ ನಮಗೆ ಟೆಕ್ನಾಲಜಿ ಮುಖಾಂತರ ನಮಗೆ ದಯಪಾಲಿಸಬೇಕಾಗಲು ಕೂಡ ವಂದಿಸ್ತೇವೆ ಪರಲೋಕ ತಂದೆಯ ದೇವರೇ. ತಂದೆಯ ದೇವರೇ, ಈ ದಿನದ ವಾಕ್ಯವನ್ನು ಕೇಳಿ ಕೈಗೊಂಡು ನಾವು ಮುಂದಿನ ದಿನದ ನಡೆಯುವಂತೇಳಿಯೂ ಎಲ್ಲಾ ರೀತಿ ಸಹಾಯ ಮಾಡ್ಬೇಕಾದ್ರೆ ಪ್ರಾರ್ಥಿಸ್ತಾ, ಕೇಳುವಂತ ಎಲ್ಲಾ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಯಾವುದೇ ತರವಾದ ತಾಂತ್ರಿಕ ದೋಷ ಉಂಟಾಗದ ರೀತಿಯಾಗಿ ಸಂಪೂರ್ಣವಾಗಿ ಕೂಟವನ್ನು ಆದಿಯಿಂದ ಅಂತ್ಯದವರೆಗೂ ಕಾಪಾಡಬೇಕಾಗಿ ಕೇಳುತ್ತೇವೆ. ಹಾಗೂ ಹಂಚುವಂತ ಸಹೋದರನ್ನು ಕೂಡ ಅವರ ಬಾಯಿ ಮಾತು ಹೃದಯದಿಂದ ನಿಮಗೆ ಸಮರ್ಪಕವಾಗಿರಲಿ. ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆ ಹಾಗೂ ಇನ್ನೂ ಅನೇಕ ಮಕ್ಕಳು ಬರುವ ರೀತಿ ಎಲ್ಲಾ ಏರ್ಪಾಟನ್ನು ಮಾಡಬೇಕಾಗಿ ಇಡುತ್ತಾ, ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಮ್ಮ ಪ್ರಭು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇನೆ. ಆಮೆನ್, ಆಮೆನ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ನೋಡ್ಬೇಕಾದ್ರೆ ನಾವು ಬ್ರದರ್ ಹಸನ್ ಅಂತ ಒಂದು 6ನೇ ವಾಲ್ಯೂಮ್ ಅದರ 6ನೇ ವಾಲ್ಯೂಮ್ ನಲ್ಲಿ ನೋಡ್ಬೇಕಾದ ಇಟ್ಸ್ ಪ್ರೆಸೆಂಟ್ ಇನ್ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಚಾಪ್ಟರ್ ನಂಬರ್ 16, ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 684, ಕನ್ನಡದಲ್ಲಿ ಪೇಜ್ ನಂಬರ್ 375. ಸೊ ಅದನ್ನ ನಾವೇನ್ ಮಾಡೋಣ, ಅದನ್ನ ನಾವು ಇವತ್ತು ನಾವು ಸ್ಟಡಿನ ಕಂಟಿನ್ಯೂ ಮಾಡೋಣ. ಸೊ ಇದರ ಮುಖ್ಯವಾಗಿ ಏನಪ್ಪಾ ಹೇಳ್ತಾ ಅಂತಂದ್ರೆ, ನೂತನ ಸೃಷ್ಟಿಗೆ ಇವಾಗ ಇರುವಂತ ಎಲ್ಲ ಒಂದು ತಾತ್ಕಾಲಿಕವಾಗಿರೋಂತ ಒಂದು ಆಶೀರ್ವಾದಗಳೇನು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನ್ ಮಾಡ್ತಾರೆ ಸರ್ನ ಹೇಳ್ತಾರೆ ಅಲ್ವರಾ. ಸೊ ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಏನಪ್ಪ ಮುಖ್ಯವಾಗಿರುವಂತ ಅಂಶ ಹೇಳ್ತಾನೆ ಅಂದ್ರೆ, ನಮ್ಮ ಸಂತೋಷ ಭೂಲೋಕದ ಪ್ರಯಾಣದಲ್ಲಿ ನಮ್ಮ ಸಂತೋಷ ಯಾವ ತರ ಪರಿಪೂರ್ಣ ಆಗ್ತದೆ ಅಂತ ಏನ್ಬಿಡ್ತಾರೆ ಇಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಹೇಳ್ತಾರೆ ಅದರ. ಸೊ ಸಂತೋಷ ಏನಪ್ಪ ಅಂತಂದ್ರೆ, ಈ ಲೋಕದಲ್ಲಿ ನಾವು ದೇವರಿಗೆ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳ ಮುಖಾಂತರ ಸಲ್ಲಿಸಿ ಅಲ್ವರ, ಸೊ ಅವ್ರು ಕೊಡುವಂತ ಒಂದು ದೈವಿಕವಾದ ಒಂದು ವಾಗ್ದಾನಗಳ ಮುಖಾಂತರ ಆವತ್ತನ ಒಂದು ಸಂತೋಷ ನನಗೆ ಸೇರೋದು ಅಂತ ಏನ್ಬಿಡಿದ್ರೆ ಅನೇಕ ಒಂದು ಅಂಶಗಳನ್ನ ನಾವು ನೋಡ್ತಾ ಬಂದ್ರೆ, ಈ ವಾರ ಕೂಡ ನಾವೇನ್ ಮಾಡೋಣ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಅದಕ್ಕೆ ದಯವಿಟ್ಟು ಯಾರ ಹತ್ರ ಎಲ್ಲ 6ನೇ ವಾಲ್ಯೂಮ್ ಇದೆಯೋ ದಯವಿಟ್ಟು ಆ ವಾಲ್ಯೂಮ್ಗಳನ್ನ ಏನ್ ಮಾಡಿದೀವೋ ನೀವು ತೆಗೆದಿಟ್ಕೊಂಡು ಏನ್ರಿ ನೇಳಂತ ಪೇಜ್ ನಂಬರ್ನ ತೆಗೆದಿಟ್ಕೊಳ್ಳಿ ಅಲ್ವರ. ಸೊ ಕನ್ನಡದಲ್ಲಿ ಪೇಜ್ ನಂಬರ್ 375 ಸಿಕ್ಸ್ ವಾಲ್ಯೂಮ್. ಅದೇ ತರ ಏನ್ರಿ ನಿಮ್ಮ ಹತ್ರ ಬೈಬಲ್ ಇದ್ರೆ ನೀವೇನ್ ಮಾಡಿ ಬೈಬಲ್ನ ರೆಡಿಯಾಗಿ ಇಟ್ಕೊಳ್ಳಿ. ನಾನು ಯಾರು ಓದ್ಬೇಕು ಅಂತ ಹೇಳ್ತೀರಾ ದಯವಿಟ್ಟು ಅದನ್ನ ಏನ್ ಮಾಡಿದೀವ ನೀವು ಓದ್ರಿ. ಓದೋಣ ವಾಲ್ಯೂಮ್. ನಾವೀಗಾಗಲೇ ಗಮನಿಸಿರುವಂತೆ ನಂಬಿಗಸ್ತರುಗಳ ಮಕ್ಕಳು ದೈವಿಕ ನೀತಿ ನಿರ್ಣಯದ ಕೃಪೆಯಲ್ಲಿ ಭಾಗಿಗಳಾಗಿದ್ದಾರೆಂದು ಎಣಿಸಲ್ಪಟ್ಟಿದ್ದಾರೆ ಎಂದು ಅಪೋಸ್ತಲನು ಪ್ರಕಟಿಸಿದ್ದಾನೆ. ಅವರು ಇನ್ನು ಮುಂದೆ ಅಪವಿತ್ರರಲ್ಲ ಅಶುದ್ಧರಲ್ಲ, ಆದರೆ ಪ್ರಾಯೋಗಿಕವಾಗಿ ನೀತಿ ನಿರ್ಣಯ ಹೊಂದಿದ್ದಾರೆ. ಈ ಸ್ಥಿರವಾದ ನಿರ್ಣಯವು ಮತ್ತು ದೈವಿಕ ಪಾಲನೆ ಮತ್ತು ಅನುಗ್ರಹಗಳೊಂದಿಗಿನ ಇದರ ಸಂಬಂಧವು ಜನರಿಂದ ವಿವೇಕಯುಕ್ತ ವಯಸ್ಸಿನವರೆಗೆ ಜನನದಿಂದ ವಿವೇಕಯುಕ್ತ ವಯಸ್ಸಿನವರೆಗೆ ಮುಂದುವರಿಯುತ್ತದೆ. ಅಂತಹ ಮಕ್ಕಳು ಸ್ಪಷ್ಟವಾಗಿ ಪ್ರಾರ್ಥನೆಯ ವಿಷಯದಲ್ಲಿ ನೀತಿ ನಿರ್ಣಯ ಹೊಂದಿದವರಲ್ಲದೆ ಯುಕ್ತವಾಗಿ ಸೌಕರ್ಯಗಳನ್ನು ಹೊಂದಿರುತ್ತಾರೆ. ಬಾಲ್ಯಾವಸ್ಥೆಯ ಪ್ರಾರಂಭದಿಂದಲೇ ಅವರಿಗೆ ತಮ್ಮ ತಂದೆ ತಾಯಿಗಳ ದೇವರು ತಮ್ಮ ದೇವರೆಂದು ಗೌರವಿಸಲು ಕಲಿಸಬೇಕು. ತಂದೆ ತಾಯಿಗಳು ಕ್ರಿಸ್ತನ ಮೂಲಕ ದೇವರಲ್ಲಿ ಸ್ಥಿರವಾಗಿರುವಂತೆ ಮಕ್ಕಳು ಸಹ ಪರೋಕ್ಷವಾಗಿ ತಂದೆ ತಾಯಿಗಳ ಮೂಲಕವಾಗಿ ಕ್ರಿಸ್ತನೊಂದಿಗೆ ಸ್ಥಿರವಾಗಿದ್ದಾರೆ ಎಂಬ ತಿಳುವಳಿಕೆಯನ್ನು ಅವರಿಗೆ ಆರಂಭದ ಪ್ರಾಯದಲ್ಲಿಯೇ ನೀಡಬೇಕು. ಪ್ರತಿಯೊಂದು ಕ್ರೈಸ್ತ ಮನೆಯಲ್ಲಿನ ಪ್ರತಿಷ್ಠೆ ಹೊಂದಿದ ತಂದೆ ಅಥವಾ ತಾಯಿ ಇಲ್ಲವೇ ತಂದೆ ತಾಯಿಗಳು ಒಂದು ಅರ್ಥದಲ್ಲಿ ತಾವು ತಮ್ಮ ಕುಟುಂಬದ ಯಾಜಕರಾಗಿದ್ದೇವೆಂದು ಗ್ರಹಿಸಬೇಕು. ಮತ್ತು ಮಗುವು ಕರ್ತನಿಗೆ ಪ್ರಾರ್ಥನೆ ಮಾಡುವಂತೆ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರೋತ್ಸಾಹಿಸಬೇಕು. ಕುಟುಂಬದ ಹಿತಾಸಕ್ತಿಗಳು ಪ್ರತಿಷ್ಠಿಸಿಕೊಂಡ ನೂತನ ಸೃಷ್ಟಿಯ ಸದಸ್ಯರಾದ ತಂದೆ ಅಥವಾ ತಾಯಿಗಳ ಕಾರಣ ದೈವಿಕ ಮೇಲ್ವಿಚಾರಣೆಗೆ ಒಳಗಾಗಿದೆ ಎಂಬ ಪಾಠವನ್ನು ನಿರ್ಲಕ್ಷಿಸಬಾರದು. ಮಗುವು ತನ್ನ ಮನಸ್ಸು ಮತ್ತು ನಿರ್ಣಯಗಳು ಸರಿಯಾಗಿ ವಿಸ್ತರಿಸಿಕೊಂಡು ಅನುಮತಿಸುವಾಗ ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠಿಸುವ ಕಾಲವನ್ನು ಯೋಗ್ಯವಾಗಿ ಪ್ರತೀಕ್ಷಿಸುವಂತೆ ಮತ್ತು ಆ ರೀತಿಯಾಗಿ ವಾಗ್ದಾನ ಮಾಡಿದ ಸೌಭಾಗ್ಯ ಮತ್ತು ಸಂತೋಷಗಳನ್ನು ಅನುಭವಿಸುವಂತಾಗಲು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಲಿಸಿಕೊಡಬೇಕು. ವೆರಿ ಗುಡ್ ಅಲ್ವರ.
ಸದ್ಯ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ, ಏನ್ರಿ ಅಪೋಸ್ಟಲ್ ಅಂತಾರೆ ಪೌಲ್ ಹೇಳಿದಂತ ರೀತಿಯಲ್ಲಿ ನೂತನ ಸೃಷ್ಟಿ ಬಿಟ್ಟಂತ ಮಕ್ಕಳುಗಳು ಅದರ ವಿಶ್ವಾಸಿಗಳು ಅವರು ಒಂದು ಆಶೀರ್ವಾದಗಳನ್ನ ಯಾವ ತರ ಹೊಂದ್ತಾರೆ, ಕಾನ್ಸಿಕ್ರೇಷನ್ ಮಾಡ್ಕೊಂಡಂತ ಒಂದು ಸಹೋದರ ಸಹೋದರಿಗಳ ಜೊತೆಗೆ ಅವರು ಒಂದು ಆಶೀರ್ವಾದ ಯಾವ ತರ ಇರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಈ ಒಂದು ಚಾಪ್ಟರ್ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಅಲ್ರ. ಸತ್ಯ ನೋಡ್ಬೇಕಾದ್ರೆ ನಾವ್ ಒಂದ್ ಅಂಶ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ, ದೇವರು ಒಂದು ಕಾನ್ಸಿಕ್ರೇಟೆಡ್ ಆಗಿ ಅಂತಾರೆ ಇರಂತ ಸಹೋದರ ಸಹೋದರಿಗಳಿಗೆ ಹುಟ್ಟಿರಂತ ಮಕ್ಳುಗಳಿಗೆ ಏನ್ ಮಾಡ್ತಾರೆ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ಏನ್ ಮಾಡ್ತಾರೆ ಅದನ್ನ ಹುಟ್ಟಿರ್ತಾರೆ. ಅದನ್ನ ನೋಡ್ಬೇಕ್ರೆ ಅವ್ರನ್ನ ದೇವರು ಏನ್ ಮಾಡ್ತಾರೆ ಒಂದು ನೀತಿವಂತರಾಗಿ ಏನ್ ಮಾಡ್ತಾರೆ ಟೆಂಪರರಿ ಒಂದು ಆಧಾರದ ಮೇಲೆ ಮಾಡ್ತಾರೆ ಅದನ್ನ ಅವ್ರನ್ನ ನೀತಿವಂತರಿಗೆ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಏನಂತಾರೆ ಅಪೋಸ್ಟಲ್ ಪೌಲ್ ಒಂದು ಮಾತನ್ನ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ ಸೆವೆನ್ ಚಾಪ್ಟರ್ ಅಲ್ಲಿ ನಾ ಬೇಕಾದ್ರೆ 14th ವರ್ಸ್ ಓದೋಣ. ಫಸ್ಟ್ ಕೊರಿಂಥಿಯನ್ಸ್ ಸೆವೆನ್ ಚಾಪ್ಟರ್ 14th ವರ್ಸ್, ಸೆವೆನ್ ಚಾಪ್ಟರ್ 14th ವರ್ಸ್, ಸೆವೆಂತ್ ಚಾಪ್ಟರ್ 14th ವರ್ಸ್. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದೆ ಗಂಡನು ತನ್ನ ಹೆಂಡತಿಯನ್ನು ದೇವಜನಕ್ಕೆ ಸಂಬಂಧ ಪಟ್ಟವನಾದನು ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದೆ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧ ಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ಅದೇ ನೋಡಿ, ಇಲ್ಲದಿದ್ರೆ ಅವ್ರಿಗಿಟ್ಟಂತ ಮಕ್ಕಳು ಅಪವಿತ್ರರಾಗ್ತಾ ಇದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಮಕ್ಳುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪವಿತ್ರ ಆಗಿ ಏನ್ ಮಾಡ್ತಾರೆ ಅಲ್ಲಿ ಚೂಸ್ ಮಾಡ್ತಾರೆ, ಅಂದ್ರೆ ಪವಿತ್ರ ಆಗಿದ್ದಾರೆ ಅಂತ ಏನ್ ಮಾಡ್ತಾರೆ ದೇವರು ಕನ್ಸಿಡರ್ ಮಾಡ್ತಾರೆ. ಸೊ ಎಲ್ಲಿವರೆಗೂ ಪವಿತ್ರ ಆಗಿದ್ದಾರೆ ಅಂದ್ರೆ ನೀತಿವಂತರಾಗಿದ್ದಾರೆ ಅಂತ ಬಿಟ್ಟು ಮೀನಿಂಗ್. ಅದಕ್ಕೆ ಇದು ಬೈಬಲ್ ನೋಡ್ಬೇಕ್ರೆ ಇಂಗ್ಲಿಷ್ ಹೋಲಿ ಅಂತ ಬರ್ತಾರೆ. ಹೋಲಿ ಅಂತಾನೇನು HOLY ಆಮೇಲೆ WHOLY ಅಂತಿದೆ, ಅದರ ಹೋಲಿ ಕಂಪ್ಲೀಟ್ ಅಂತ ಅರ್ಥ. ಕಂಪ್ಲೀಟ್ ಅಂದ್ರೆ ಪರಿಪೂರ್ಣ ಅಂದ್ರೆ ದೇವರು ಅವ್ರನ್ನ ಪರಿಪೂರ್ಣ ಅಂತ ಏನ್ ಮಾಡ್ತಾರೆ ಅಲ್ಲಿ ಎಣಿಸ್ತಾರೆ. ಮಕ್ಕಳ ನೀಪುಣವಾಗಿದ್ರೆ ದೇವ್ರ ದೃಷ್ಟಿಯಲ್ಲಿ ನಿಷ್ಕಳಂಕ ಆಗಿದ್ದಾರೆ ಅಂತ ಎಣಿಸ್ತಾರೆ. ಎಲ್ಲಿವರೆಗೂ ಎಣಿಸ್ತಾರೆ ಅಂತಂದ್ರೆ, ಏನ್ರಿ ಅವರು ಒಂದು ಕಾನ್ಸಿಕ್ರೇಷನ್ ಒಂದು ಮಟ್ಟಕ್ಕೆ ಬರೋ ತನಕ ದೇವ್ರ ಏನ್ ಮಾಡ್ತಾರೆ ಅವ್ರನ್ನ ಅವ್ರನ್ನ ಪರಿಪೂರ್ಣವಾಗಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎಣಿಸ್ತಾರೆ. ಅದರ ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಅಂತ ಈ ಒಂದು ಅಂಶ ಒಂದು ಕುಟುಂಬದಲ್ಲಿ ಆ ಮಕ್ಳುಗಳು ಏನಪ್ಪ ಜ್ಞಾಪನ ಇಟ್ಕೊಬೇಕು ಅಂದ್ರೆ, ಏನ್ರಿ ಅವರು ದೇವ್ರ ಮುಂದೆ ನಿಂತ್ಕೊಂಡಿರೋದು ಯಾರ ಮುಖಾಂತರ ಅಂದ್ರೆ ತಂದೆ ತಾಯಿಗೆ ದೊರಕಿದಂತ ನೀತಿಯ ನಿಮಿತ್ತವಾಗಿ ಅಲ್ದರ. ಸರಿ ನೋಡ್ಬೇಕಾರೆ ಅದನ್ನ ಎಂತ ಟೆಂಟೇಟಿವ್ ಜಸ್ಟಿಫಿಕೇಶನ್ ಅಂತ ಹೇಳ್ತಾರೆ. ನೀವು ಆರನೇ ವಾಲಿಯನ್ನ ಓದ್ಬೇಕಾರೆ ನಾವು ಫಸ್ಟ್ ಫಸ್ಟ್ ಸ್ಟಡಿ ಮಾಡ್ಬೇಕಾದ್ರೆ ಅದನ್ನೇ ಮಾಡಿದ್ವಿ ನಾವು ನೋಡಿದಿರಿ ಅದರ ಏನಂತ ನೋಡಿದ್ರಿ ಟೆಂಟೇಟಿವ್ ಜಸ್ಟಿಫಿಕೇಶನ್. ನಮ್ಮನ್ನ ದೇವ್ರ ಏನ್ ಮಾಡ್ತಾರೆ ಸತ್ಯ ಕಲಿಬೇಕಾರೆ ಟೆಂಪ್ರರಿಯಾಗಿ ನೀತಿವಂತರಾಗಿ ಮಾಡಿದ್ದಾರೆ ಅಂದ್ರ. ಸರಿ ನೋಡ್ಬೇಕಾರೆ ದೇವ್ರು ಈ ಲೋಕದಲ್ಲಿ ಯಾರನ್ನ ನೀತಿವಂತರಾಗಿ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಅವ್ರನ್ನ ಏನ್ ಮಾಡ್ತಾರೆ ನೀತಿವಂತರಾಗಿ ಮಾಡ್ತಾರೆ. ಅದರ ಏನಂತಾರೆ ಯೇಸು ಕ್ರಿಸ್ತ ನನ್ನ ಮೇಲೆ ವಿಶ್ವಾಸ ಇಟ್ಟವನು ಅವನ ಎಲ್ಲಾ ಪಾಪಗಳು ಏನಾಗ್ತಾರೆ ಪರಿಹಾರ ಆಗ್ತದೆ, ಆಲ್ ಈ ಸಿನ್ಸ್ ಆರ್ ಫರ್ಗಿವನ್ ಅಂತ ಹೇಳ್ತಾರೆ. ಈ ಒಂದು ಸುವಾರ್ತೆ ಯುಗದಲ್ಲಿ ಒಬ್ಬ ವ್ಯಕ್ತಿ ಮಾಡಿದಂತ ಪಾಪಗಳನ್ನ ದೇವರು ಕ್ಷಮಿಸ್ತಾರೆ ಅಂತಂದ್ರೆ ಅದು ಒಂದೇ ಕಂಡೀಷನ್ ಮಾತ್ರಕ್ಕೆ. ಏನಪ್ಪ ಕಂಡೀಷನ್ ಅಂತಂದ್ರೆ ತನ್ಗಿರಂತ ಒಂದು ಭೂಲೋಕದ ಒಂದು ಏನ್ರೆ ಒಂದು ಜೀವಿತನ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾನ ಅವನು ಅವನು ಪರಲೋಕದ ಒಂದು ಜೀವಿತಕ್ಕೆ ಏನ್ ಮಾಡ್ತಾನ ಅವನು ಅವನ ಎಕ್ಸ್ಚೇಂಜ್ ಮಾಡ್ಕೊಂತಾನೆ ಅಂತ ಒಂದು ಆಧಾರದ ಮೇಲೆನೆ ಏನ್ ಮಾಡೋದು ಅವ್ರಿಗೆ ಅಂತಂದ್ರೆ ಟೆಂಪ್ರರಿಗೆ ಏನ್ ಮಾಡ್ತಾರ ಅವನ್ನ ನೀತಿವಂತರಾಗಿ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಇವಾಗ ಒಬ್ಬ ಮನೆ ಏನ್ ಮಾಡ್ತಾರೆ ಒಂದು ಲೀಸ್ಗೆ ಕೊಡ್ತಾರೆ, ಅದರ ಲೀಸ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. ಟೋಕನ್ ಅಡ್ವಾನ್ಸ್ ಏನ್ ಮಾಡ್ತಾರೆ ಅವ್ನು ಬುಕ್ ಮಾಡ್ಕೊಂತಾರ ಅದರ ಏನಂತ ಇದು ನಾನು ಟೋಕನ್ ಕೊಟ್ಟಿದ್ದೀನಿ ಇದ್ದ ಗ್ಯಾರಂಟಿ ಏನಂತಂದ್ರೆ ಇಷ್ಟು ದಿನಗಳ ನಂತರ ನಾನು ಖಂಡಿತವಾಗಿ ಈ ಮನೆಗೆ ಏನ್ ಮಾಡ್ತೀನಿ ಬಂದೆ ನಾನು ವಾಸ ಮಾಡ್ತೀನಿ ಇನ್ನು ಬಾಕಿ ಮೊತ್ತ ಅಮೌಂಟ್ ನ ಕೊಟ್ಬಿಟ್ಟು ಅಂತ ಅಂತಂದ್ರ. ಸೊ ಅದಕ್ಕೆ ಏನಕ್ಕಾಗೆ ಬಂದ್ಬಿಟ್ಟು ಅವರು ಏನಂತ ನಮ್ನ ನೀತಿವಂತರಾಗಿ ಮಾಡ್ತಾರೆ ಅಂತಂದ್ರೆ ಒಂದೇ ಕಾರಣಕ್ಕಾಗಿ, ಏನಕ್ಕಪ್ಪ ಒಂದೇ ಕಾರಣಕ್ಕಾಗಿ, ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಮ ಜೀವಿತನ ಏನ್ ಮಾಡ್ತಾರೆ ನಾವು ದೇವ್ರಿಗೆ ಸಂಪೂರ್ಣವಾಗಿ ಯಜ್ಞವಾಗಿ ಅರ್ಪಿಸ್ತೀರಿ ಅಂತ. ಯಾವಾಗ ಸತ್ಯ ಎಲ್ಲ ಕೇಳಿದ್ಮೇಲೆ ನಾವು ಯೇಸು ಕೃಷ್ಣ ನಿಜ ಹೇಳ ನಡೆಯೋದಿಲ್ಲ, ನಮ್ಮ ಒಂದು ಭೂಲೋಕದ ಯಾತ್ರೆಯನ್ನ ನಾವು ಪರಲೋಕದ ಯಾತ್ರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ನಿರ್ಧಾರ ಮಾಡ್ತಾರೋ, ದೇವ್ರ ಏನ್ ಮಾಡ್ತಾರೆ ಆ ನೀತಿವಂತಕ್ಕೆ ಏನ್ ಮಾಡ್ತಾರೆ ತೆಗೆದು ಬಿಡ್ತಾರೆ. ಅದೇ ನೋಡ್ಬೇಕು ದೇವ್ರ ಮಕ್ಳುಗಳಿಗೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಟೆಂಪ್ರರಿ ಸೆನ್ಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ನೀತಿವಂತಿಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾರೆ ಪ್ರತಿಯೊಬ್ಬ ಕಾನ್ಸಿಕೇಟೆಡ್
ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಏನಪ್ಪ ತಿಳಿಸಿರ್ಬೇಕು ಚಿಕ್ಕ ವಯಸ್ಸಿನ ಅಂತ ನೋಡ್ಬೇಕಾದ್ರೆ ಈ ಒಂದು ಅಂಶ ಏನಾಗಿರ್ಬೇಕು ಅವರಲ್ಲಿ ತಿಳಿಸಿರ್ಬೇಕು. ಅದರ ತಮ್ಮ ಒಂದು ತಂದೆ ತಾಯಿಗಳ ದೇವರೇ ಏನಾಗಿದ್ದಾರೆ, ಅವರ ಒಂದು ದೇವರು ಅದರ ಅದೇ ನೋಡ್ಬೇಕಾದ್ರೆ ನಾವು ರೂತರ ಒಂದು ಪುಸ್ತಕದ ನೋಡ್ಬೇಕಾದ್ರೆ ನಹೋಮಿ ಅದರ ನಹೋಮಿ ಏನಾಗಿರ್ತಾಳೆ ಅಂತಂದ್ರೆ ಏನ್ರಿ ರೂತಳ ಒಂದು ಅತ್ತೆ. ಅದರ ನೋಡ್ಬೇಕಾದ್ರೆ ರೂತ್ ಬಂದ್ಬಿಟ್ಟು ಒಂದು ಅನ್ಯ ಜನ ಸ್ತ್ರೀ, ಅವಳು ಬಂದ್ಬಿಟ್ಟು ಏನಾಗಿರಲ್ಲ ಇಸ್ರೇಲ್ನ ಒಂದು ದೇವರ ಮೇಲೆ ನಂಬಿಕೆ ಇರಲ್ಲ ಆಕ್ಚುಲಿ. ಅಂದ್ರೆ ಅವ್ರ ಮಕ್ಳುಗಳನ್ನ ಮದುವೆ ಮಾಡ್ಕೊಳ್ತಾರೆ, ಅವ್ರ ಮಕ್ಕಳುಗಳು ತಿರುಗಿ ಹೋಗ್ಬಿಡ್ತಾರೆ. ಆದ್ರೆ ಅತ್ತೆಗಿರಂತ ವಿಶ್ವಾಸ ನಂಬಿಕೆ ಯಾವ ತರ ಇದು ಅವ್ರಿಗೆ ಅಂಟ್ಕೊಂತು ಅಥವಾ ಯಾವ ತರ ಅವ್ರನ್ನ ಬೆಳೀತು ಅಂತಂದ್ರೆ ಅವ್ರ ತಂದೆ ತಾಯಿಯಲ್ಲಿ ಸರಿ ಅವ್ರ ಅತ್ತೆಯಲ್ಲಿರೋಂತ ಒಂದು ನಂಬಿಕೆ ನೋಡಿ ದೂರ ಏನ್ ಮಾಡೋದ್ರೆ ಅನ್ಯ ದೇವತೆಗಳನ್ನ ಬಿಟ್ಬಿಟ್ಟು ನಿಜವಾದ ದೇವತನೇ ಮಾಡೋದ್ರಲ್ಲಿ ಅಲ್ಲ ದೇವ್ರನ್ನ ಆರಾಧನೆ ಮಾಡಕ್ಕೆ ಶುರು ಮಾಡಿದ್ರು. ಅದ್ ನೋಡ್ಬೇಕ್ರೆ ಅವರು ಸತ್ಯವೇದದಲ್ಲಿ ಹೇಳ್ಬೇಕು ಹೇಳ್ತಾರಲ್ಲ ನಿಮ್ಮ ದೇವರೇ ನನ್ನ ದೇವರು ಅಂತ ಸೊಳ್ಬೇಕ್ರೆ ಆ ತರ ಒಂದು ನಂಬಿಕೆ ಏನೈತಂತೆ ಅಲ್ಲಿ ಬೆಳ್ತು. ಅಂದ್ರೆ ಆತರ ತಂದೆ ತಾಯಿಗಳು ಪ್ರತಿಯೊಬ್ಬರು ತಂದೆ ತಾಯಿಗಳು ಏನ್ಬಿಡ್ಬೇಕು ಈ ಒಂದು ಮಾತುಗಳನ್ನ ಯಾರಿಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಮಕ್ಳುಗಳಿಗೆ ಮಾಡ್ಬೇಕಂತೆ ಅಲ್ಲಿ ತಿಳಿಸ್ಕೊಡ್ಬೇಕು. ಆಮೇಲೆ ಅದು ಮಾತ್ರ ಅಲ್ಲ ಅವ್ರ ದೇವ್ರ ಮುಂದೆ ನಿಂತಿರೋದೇ ಯಾರ ಒಂದು ಮುಖಾಂತರ ಅಂತಂದ್ರೆ ತಂದೆ ತಾಯಿಗಳ ಒಂದು ನಂಬಿಕೆ ಮುಖಾಂತರ ಅವರ ಒಂದು ಕ್ರಿಸ್ತನ ನಂಬಿಕೆಯ ಮುಂದಕ್ಕೆ ಬರ್ತಾ ಬರ್ತಾ ಬೆಳೀತಾರೆ ಅಂತ ನಂಬಿಕೆ ಮುಖಾಂತರನೇ ದೇವ್ರೇ ಮಾಡಿದಾರೆ ಅವ್ರನ್ನ ಅವ್ರನ್ನ ನಿಂತ್ಕೊಂಡಿದ್ದಾರೆ ಅಂತ ಅಂತಬೇಕು ಅದನ್ನ ಹೇಳ್ಕೊಡ್ಬೇಕು. ಅದರ ಅದರಿಂದ ಅವ್ರು ಮಾಡಂತ ಪ್ರಾರ್ಥನೆ ಅವ್ರು ಮಾತ್ರ ವಿಜ್ಞಾಪನೆಗಳು ಇದನ್ನೆಲ್ಲ ದೇವ್ರ ಬಂದ್ಬಿಟ್ಟು ಯಾರ ಮುಖಾಂತರ ಯಾರ ನಿಮಿತ್ತವಾಗಿ ಕೇಳ್ತಾ ಇದಾರೆ ಅಂತ ನೋಡ್ಬೇಕ್ರೆ ತಂದೆ ತಾಯಿಗಳ ನಿಮಿತ್ತವಾಗಿ ಕೇಳ್ತಾ ಇದಾರೆ ಅಂತ ಹೇಳ್ಕೊಡ್ಬೇಕು. ಆಮೇಲೆ ಒಂದು ಲೈಫ್ ಒಂದು 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 ಏಜಿಗೆ ಬಂದ್ಮೇಲೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಒಂದು ಖುದ್ದಾಗಿ ಏನ್ ಮಾಡ್ತಾರೆ ಒಂದು ಲೆಕ್ಕಾಚಾರನ ಕೇಳೋರಾಗ್ತಾರೆ. ಅದರ ರೆಸ್ಪಾನ್ಸಿಬಿಲಿಟಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ತಾರೆ ಕೇಳ್ತಾರೆ. ಎಲ್ಲರೂ ನೋಡಿ ನಾವೆಲ್ಲ ಬೆಳೆದಿದ್ದೀರಿ ಅದರ ಬೆಳೀತಾ ಬೆಳೀತಾ ಏನ್ ಮಾಡ್ತೀರಿ ನಾವೇನ್ರೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾ ಎಲ್ಲಾ ನಮ್ಮ ಒಂದು ಜವಾಬ್ದಾರಿಗಳನ್ನ ತಂದೆ ತಾಯಿಗಳು ಏನ್ ಮಾಡ್ತಾರೆ ವಹಿಸ್ಕೊಂಡಿರ್ತಾರೆ. ಆದ್ರೆ ಒಂದು ಒಂದು ವಯಸ್ಸಿಗೆ ಬಂದ್ಮೇಲೆ ನಾವೇನ್ ಮಾಡ್ತೀರಿ ಆ ಜವಾಬ್ದಾರಿಗಳನ್ನ ವಹಿಸ್ಕೊಳಕ್ಕೆ ನಾವು ಶುರು ಮಾಡ್ತೇವೆ. ಅದರ ತಂದೆ ತಾಯಿಗಳ ಮುಂದೆ ಜವಾಬ್ದಾರಿನ ಮಕ್ಳು ಏನ್ ಮಾಡ್ತಾರೆ ತಂದ್ಮೇಲೆ ತಗೊಂತಾರೆ. ಅವಾಗ ಏನಾಗ್ತಾರೆ ಅಂತಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಹಿಂದೆ ಕೆಲಸ ಮಾಡೋದಾಗ್ಲಿ ಲೈಫ್ ಅಲ್ಲಿ ಡಿಸಿಷನ್ ತಗೊಳೋದಾಗ್ಲಿ ಇವೆಲ್ಲ ಯಾರಿಗೆ ಡಿಪೆಂಡ್ ಆಗಿರ್ತಾರೆ ಅಂತಂದ್ರೆ ನಮ್ಗೇನಾಗಿರ್ತದೆ ಡಿಪೆಂಡ್ ಆಗಿ ಇದೇ ತರ ಕ್ರಿಸ್ತನ ಜೀವಿತದಲ್ಲಿ ಕೂಡ ನಾವು ಕೂಸ್ಗಳಾಗಿರ್ತೀರಿ ಅಂದ್ರೆ ಎಳೆ ಮಕ್ಕಳಾಗಿರ್ತೀರಿ. ಆದ್ರೆ ಬೆಳೀತಾ ಬೆಳೀತಾ ದೇವ್ರ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಲೈಫ್ ಅಲ್ಲಿ ಯಾವ ತರ ನಾವೆಲ್ಲ ಜವಾಬ್ದಾರಿಗಳು ಅಂತ ರೆಸ್ಪಾನ್ಸಿಬಿಲಿಟಿ ತಗೊಂತಾರೋ ಕ್ರಿಸ್ತನಲ್ಲಿ ಇರುವಂತ ಒಡಂಬಡಿಕೆಯ ಒಂದು ಜವಾಬ್ದಾರಿ ಕೂಡ ನಾವು ಮಾಡಬೇಕು ನಾವು ಅದನ್ನ ತಗೊಂಬೇಕು. ಅಂದ್ರೆ ಅಷ್ಟು ನೋಡ್ಬೇಕ್ರೆ ನಾವು ಎಷ್ಟು ಮಟ್ಟಿಗೆ ಏನ್ರಿ ಕ್ರಿಸ್ತನ ನಂಬಿಕೆಯಲ್ಲಿ ಜವಾಬ್ದಾರಿಯಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಅದು ಏನ್ರೆ ನಮ್ಮ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ಆಸ್ ಎ ಡೇಸ್ ಗೋಸ್ ಆನ್ ಏನಾಗ್ಬೇಕು ಇದು ಇನ್ಕ್ರೀಸ್ ಆಗ್ತಾ ಏನಾಗ್ಬೇಕು ಅಲ್ಲಿ ಇದನ್ನ ಮಕ್ಳುಗಳಿಗೆ ಮಾಡ್ಬೇಕು ತಿಳ್ಸ್ಕೊಡ್ಬೇಕು. ಅವಾಗ ಏನಾಗ್ತಾರೆ ಅಂತಂದ್ರೆ ಏನ್ರಿ ಆಟೋಮೆಟಿಕ್ ಆಗಿ ಏಜ್ ಬಂದವಾಗ ಅವರಾಗ ಅವ್ರ ಏನ್ ಮಾಡ್ತಾರೆ ತಂದೆ ತಾಯಿ ನಂಬಿಕೆ ವಿಶ್ವಾಸ ನೋಡಿ ಅದೇ ತರ ಇವರು ದೇವ್ರಿಗೋಸ್ಕರ ಜೀವನ ವಾಪಸ್ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಲ್ಲಿ ಬ್ರದರ್ ಹೆಸರು ಹೇಳ್ತಾರೆ ಅದನ್ನ ಏನ್ರಿ ನಾವು ಆಲ್ರೆಡಿ ಓದಿದಂತೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪೇರೆಂಟಲ್ ಒಬ್ಲಿಗೇಷನ್ಸ್ ಅಂತ ಏನ್ ಮಾಡಿದ್ವ ಅದಕ್ಕಿಂತ ಸ್ಪೆಷಲ್ ಚಾಪ್ಟರ್ ಮಾಡಿದ್ವಿ ನಾವು ಓದಿದಿರಿ ಎಲ್ಲರ ಪೇರೆಂಟಲ್ ಒಬ್ಲಿಗೇಷನ್ಸ್ ತಂದೆ ತಾಯಿಗಳ ತನ್ನ ಮಕ್ಕಳನ್ನ ಯಾವ ತರ ಸಾಕ್ಬೇಕು ಅಂತ ಮಾಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ತಂದೆ ತಾಯಿಗಳು ತನ್ನ ಮಕ್ಳುಗಳಿಗಿರಂತ ಏನ್ ಮಾಡ್ಕೋ ಒಂದು ಜವಾಬ್ದಾರಿಗಳೇ ಮಾಡ್ಕೋ ಹೇಳ್ಕೊಡ್ಬೇಕು ಅವ್ರಿಗೆ. ಅದರ ದೇವರಲ್ಲಿ ಇರಬೇಕು ದೇವರಲ್ಲಿ ನಂಬಿಕೆ ಏನ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಅದರ ಬೈಬಲ್ ತುಂಬಾ ಎಕ್ಸಾಂಪಲ್ಸ್ ಇದೆ. ಅದರ ಸ್ಯಾಮ್ಯಲು ನೋಡ್ಬೇಕು ಅವ್ರ ತಂದೆ ತಾಯಿ ಅದರ ಅನ್ನ ಏನ್ ಮಾಡ್ತಾರೆ ಸ್ಯಾಮ್ಯನ ಯಾರ ವಯಸ್ಸಿಗೆ ಎಲ್ಲಿ ಬಿಟ್ಬಿಡ್ತಾರೆ ದೇವರ ಒಂದು ಗುಡಾರದಲ್ಲಿ ಏನ್ ಮಾಡ್ತಾರೆ ಅನ್ನ ಅದನ್ನ ಬಿಡ್ತಾರೆ. ಅದರ ಸ್ಯಾಮ್ಯಲ್ಗೆ ಎಂತ ನಂಬಿಕೆ ಐತೆ ನೋಡ್ರಿ ಅಂತೀನಿ. ಅದರ ಆ ವಯಸ್ಸಲ್ಲಿ 7 ವರ್ಷದ ಒಂದು ವಯಸ್ಸಲ್ಲಿಂತ ಮಕ್ಳುಗಳನ್ನ ಹಾಸ್ಟೆಲ್ ಬಿಡೋದೇ ಬಾರಿ ಕಷ್ಟ ಅಂತೆ. ಸ್ಕೂಲ್ ಕಳ್ಸ್ಕೊಂಡು ವಾಪಸ್ ಏನ್ರಿ ಕರ್ಕೊಂಡ್ಬಂದೇ ಬಾರಿ ಟಾರ್ಚರ್. ಅದ್ರ ಹಂಗಿರ್ಬೇಕಾದ್ರೆ ಹೋಗೋ ಅನ್ನ ದೇವ್ರ ಆಲಯದಲ್ಲಿ ಬಿಡ್ತಾರೆ. ದೇವ್ರ ಆಲಯದಲ್ಲಿ ಅವನು ಭಯಭಕ್ತಿಯಾಗಿ ಬಾಳ್ತಾನೆ ಅಂತಂದ್ರೆ ಹೆಂಗಿರ್ಬೇಕು ಅದರ ಯೋಚನೆ ಮಾಡಿರ್ತೀನಿ. ಅವ್ನ ತಂದೆ ತಾಯಿಗೆ ಕೊರಗಿಲ್ಲ ಯಾಕೆಂದ್ರೆ ಅವರಮ್ಮ ಅಷ್ಟೊಂದು ಭಯಭಕ್ತಿಯಾಗಿ ಏನ್ ಮಾಡ್ತಾರೆ ಬೆಳೆಸಿರ್ತಾರೆ ಯೋಚನೆ ಮಾಡಿ. ಆಲಯದಲ್ಲಿ ಎಷ್ಟು ಒಂದು ಇದರಿಂದ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಮಗು ಹುಟ್ಟವ್ರೆ ಅಂತಂದ್ರೆ ಆ ಮಗನ್ಗೆ ಏನ್ ಹೇಳ್ತಾರೆ ನನ್ ಮಗ ನನ್ಗೇನ ಮಗ ಕೊಟ್ಟರೆ ದೇವ್ರೇ ಖಂಡಿತವಾಗ ಅದು ನಿನಗೇನ್ ಮಾಡ್ತೀನಿ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ಬೇಕ್ರೆ ತಕ್ಕಂಥವ್ರ ಅಮ್ಮ ಏನ್ ಮಾಡ್ತಾರೆ ಬೆಳೆಸಿರ್ತಾರೆ. ಅದ್ರ ಯೋಚನೆ ಮಾಡಿದ್ರೆ ಅಂತ ಮಗುನೇ ಹೇಳ್ದಿರಂತ ಒಂದು ಸ್ತ್ರೀಗೆ ಅಂತ ವಯಸ್ಸಲ್ಲಿ ಮಗು ಹುಟ್ಟಿರ್ಬೇಕಾದ್ರೆ ಎಷ್ಟು ಅಫೆಕ್ಷನ್ ಇರ್ಬೇಕು ಅಂದ್ರೆ ಜಸ್ಟ್ ಫಾರ್ 6 ಇಯರ್ಸ್ಗೆ ತೊಗೊಂಡು ಆನ್ಲೈನ್ ಬಿಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅವ್ರಮ್ಮ ಹಿಂಗ್ ಬೆಳೆಸಿ ನೋಡ್ತೀನಿ ಭಯಭಕ್ತಿಯಾಗಿ ಗಂಭೀರವಾಗಿ ಯಾರ ದೇವ್ರ ಮಾತಿಗೆ ಏನಾಗಿರ್ಬೇಕು ವಿಧೇಯರಾಗಿರ್ಬೇಕು ಆ ತರ ಏನ್ ಮಾಡೋರು ಬೆಳೆಸಿ ನೋಡ್ತಿದ್ರೆ ಅದು ನೋಡ್ಬೇಕ್ರೆ ಏನ್ರಿ ಕ್ರಿಶ್ಚಿಯನ್ ತಂದೆ ತಾಯಿಗಳು ಮಕ್ಳುಗಳ ಬೆಳೆಸಂತ ಒಂದು ರೀತಿ ಅಂದ್ರೆ ಅದೇ ನೋಡ್ಬೇಕ್ರೆ ಅಬ್ರಾಹ್ಮ ಏನ್ರಿ ಅಬ್ರಾಹ್ಮ ಇಸಾಕನ್ನ ಹೆಂಗ್ ಕಳಿಸಿದ್ದ ಹೆಂಗ್ ಬೆಳೆಸಿದ್ದ ದೊಡ್ಡ ಶ್ರೀಮಂತ ಯೋಚನೆ ಮಾಡಿದ್ದೀನಿ ಏನ್ ದೊಡ್ಡ ಶ್ರೀಮಂತ ಅಬ್ರಾಹ್ಮ ಒಬ್ಬ ಆ ಕಲ್ಲಲ್ಲಿ ಇರೋಂತ ಶ್ರೀಮಂತರುಗಳಲ್ಲಿ ಒನ್ ಆಫ್ ದ ರಿಚೆಸ್ಟ್ ಆಫ್ ದ ವರ್ಲ್ಡ್ ಪೀಪಲ್ ಅಂತ ಹೇಳ್ಬೇಕ್ರೆ ಅದನ್ನ ಅಬ್ರಾಹ್ಮ ಅಂತ ಹೇಳ್ಬೋದು. ಆದ್ರೆ ಆ ಮಗನ ಒಬ್ಬೇ ಮಗ
ಪ್ರೀತಿ ಮಾಡ್ತಾ ಒಬ್ಬನೇ ಮಗನ ಅವ್ನು ಹೆಂಗೆ ಅಹಂಕಾರದಲ್ಲಿ ಬೆಳೆಸಿರ್ಬೋದು, ಆದ್ರೆ ಏನಾಗಿದ್ದ ದೇವರಿಗೆ ವಿಧೇಯನಾಗತ್ರ ಬೆಳೆಸಿದ್ದ ನೋಡ್ತೀನಿ. ಅದರ ಆ ಪ್ರಿವಿಲೇಜಸ್ಗಳು ಏನ್ರಿ, ನಾನು ವಯಸ್ಸಿಗೆ ಬಂದ್ಮೇಲೆ ಹೆಂಗ್ ಬಾಳ್ಬೇಕು ಅಂತಂದ್ಬಿಟ್ಟು ಇದೆಲ್ಲ ಅಂಶಗಳು ಯಾರಲ್ಲಿ ಹೋಗಿತ್ತು ಅಂದ್ರೆ ಇಸಾಕಲ್ಲಿ ಏನಾಗಿತ್ತು ಹೋಗಿತ್ತು. ಅದಕ್ಕೆ ನೋಡ್ಬೇಕ್ರೆ ಇಸಾಕ್ ಮದ್ವೆ ಆದ್ಮೇಲೆ ಏನ್ರಿ ಎಷ್ಟೋ ವರ್ಷ ಅವ್ರು ಮಕ್ಕಳಿರಲ್ಲ, ಅವಾಗ ಇಸಾಕಿನ ಪ್ರಾರ್ಥನೆ ನಿಮಿತ್ತವಾಗಿ ಯಾರಿಗೆ ಮಗುವಾಗದಲ್ಲಿ ಬೇಕಂದ್ರೆ ಇಸಾಕ್ ದೇವತೆ ಮಾಡಿದೆ ಕಮ್ಯುನಿಕೇಶನ್ ಇಟ್ಕೊಂಡಿದ್ದ ಅದನ್ನಂದ್ರೆ ಅವ್ರ ತಂದೆಗಿರೋ ನಂಬಿಕೆನ ಇಸಾಕ್ ಏನಾಗಿಲ್ಲ ಹಂಗೆ ಅವನು ಬಿಡ್ಲಿಲ್ಲ ಅದನ್ನ ಹಂಗೆ ಏನ್ ಮಾಡ್ದಂಗೆ ಬೆಳೆಸ್ಕೊಂಡು ಹೋದ ನೋಡ್ರ. ಆಮೇಲೆ ನೋಡ್ಬೇಕ್ರಿ ಇನ್ನ ನೆಕ್ಸ್ಟ್ ಏನ್ ನೋಡ್ತೀನಿ, ಸೋಲೋಮೋನು ರಮ್ಮ ಯಾರೋ, ಸೋಲೋಮೋನ್ ರಮ್ಮ ಯಾರೋ, ಯಾರಿಗ್ರು ಗೊತ್ತಾ ಸೋಲೋಮೋನ್ ರಮ್ಮ ಯಾರೋ? ಯಾರಿಗ್ರು ಗೊತ್ತಾ ಸೋಲೋಮೋನ್ ತಾಯಿ ಹೆಸರೇನು? ವೆರಿ ಗುಡ್, ಬೆಚ್ಚಬ ಬಗ್ಗೆ ಓದಿಂತೀನಿ. ಏನ್ರಿ ಬೆಚ್ಚಬ ಅಂದ್ರೆ ವೆರಿ ಕ್ಲೆವರ್ ವುಮನ್, ಯಾಕಂದ್ರೆ ಡೇವಿಡ್ಗೆ ಮೋರ್ ದನ್ 7-8 ವೈಫ್ಸ್ ಇದ್ರು. ಅದರ ಆ 7-8 ವೈಫ್ಸ್ ಅಲ್ಲಿ ಎಷ್ಟು ಜನ ಮಕ್ಳು ಇದ್ರು, ಯಾರು ರಾಜ ಆಗ್ಬೇಕಾಗಿತ್ತು. ಆದ್ರೆ ಬೆಚ್ಚಬ ಎಷ್ಟು ಒಂದು ಜಾಣ್ತನಿನ ನಡ್ಕೊಂತಾಳೆ ಅಂತಂದ್ರೆ, ಏನ್ರಿ ಅದ್ ಬಿಟ್ರೆ ಇನ್ನೊಬ್ಬ ಸ್ತ್ರೀ ಇದ್ದಾಳೆ, ಅವಳ ಹೆಸರು ಅಭಿಗೈಲ್ ಅಲ್ದರ. ಸೊ ನೋಡ್ಬೇಕಂದ್ರೆ ಅಭಿಗೈಲ್ ಮಾತು ತುಂಬಾ ಜ್ಞಾನವಾಗಿ ಮಾತಾಡ್ತಾಳೆ, ಇದು ದಾವಿದ್ಗೆ ತುಂಬಾ ಇಷ್ಟ ಆಗ್ಬಿಡ್ತದೆ ಅದರ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಬೆಚ್ಚಿಬ ಎಷ್ಟು ಒಂದು ತುಂಬಾ ಒಂದು ಏನ್ ಜಾಣ್ತನ ನಡ್ಕೊಂತಾರೆ ಅಂದ್ರೆ, ಸೋಲೋಮೋನೆ ಕರೆಕ್ಟ್ ಆಗಿ ಏನಾಗ್ಬೇಕು ರಾಜನಾಗ್ಬೇಕು. ಆಮೇಲೆ ಸೋಲೋಮೋನ್ ರಾಜನಾಗ್ಬೇಕಾದ್ರೆ ಇವ್ನಿಗೆ ಸರಿಯಾಗಿ ಏನೇನ್ ಮಾಡ್ಬೇಕು ಅಂತ ಒಂದು ಪ್ರಾಪರ್ ಆಗಿ ಒಂದು ನಾಲೆಜ್ ಇರಲ್ಲ. ಅವಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾಳೆ ಬೆಚ್ಚಿಬ ಕ್ಲೀನ್ ಆಗಿ ಗೈಡ್ ಮಾಡ್ತಾ ಇರ್ತೀನಿ. ಅದರ ಅದ್ ನೋಡ್ಬೇಕಾರೆ ಅವನು ಮಗ ಇರ್ತಾನಲ್ಲ ಒಬ್ಬ ಮಗ, ಅವನೇನ್ ಮಾಡ್ತಾನೆ ಸೋಲೋಮೋನ್ ಅಭಿಷೇಕ ಹಾಕಿಂತ ಮುಂಚೆನೆ ಇವನೇ ನೋಡ್ಬಿಡ್ತಾನೆ ಅಲ್ಲಿ 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 ಅಭಿಷೇಕ ಮಾಡ್ಕೊಂಡ್ಬಿಡ್ತಾನೆ ಇವನೇ ರಾಜ ಅಂತಂದ್ಬಿಟ್ಟಂದ್ರೆ. ಅವಾಗ ಏನ್ ನಿರ್ಧಾರ ತಗೋಬೇಕು, ಅವನ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅದನ್ನು ಕ್ಲೀನಾಗಿ ಗೈಡ್ ಮಾಡೋದು ಯಾರು ಅಂತಂದ್ರೆ, ಏನ್ರಿ ಬೈಲ್ ನೋಡ್ಬೇಕ್ರಿ ಏನ್ರಿ ಬೆಚ್ಚಿಬನ್ ಏನ್ ಮಾಡ್ತಾರೆ ಕ್ಲೀನ್ ಆಗಿಲ್ಲಿ ಅಲ್ಲಿ ಗೈಡ್ ಮಾಡ್ತಾರೆ ಅಲ್ವರ ನೋಡಿ. ಅವರಂತೂ ತಪ್ಪು ಮಾಡಿ ಏನಾದ್ರು ದಾವಿದ್ದನ ಮದುವೆ ಮಾಡ್ಕೊಂಡ್ರು, ಆದ್ರೆ ಆ ಮಗನ್ನ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಒಂದು ಅಡೋನಿಜ ಅಂದ್ರೆ ಅಡೋನಿಜಗೆ ಕೊಡಂತ ತೀರ್ಪು, ಅದಕ್ಕೆ ಯಾರು ಗೈಡೆನ್ಸ್ ಇರ್ತಾರೆ ಅಂದ್ರೆ ಬೆಚ್ಚಿಬಾದ ಗೈಡೆನ್ಸ್ ಏನಾಗಿರ್ತದೆ ಅಲ್ಲಿ ಅಲ್ಲಿ ಇರ್ತಾರೆ. ಅದರ ಸದ್ ನೋಡ್ಬೇಕ್ರೆ ಮಗನ್ ಏನ್ ಮಾಡ್ತಾರೆ ತುಂಬಾ ಒಂದು ಡಿಸಿಪ್ಲಿನ್ ಆಗಿ ಬಿಡಿಸ್ತಾರೆ. ಅದ್ರ ನೋಡ್ಬೇಕ್ರೆ ಏನಾಯ್ತಾರೆ ಅವ್ನಿಗೆ ಅದಿತ್ತಲ್ಲ ಬ್ಲಡ್ ಅಲ್ಲಿ ಇರೋ ವೀಕ್ನೆಸ್ ಏನ್ ಮಾಡ್ತಾರೆ ಎಷ್ಟೋ ಜನ ಮದುವೆ ಆಗ್ಬಿಡ್ತಾರೆ. ಅದ್ರ ಆದ್ರೂ ಕೂಡ ನೋಡ್ಬೇಕ್ರೆ ಜ್ಞಾನವಾಗೆ ಏನ್ರಿ ಎಷ್ಟೋ ಒಂದು ಕಾರ್ಯಗಳೇನ್ ಮಾಡ್ತಾನ ಅವನು ಅವನು ಮಾಡ್ತಾನೆ. ಅದರ ಅದೇ ನೆಕ್ಸ್ಟ್ ನೋಡ್ಬೇಕ್ರೆ ಏನ್ರಿ ಬೈಬಲ್ ಅಲ್ಲಿ ಇನ್ಯಾರು ನೋಡ್ತೀರಿ ಅದರ ಸ್ಯಾಮ್ಯುಯೆಲ್ ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ಯಾರ ನಿಮ್ಗೆ ಯಾರು ಅರ್ಥ ಇದೆಯಾ ಭಯಭಕ್ತಿಯಿಂದ ಬೆಳೆಸಿದಂತ ಮಕ್ಳುಗಳು? ಅದರ ಮೋಸೆಸ್ ತಂದೆ ತಾಯಿ ಅದರ ಮೋಸೆಸ್ ತಂದೆ ತಾಯಿ ಹೆಂಗ್ ಬೆಳೆಸ್ತಾರೆ ಮೋಸೆಸ್ನ? ಅದರ ಈಜಿಪ್ಟ್ ದೇಶದಲ್ಲಿ ಇದ್ಬೇಕಾದ್ರೆ ಕೂಡ ಈಜಿಪ್ಟ್ ಅಲ್ಲಿ ಅರಮನೆಯಲ್ಲಿ ಏನಾಗಿದಂತೆ ಫ್ಯೂಚರ್ ಪ್ರಿನ್ಸ್ ಆಗ್ಬೇಕಾಯ್ತು ಅವರು. ಯೋಚನೆ ಮಾಡಿ ಪ್ರಿನ್ಸ್ ಆಫ್ ಈಜಿಪ್ಟ್ ಅನ್ನ ಏನ್ರಿ ಏನ್ ಈಜಿಪ್ಟ್ ಎಕ್ಸಲೆಂಟ್ ವಾಟ್ ಗ್ಲೋರಿ ವಾಟ್ ಮಹಿಮೆ ಏನ್ ಲಕ್ಸುರಿ ಲೈಫ್. ಅದರ ಯಾರು ಹೋಗ್ಬಿಟ್ಟು ಬಿಟ್ಬಿಟ್ಬಿಡ್ತಾರಂದ್ರೆ ಚಾನ್ಸೇ ಇಲ್ಲ. ಸೌದಿ ಅರೇಬಿಯಾ ಪ್ರಿನ್ಸ್ ಅನ್ನಂಗೆ ಅದ್ರ ಇವಾಗ ನಮ್ಗೆ ಸೌದಿ ಅರೇಬಿಯಾ ಪ್ರಿನ್ಸ್ ತರ ಇದ್ಬಿಟ್ಟಂದ್ರೆ, ನಣಪ್ಪ ನಣಪ್ಪ ನೀನು ಸೌದಿ ಅರೇಬಿಯಾ ಪ್ರಿನ್ಸ್ ಅಲ್ಲ, ನಾನು ಪ್ರಿನ್ಸ್ ಆಗಕ್ಕೆ ಇಷ್ಟ ಇಲ್ಲ, ನಾನು ಸೀದೆ ಎಲ್ಲಿಗೆ ಹೋಗ್ಬಿಡ್ತೀನಿ, ನಾನು ನಮ್ಮ ದೇಶ ಜನಗಳಿಗೆ ಬಿಟ್ಟು ಹೋಗ್ಬಿಡ್ತೀನಿ, ಅವ್ರ ಜೊತೆ ವಾಸ ಮಾಡ್ತೀನಿ ಅಂತ ಯಾರು ಮುಂದೆ ಬರ್ತಾರ? ಯಾರು ಮುಂದೆ ಬರಲ್ಲ. ಆದ್ರೆ ಏನ್ರಿ ಅವ್ರಿಗೆ ಏನಾಗಿತ್ತಂತೆ ಇವೆಲ್ಲದಕ್ಕಿಂತ ನಾನು ದೇವರಲ್ಲ ಬಾಳೋದು ಏನಾಗಿದೆ ತುಂಬಾ ಮುಖ್ಯವಾಗಿದೆ ಅಂತ ನಂಬಿಕೆ ಏನಾಗಿತ್ತು, ಆ ನಂಬಿಕೆ ಏನಾಗಿತ್ತು ಮೋಸಸ್ ಕಿತ್ಕೊಂಡಿರ್ತೀನಿ ಅಂತ ಅಂದ್ರೆ ಅವ್ರ ತಾಯಿ ಏನ್ರಿ ಅರಮನೆಯಲ್ಲಿ ಇದ್ದೆ ಮಕ್ಳುಗಳನ್ನ ಯಾವ ತರ ಬೆಳೆಸಿದ್ರು ಅಲ್ಲ, ಅವರು ಒಂದು ಶತ್ರುಗಳ ಒಂದು ಏನ ಮನೆಯಲ್ಲೇ ಬೆಳೆಸಿದಾರೆ ಮಕ್ಳುಗಳನ್ನ ಯಾವ ತರ ಬೆಳೆಸಿದಾರೆ ಅಂದ್ರೆ ದೇವರ ನಂಬಿಕೆಗೆ ದೇವರ ನಂಬಿಕೆಗೆ ದೇವರ ಪ್ರೀತಿಗೆ ಏನಾಗಿರ್ಬೇಕು ಫೇತ್ಫುಲ್ ಆಗಿರ್ಬೇಕು. ಅದರ ನೋಡಿ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಹಂಗೆ ಬೆಳೆಸ್ಕೊಂಡ್ ಬಂದ್ರು. ಆದ್ರೆ ಅಟ್ ಏಜ್ ಆಫ್ ಕಾನ್ಸಿಕ್ರೇಷನ್ ದೇವ್ರಿಗೆ ಒಂದು ನಿರ್ಧಾರ ತಗೊಂಡಂತ ಸಂದರ್ಭದಲ್ಲಿ ಅದ ದೇವ್ರಿಗೆ ಒಪ್ಪಿಸ್ಕೊಡೋದ ಸಂದರ್ಭದಲ್ಲಿ ಮಾಡಿದ್ರು. ಅವಾಗ ಕ್ಲೀನಾಗಿ ಯಾರಿಗೆ ಒಪ್ಪಿಸ್ಕೊಬಿಟ್ರ ಎಲ್ಲ ಮಕ್ಳುಗಳು ನೋಡ್ರಿ ಅಂತೀನಿ ದೇವ್ರಿಗೆ ಇದ್ರೆ ಫೇತ್ಫುಲ್ ಆಗಿ ಏನ್ ಮಾಡಿದ್ರು ಅವರು ಇದ್ರು ಅದೇ ತರ ಇಸ್ರೇಲ್ ಜನಗಳು ಅದರ ಇಸ್ರೇಲ್ ಜನಗಳು ಇಸ್ರೇಲ್ ಜನಗಳು ಐಗುಪ್ ದೇಶದಿಂದ ಬಿಟ್ಟಿರಂತ ಇಸ್ರೇಲ್ ಜನಗಳು ಎಷ್ಟು ಜನ ಕಾನಾನ್ ದೇಶಕ್ಕೆ ಹೋದ್ರ ಯಾರಿಗೊತ್ತಿದ್ಯಾ? ಮೂರ್ ಮಂದಿನ ವೀರಭದ್ರ ಹೇಳಿ ಇಬ್ರು ಯಾರು? ಜೋಶುವ ಮತ್ತೆ ಕ್ಯಾಲೆಬ್. ವೆರಿ ಗುಡ್. ಅದರ ಮಿಕ್ದವರಲ್ಲಿ ಯಾರು ಓದೋರಲ್ಲ? ಮಿಕ್ಕಿ ಜನ ಓದರಲ್ಲ ಇಸ್ರೇಲ್ ಜನಗಳು ಐಗುಪ್ ದೇಶದಲ್ಲಿ ಓದರಲ್ಲ ಅವರೆಲ್ಲ ಯಾರು ಅಂದ್ರೆ ಅವ್ರ ಮಿಕ್ದವರೆಲ್ಲ ಯಾರು?
ಮಿಸ್ಟೇಕ್ ಕಾಣಲ್ಲ ಮಕ್ಕಳು ಕಳ್ಕೊಟ್ಟಿಲ್ಲ ನೋಡ್ರಿ ಅವರು ನಾವ್ ಮಿಸ್ಟೇಕ್ ಮಾಡ್ಬಿಟ್ರಿ ಅರೆ ನೀವೇನ್ ಮಾಡಕ್ ಹೋಗ್ಬಿಡಿ ಮಿಸ್ಟೇಕ್ ನಾ ಮಾಡಕ್ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ತಂದೆ ತಾಯಿಗಳು ನೋಡಿರ್ತೀನಿ ಹೆಂಗ್ ಮಾಡೋರು ಹೆಂಗ್ ಬೆಳೆಸ ನೋಡಿರ್ತೀನಿ ಯಾಕಂದ್ರೆ ಅರಣ್ಯದಲ್ಲಿ 40 ವರ್ಷ ಏನಂತಾರೆ ಎಲ್ಲಾರು ಸಾಯದ್ ಏನ್ ಮಾಡೋರು ಅವರು ಅವರು ನೋಡೋರೆ ಎಲ್ಲಾರು ಸಾಯದ್ ನೋಡ್ಬಿಟ್ಟು ಓಹೋ ನಾವು ಮಿಸ್ಟೇಕ್ ಮಾಡತ್ತರ ನಮ್ಮ ಮಕ್ಳಿಗೆ ಮಾಡ್ಬಿಡುದು ಮಿಸ್ಟೇಕ್ ಮಾಡ್ಬಿಡುದು ಅಂತ ಮಕ್ಳುಗಳನ್ನ ಮಾಡೋದು ರೆಸ್ಪೆಕ್ಟ್ಫುಲ್ ಆಗಿ ಬೆಳೆಸ್ಕೊಂಡಿರ್ತೀನಿ ಏನ್ರೆ ಡಿವೋಟೆಡ್ ಟು ಗಾಡ್ ಡೆಡಿಕೇಟೆಡ್ ಟು ಗಾಡ್ ಸೆಕೆಂಡ್ ಟೈಮ್ ಜೋಶೋ ಬಾರ್ಡರ್ ಇನ್ಕ್ಲೂಡಿಂಗ್ ತಕ್ಷಣ ಸೀರ ಸರ್ವೆ ಮಾಡಿ ಕರ್ಕೊಂಡ್ಬರ್ತಾರೆ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಎಲ್ಲ ಮಂಜುಷ ಪಟ್ಟು ಇಟ್ಕೊಂಡು ಹೋಗಿದ ತಕ್ಷಣ ಕ್ಲೀನ್ ಆಗಿ ನೋಡಿದ್ರೆ ನೀರಿಂಗ್ ಹೋಗ್ತಾರೆ ಕರೆಕ್ಟ್ ಆಗಿ ಕನ್ನಡ ದೇಶಕ್ಕೆ ಏನ್ ಮಾಡ್ರ ಅವ್ರ ಅವ್ರ ಎಂಟ್ರಿ ಆಗ್ತಾರ ನೋಡಿರ್ತೀನಿ ಅದ್ರ ಅದು ಏನ್ರಿ ಅದು ತಂದೆ ತಾಯಿಗಳು ಬೆಳೆಸಂತ ರೀತಿ ಅದರ ನೋಡಿ ಎಷ್ಟು ಎಕ್ಸಾಂಪಲ್ಸ್ ಇದೆ ಬೈಬಲ್ ಅಲ್ಲಿ ಅದರ ಜೇಕಬ್ ಅದರ ಜೇಕಬ್ ಎ 420 ಬಿಡಿ ಅದೇ ತನ್ನ ಮಕ್ಳುಗಳ ಹೆಂಗ್ ಬೆಳೆಸ್ತಾ ಯಾರು ಹಿಂಗ್ ಬೆಳೆಸೋ ಇಲ್ಲ ಜೋಸಫ್ ಮಾತ್ರ ತುಂಬಾ ಪ್ರೀತಿಯಾಗಿ ಬೆಳೆಸಿರೋನ ಜೋಸಫ್ ಬೆಂಜನ್ ಹೆಂಗ್ ಬೆಳೆಸಿದಂತೆ ಅವರ ಕರುಣೆ ಉಳ್ಳವನಾಗಿ ಅವರ ದೇವರ ಮೇಲೆ ನಂಬಿಕೆ ಉಳ್ಳವನಾಗಿ ಯೋಚನೆ ಮಾಡಿ ಏನ್ರಿ ಚಿಕ್ಕ ವಯಸ್ಸಲ್ಲೇ 16-17 ವಯಸ್ಸಲ್ಲೇ ತಗೊಂಡಾಗ ಯಾರು ಜೈಲ್ಗೆ ಹಾಕ್ಬಿಟ್ಟ ಅಂದ್ರೆ ಎಂಥ ಹುಟ್ಟಿದಾಗ್ಲಿ ಏನಾಗ್ತಾರಂತ ಜಿಗುಪ್ಸೆ ಆಗ್ಬಿಡ್ತಾರೆ ಲೈಫ್ ಅಲ್ಲಿ ಅವರ ದೇವರ ಮೇಲೆ ಏನ್ ಮಾಡ್ತಾರೆ ಹಲವಾರು ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ಬಿಡ್ತಾನೆ ಆದ್ರೆ ಏನಾಗಿದಂತೆ ಅವರು ಅವರ ಒಂದು ನಂಬಿಕೆನ ಏನ್ ಮಾಡ್ಲಂತೆ ಅವರು ಅವರು ಬಿಡ್ಲಿಲ್ವಂತೆ ಅಲ್ವಾ ಸುಳ್ಳು ಬೇಕ್ರೆ ಈ ತರ ಬೈಬಲ್ ಏನಾಗಿದೆ ಅಂತಾರೆ ಹಲವಾರು ಎಕ್ಸಾಂಪಲ್ಸ್ ಏನಾಗಿದೆ ಅಲ್ಲಿ ನಮ್ಗೆ ಅಲ್ಲೇ ಇದೆ ಅದರ ಅದಕ್ಕೆ ಬೈಬಲ್ ನ್ಯೂ ಟೆಸ್ಟ್ಮೆಂಟ್ ನೋಡಿದ್ರೆ ತಿಮೋತಿ ತಿಮೋತಿ ಹೇಳ್ಬೇಕು ಹೇಳ್ತಾರೆ ನಿನ್ನಲ್ಲಿರೋಂತ ನಂಬಿಕೆ ಯಾರಲ್ಲಿತ್ತು ನಿಮ್ಮ ತಾಯಲ್ಲಿತ್ತು ನಿಮ್ಮ ಅಜ್ಜಿಯಲ್ಲಿತ್ತು ಅದರ ನೋಡ್ರಿ ಇರ್ತೀನಿ ಎಲ್ಲ ಹೆಣ್ಮಕ್ಳ ಬಗ್ಗೆ ಹೇಳ್ತಾರೆ ಇಲ್ಲಿ ಮೀಟಿಂಗ್ ನೋಡಿರ್ತೀನಿ ಎಲ್ಲ ಹೆಣ್ಮಕ್ಳೆ ಗಂಡ್ಮಕ್ಳು ನೋಡಿದ್ರೆ ಏನಿದ್ರೆ ಎಲ್ಲ ಸಿಂಗಲ್ ಡಿಜಿಟ್ ಅದರ ಯಾಕೆಂದ್ರೆ ದೇವರಲ್ಲಿ ಆಸಕ್ತಿ ಇರೋರು ಯಾರಂತಂದ್ರೆ ಏನ್ರಿ ಹೆಣ್ಮಕ್ಳು ಅಲ್ವರ ಅದಕ್ಕೆ ಈ ರೆಸ್ಪಾನ್ಸಿಬಿಲಿಟಿ ಯಾರ್ದಪ್ಪ ಅಧಿಕವಾಗಿ ಜಾಸ್ತಿ ಅಂದ್ರೆ ತಾಯಂದ್ರು ಹೇಳ್ತಲ್ಲ ಹೂ ಇಸ್ ದ ಫಸ್ಟ್ ಟೀಚರ್ ಫಾರ್ ಅಂದ್ರೆ ಪೇರೆಂಟ್ ಈಸ್ ದ ಫಸ್ಟ್ ಟೀಚರ್ ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅದೇ ನೋಡ್ಬೇಕು ಏನ್ರಿ ತಂದೆ ತಾಯಿಗಳು ಮಕ್ಳುಗಳನ್ನ ಈ ಒಂದು ಅಂಶದಲ್ಲಿ ಮುಖ್ಯವಾಗಿ ಮಾಡ್ಬೇಕು ಚೆನ್ನಾಗಿ ಅಲ್ಲಿ ಬೆಳೆಸ್ಬೇಕು ಅದಕ್ಕೆ ಅಂತ ನಾವೇನ್ ಮಾಡಿದ್ರಿ ಸಪ್ರೇಟ್ ಆಗಿ ನಾವು ಸ್ಟಡಿ ಅಂತ ನಾವು ಮಾಡಿ ನೋಡಿದ್ರಿ ಅದರ ವೆರಿ ಗುಡ್ ಅದಕ್ಕೆ ನಾವೇನ್ ಮಾಡೋಣ ನೆಕ್ಸ್ಟ್ ಒಂದು ಎಂತ ಪ್ಯಾರಾಗ್ರಾಫ್ ಅನ್ನ ನಾವು ಓದೋಣ ಅಂದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಿರೋಶ್ ಬುದ್ದ ಅವ್ರ ತಾಯಿ ಓದ್ತೀರಾ ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ ದಯವಿಟ್ಟು ಎಲ್ಲರೂ ವಾಲ್ಯೂಮ್ ಮತ್ತೆ ಬುಕ್ಸ್ ಗಳನ್ನ ತೆಗೆದಿಟ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ವರಲಕ್ಷ್ಮಿ ಇಷ್ಟ ಓದ್ತೀರಾ ಆಗ್ತದ ಓಕೆ ನಿರೋಶ್ವರ ಓದ್ತೀರಾ ಆಗ್ತದ ಇಲ್ಲ ಇಲ್ಲ ಬ್ರದರ್ ಓಕೆ ನೆಕ್ಸ್ಟ್ ಓಕೆ ನಮ್ರತಾ ಸಿಸ್ಟ್ ಓದಕ್ಕಾಗ್ತದ ಮೇಲಿನ ವಾಕ್ಯ ಭಾಗದಲ್ಲಿ ಕ್ರಿಸ್ತನಲ್ಲಿನ ನೂತನ ಸೃಷ್ಟಿಗಳು ಲೌಕಿಕ ಸಂಗತಿಗಳನ್ನು ಬಯಸಬಾರದೆಂದು ಅವುಗಳ ಬಗ್ಗೆ ಆಸಕ್ತಿ ವಹಿಸುವುದಾಗಲಿ ಪ್ರಾರ್ಥಿಸುವುದಾಗಲಿ ಮಾಡಬಾರದೆಂದು ಬೋಧಿಸಲಾಗಿದೆ ನಾವು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಯಾವ ರೀತಿಯ ಉಡುಪನ್ನು ಧರಿಸಬೇಕು ಎಂಬಿವುಗಳ ಬಗ್ಗೆ ಆದರೆ ಇವುಗಳ ಬಗ್ಗೆ ತಂದೆಯಾದ ದೇವರ ವಿವೇಕ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಇರಿಸುವ ಬಗ್ಗೆ ಅವರುಗಳಿಗೆ ಸೂಚಿಸುವುದೇನೆಂದರೆ ತಂದೆಯು ಒಂದು ವಿಷಯದಲ್ಲಿ ಪ್ರಾರ್ಥಿಸುವ ಬಗ್ಗೆ ಸಂತೋಷಿಸುತ್ತಾನೆ ಮತ್ತು ಇದರ ಬಗ್ಗೆ ಆತನು ಅವರ ಬಿನ್ಹಗಳಿಗೆ ಉತ್ತರಿಸಲು ಹೆಚ್ಚಾಗಿ ಸಂತೋಷಿಸುತ್ತಾನೆ ಅವರು ವಿಶೇಷವಾಗಿ ಬಯಸಬೇಕಾಗಿರುವ ಮತ್ತು ಪ್ರಾರ್ಥಿಸಬೇಕಾಗಿರುವ ಒಂದು ಸಂಗತಿ ಯಾವುದೆಂದರೆ ದೇವರ ಆತ್ಮ ಕ್ರಿಸ್ತನ ಆತ್ಮ ಸತ್ಯದ ಆತ್ಮ ಸ್ವಸ್ಥ ಬುದ್ಧಿಯ ಆತ್ಮ ಪ್ರೀತಿಯ ಆತ್ಮ ಈ ಬಗ್ಗೆ ಕರ್ತನ ಮಾತುಗಳೇನೆಂದರೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಲೂಕ 11:13
ಓಕೆ, ವೆರಿ ಗುಡ್. ಅದರ ಸಾಧನೆ ನೋಡ್ಬೇಕ್ರೆ ನಮ್ಗೆ ಏನಪ್ಪ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಂತಂದ್ರೆ, ನಮ್ಮ ಪ್ರೇಯರ್ ಹೆಂಗಿರ್ಬೇಕು ಅಂತ ನೋಡ್ಬೇಕ್ರೆ, ನಮ್ಮ ಪ್ರೇಯರ್ ಅದರ ಯಾವ್ದಕ್ಕಾಗಿರ್ಬೇಕು ಅಂತ ನೋಡ್ಬೇಕ್ರೆ, ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕು ಏನಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ, ಎಲ್ಲ ಲೌಕಿಕವಾದಂತ ವಿಚಾರಗಳ ಪ್ರಾರ್ಥನೆ ಮಾಡ್ತಾರ. ಅಯ್ಯೋ ನನ್ಗೆ ದೇವ್ರೇ ಇದು ಬೇಕು ಅದ್ ಬೇಕು, ಆ ವಸ್ತ್ರ ಬೇಕು ಈ ವಸ್ತ್ರ ಬೇಕು, ಇಂಥ ಅಡಿಗೆ ಬೇಕು ಅಥವಾ ನೋಡ್ಬೇಕಾ ನನ್ನ ಜೀವನದಲ್ಲಿ ಬೇಕಾದಂತ ಎಲ್ಲಾ ಒಂದು ಸೌಕರ್ಯಗಳಿಗೆ ಏನ್ ಮಾಡ್ತಾರೆ, ಎಲ್ಲಾನು ಯಾರ ಹತ್ರ ಹೇಳ್ತಾರೆ, ದೇವತೆ ಹೇಳ್ತಾರೆ ಅಲ್ವರ. ಸೊ ನೋಡ್ಬೇಕಾರೆ ಅಂದ್ರೆ ಮನೆ ಬಗ್ಗೆ ಆಗ್ಲಿ, ಕೆಲ್ಸದ ಬಗ್ಗೆ ಆಗ್ಲಿ, ಮದುವೆ ಬಗ್ಗೆ ಆಗ್ಲಿ, ಅದರ ಒಂದು ಹಣಕಾಸಿನ ವಿಚಾರ ಬಗ್ಗೆ ಆಗ್ಲಿ, ಇವೇ ಎಲ್ಲ ಒಂದು ಲೌಕಿಕವಾದಂತಹ ಆಶೀರ್ವಾದಗಳಿಗಾಗಿ ಏನ್ ಮಾಡ್ತಾರೆ, ದೇವತರ ಒಂದು ಪೆಟಿಷನ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ. ಸರಿ, ಈ ಪೆಟಿಷನ್ಸ್ ಗಳನ್ನ ದೇವ್ರು ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ತಾರೆ ಅಂತ ನೋಡ್ಬೇಕ್ರೆ, ಸತ್ಯವೇದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಬಂದ್ಬಿಟ್ಟು ನೀವೇನ್ ಮಾಡಕ್ ಹೋಗ್ಬಿಡಿ, ಅನ್ಯಾನಿಗಳ್ತರ ಇದ್ಗಲ್ಲ ನೀವು ಪ್ರಾರ್ಥನೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಲೋಕದಲ್ಲಿ ಇರುವಂತ ಅನ್ಯಾನಿಗಳು ಏನ್ ಮಾಡ್ತಾರೆ, ಇದನ್ನೆಲ್ಲ ಬೇಡ್ತಾರೆ. ಅದರ ಅದನ್ನ ಏನ್ರೆ ಇವೆಲ್ಲ ನಿಮ್ಗೆ ಬೇಕು ಅಂತಂದ್ಬಿಟ್ಟು ಯಾರು ಗೊತ್ತೋ, ದೇವ್ರ ಚೆನ್ನಾಗೇನಾಗಿದೆ ಗೊತ್ತಿದೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನಮ್ಗೆ, ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಮ್ಯಾಥ್ಯೂ 6 ಚಾಪ್ಟರ್ ಅಲ್ಲಿ ವರ್ಸ್ 30-34. ಮಾಲಸಿಂಗ್ ಸಿಸ್ಟರ್ ಓದ್ತೀರಾ? ಮ್ಯಾಥ್ಯೂ 6 34 6:34 ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತೌಕ ಪಡುತ್ತಾರೆ. ವೆರಿ ಗುಡ್. ಸೊ ಇವುಗಳಿಗಾಗಿ ಯಾರಪ್ಪ ತೌಕ ಪಡ್ತಾರೆ ಅಂತ ಹೇಳ್ತಾರೆ, ಅಜ್ಞಾನಿಗಳು. ಅಜ್ಞಾನಿ ಅಂತಂದ್ರೆ ಏನು, ಬುದ್ಧಿ ಇಲ್ದಿರೋರು ಅಂತ ಹೇಳ್ತಾರೆ. ಸೊಂಡ್ಬೇಕು ಹೇಳ್ತಾರೆ ಅಂದ್ರೆ ಏನ್ರಿ, ಓ ಆಫ್ ಲಿಟಲ್ ಫ್ಲೇತ್ ಅಂತ ಹೇಳ್ತಾರೆ, ವಿಶ್ವಾಸ ಇಲ್ದಿರೋರು. ಅದರ ಅನ್ಯ ಜನಾಂಗದವರು ವಿಶ್ವಾಸನೇ ನಂಬಿಕೆನೆ ಇಲ್ದಿರೋದ್ ಮೇಲೆ ಏನ್ ಮಾಡೋದು ಇವೆಲ್ಲ ಇವೆಲ್ಲ ಕೇಳೋದು ಅದರ. ಆದ್ರೆ ದೇವ್ರಿಗೆಲ್ಲ ಗೊತ್ತು ಏನಿದೆ ಇವೆಲ್ಲ ಬೇಕು ಅಂತ ನೋಡಿ 32ನೇ ವಚನ ಹೇಳ್ತಾರೆ, ಓದಿನ್ ತಿನಿಸ್ತಾರನ್ನ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತೌಕ ಪಡುತ್ತಾರೆ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಓಕೆ, ಥ್ಯಾಂಕ್ ಯು ಸರ್. ಅಲ್ಲರ ಸರ್ ಹೇಳಿದ್ರೆ ಇವೆಲ್ಲ ಯಾರಪ್ಪ ಹುಡ್ಕೋದು ಅಂದ್ರೆ ಅನ್ಯಾನಿಗಳು ಅಂತ ಹೇಳ್ತಾರೆ. ಇವೆಲ್ಲ ನಮ್ಮ ತಂದೆ ದೇವ್ರಿಗೆ ಏನಾಗಿದೆ ಬೇಕು ಅಂತ ಚೆನ್ನಾಗೆ ಗೊತ್ತಿದೆ. ಸೊ ಖಂಡಿತವಾಗೂ ನಾವು ಭೂಲೋಕದಲ್ಲಿ ನಾವು ಬಾಳ್ತಾ ಇರ್ಬೇಕ್ರೆ, ಈ ಹಳೆ ಮನುಷ್ಯ ಈ ಹೊಸ ಸೃಷ್ಟಿ ಹಳೆ ಮನುಷ್ಯದಲ್ಲಿ ಇರೋದಿಲ್ಲ, ನೀವು ಅದ್ರಲ್ಲಿ ಜೀವಿಸ್ಬೇಕು. ಸೊ ಅದಕ್ಕೆ ಅದಕ್ಕೆ ಬೇಕಂತ ಟೆಂಪ್ರರಿ ಬೇಕಂತ ಎಲ್ಲ ಏರ್ಪಾಡುಗಳನ್ನ ದೇವ್ರೆ ಮಾಡ್ತಾರೆ ಅಂತಂದ್ಬಿಟ್ಟು ಅದರ ಸರಿ ಹೇಳ್ಬೇಕು. ಈ ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೋದಂತೆ, ಅವಿಶ್ವಾಸಿ ತರ ಇರ್ಬಾರ್ದು. ಮತ್ತೆ ನಾವು ಏನ್ ತರ ಪ್ರಯತ್ನ ಮಾಡ್ಬೇಕು, ಮತ್ತೆ ಪ್ರೇಯರ್ ಏನಪ್ಪ ಕೇಳೋಣ ಅಂತ ಹೇಳ್ಬೇಕಾರೆ, ಈ ನೆಕ್ಸ್ಟ್ ಬರೋ ಚಾಪ್ಟರ್ ಅಲ್ಲಿ ಸೂಪರ್ ಆಗಿ ಹೇಳ್ತಾ ಬರ್ತಾರೆ ಅಸಲ್ ಹೌ ಅವರ್ ಪ್ರೇಯರ್ ಶುಡ್ ಬಿ. ನಾವು ಪ್ರಾರ್ಥನೆ ಮಾಡೋದು ಏನ್ಕಾಗಿ ಮಾಡ್ಬೇಕು, ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅದ್ ನೋಡ್ಬೇಕ್ರೆ ಅಲ್ಲಿ ಹೇಳಂತ ಮೊದಲೇ ಒಂದ್ ಅಂಶ ಏನಪ್ಪ ಅಂತಂದ್ರೆ, ಏನ್ರೀ ನೀವು ಪ್ರಾರ್ಥನೆ ಮಾಡ್ರಿ, ಏನ್ಕಾಗಿ ಪ್ರಾರ್ಥನೆ ಮಾಡ್ರಿ, ಅಧಿಕವಾಗಿ ಏನ್ ಮಾಡ್ರಿ, ಪವಿತ್ರ ಆತ್ಮಕ್ಕೆ ಏನ್ ಮಾಡಿ ನೀವು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಾವು ನಮ್ಮ ಜೀವಿತಗಳು ಏನ್ ಮಾಡಿದ್ರಿ, ದೇವ್ರಿಗೆ ಒಪ್ಪಿಸ್ಕೊಟ್ಟಿರಿ, ತ್ಯಾಗಮಯವಾಗಿ ನಡ್ಕೊಂತೀರಿ ಅಂದ್ಬಿಟ್ಟು. ಇದು ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ, ನಮ್ಮಲ್ಲಿರುವಂತ ಎಷ್ಟೋ ಬಲಹೀನತೆಗಳು ಏನಾಗಿದೆ ಇದೆ ಅಲ್ಲ, ಇದನ್ನ ಓವರ್ಕಮ್ ಮಾಡಕ್ ನಮ್ಗೆ ಏನ್ರಿ ತುಂಬಾ ಕಷ್ಟ ಫೈಟ್ ಮಾಡೋದಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕು ದೇವತ್ರ, ಇದಕ್ಕಾಗಿ ದೇವತೆ ಮಾಡಕ್ ಬಲಾನ ಏನ್ ಮಾಡ್ಕೋ ಇವಾಗ ಕೇಳ್ಕೊಬೇಕು. ಅದೇ ನೋಡ್ಬೇಕ್ರೆ ಎಂತ ಕ್ರಿಸ್ತನ ಒಂದು ಪವಿತ್ರ ಆತ್ಮ ಏನ್ ಮಾಡ್ಕೊ ನಮ್ಮಲ್ಲಿ ಅಧಿಕವಾಗಿ ನಾವು ಏನ್ ಮಾಡ್ಕ ನಾವು ಕೇಳ್ಕೊಬೇಕು. ಅವಾಗ ಅಧಿಕವಾಗಿ ಪವಿತ್ರ ಆತ್ಮ ಕೇಳಿದ್ರೆ ನಮ್ಮ ದೇವ್ರು ಕೊಡೋದಿಲ್ವಾ ಅಂತ ಹೇಳ್ತಾರೆ ಅಂದ್ರೆ, ಖಂಡಿತವಾಗ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಕ್ರೈಸ್ಟ್ ಏನಪ್ಪ ಎಕ್ಸಾಂಪಲ್ ಅಂತಂದ್ರೆ, ಎಂತ ನೀವು ಪಾಪಿಗಳಾಗಿರೋ ನಿಮ್ಮ ಅದರ ನಿಮ್ಮ ಹತ್ರ ಬಂದ್ಬಿಟ್ಟು ಯಾರು ಮಕ್ಳು ಬಂದ್ಬಿಟ್ಟು ಅಪ್ಪ ನಾ ಹೊಟ್ಟೆ ಹಸ್ಕೊಂಡಿದ್ದೀನಿ ಅದರ ನಿಮ್ ದಯವಿಟ್ಟು ಏನ್ ಮಾಡಿ ನನ್ಗೆ ನಂಗೆ ಆಹಾರ ಕೊಡಿ ಅಂತಂದ್ರೆ, ಎಂತ ದುಷ್ಟನಾಗ್ಲಿ ಎಂತ ಕಟಕನಾಗ್ಲಿ ಎಂತ ಕ್ರಿಮಿನಲ್ ಇರ್ಲಿ ಅವನು ಅದರ ಅವ್ರ ಮಕ್ಳನ್ನ ಆಹಾರ ಕೇಳಂದ್ರೆ, ಎಂತ ತಂದೆ ತಾಯಿ ಆಗ್ಲಿ ಬಂದ್ಬಿಟ್ಟು ಏನ್ರಿ ನಾ ಕಲ್ಲು ಅಥವಾ ಏನ್ರಿ ನಾ ಚೇಳಿ ಕೊಡ್ತಾರ ತಿನ್ಕೋ ಅಂತಂದ್ಬಿಟ್ಟು. ಖಂಡಿತ ಕೊಡಲ್ಲ. ಕೆಟ್ಟವ್ರಿಗೆ ಈ ಒಂದು ಪರಿಜ್ಞಾನ ಇದೆ ಅಂತಂದ್ರೆ, ಇನ್ ದೇವ್ರಿಗೆ ದೇವತೆ ಕೇಳೋದ ದೇವ್ರಿಗೆ ಬರೀಕೆ ಕಳ್ಬಿಡ್ತಾರ ಕಳ್ಸ್ಬಿಡ್ತಾರ ಅಂದ್ರೆ ಖಂಡಿತವಾಗಿಲ್ಲ. ಖಂಡಿತವಾಗ ದೇವ್ರ ಏನ್ ಮಾಡ್ತಾರೆ ಅದನ್ನ ಕೊಟ್ಟೆ ಕೊಡ್ತಾರೆ, ಕೃಪೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದನ್ನ ಓದನ ಲೂಕ 11:13. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲ ಆದರೆ
ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದರು. ನೋಡ್ರ, ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂತ ಹೇಳ್ತಾರೆ. ಅದ್ರೊಳಗೆ ಖಂಡಿತವಾಗಿ ಏನ್ ಮಾಡ್ತಾರೆ, ಈ ಒಂದು ಇದನ್ನ ಏನ್ ಮಾಡ್ತಾರೆ, ದೇವರು ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರು ಲೌಕಿಕವಾಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರ ಮಕ್ಳು ಆತರ ಮಾಡಿದ್ರ ಟೋಟಲಿ ಡಿಫ್ರೆಂಟ್ ಆಗಿ ಅದರ ದೇವ್ರೇ ಅಂದ್ರ ಇವೆಲ್ಲ ನೀನ್ ನೋಡ್ಕೊಂತಿ ಅಂತ ಹೇಳಿದ್ಯ ಖಂಡಿತವಾಗು, ಆದ್ರೆ ನನ್ಗೆ ನನ್ ವೀಕ್ನೆಸ್ ಗಳನ್ನ ಓವರ್ಕಮ್ ಮಾಡಕ್ಕೆ ಖಂಡಿತವಾಗ ನನ್ಗೆ ಏನ್ ಮಾಡು, ಬಲ ಕೊಡು, ಶಕ್ತಿ ಕೊಡು ದೇವ್ರ ಅಂತ ಕೇಳಿದ್ರೆ ದೇವ್ರು ಇಲ್ಲ ಅಂತ ಹೇಳ್ತಾರ. ಖಂಡಿತವಾಗ ಏನಾಗ್ತಾರೆ, ದೇವ್ರು ಹೊಟ್ಟೆ ಕೊಡ್ತಾರೆ, ಪ್ರೇಯರ್ ಏನ್ ಮಾಡ್ತಾರೆ, ಆನ್ಸರ್ ಮಾಡೇ ಮಾಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಇದು ನಮ್ದು ಪ್ರೇಯರ್ ಏನಾಗಿರ್ಬೇಕು ಇರ್ಬೇಕು ಅಂತ. ನೆಕ್ಸ್ಟ್ ಇನ್ನೇನಿಗೆ ವಿಚಾರಕ್ಕೆ ಪ್ರೇಯರ್ ಮಾಡ್ಬೇಕು, ನೆಕ್ಸ್ಟ್ ನಾವೇನ್ ಮಾಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಸಿಸ್ಟರ್ ಆಂಟಿ ಇದೀರಾ, ಓದ್ತಾರ? ಇಲ್ಲ ಇಲ್ಲ. ಓಕೆ, ಪ್ರಭಾಸ್ ಸಿಸ್ಟರ್ ಓದ್ತೀರಾ? ನಮ್ಮ ಎಲ್ಲಾ ಭಿನ್ನಹಗಳಿಗೆ ಉತ್ತರ ಸಿಗಬೇಕಾದರೆ ಅವುಗಳ ತಳಹದಿ ಏನಾಗಿರಬೇಕು ಎಂಬುದರ ಬಗ್ಗೆ ನಮಗೆ ಇಲ್ಲಿ ನಿಶ್ಚಿತವಾದ ಮಾಹಿತಿ ದೊರೆಯುತ್ತದೆ. ಆದುದರಿಂದ ನಾವು ಅಕ್ರಮವಾದ ಯಾವುದನ್ನೂ ಕೇಳಿಕೊಳ್ಳದಂತೆ ಪ್ರಾರ್ಥಿಸಬೇಕು. ನಮ್ಮ ಒಲುಮೆಯು ಮೇಲಿನುಗಳ ಮೇಲೆ ನೆಟ್ಟಿರಬೇಕೇ ಹೊರತು ಕೆಳಗಿರುವಗಳ ಮೇಲೆ ಅಲ್ಲ. ನಮ್ಮ ಈ ಲೋಕದ ವಸ್ತ್ರಗಳಿಗಿಂತ ಹೆಚ್ಚಾಗಿ ಕ್ರಿಸ್ತನ ನೀತಿ ಎಂಬ ವಸ್ತ್ರ ಮತ್ತು ನಮ್ಮ ಮುಂದಣ ಮಹಿಮಾ ವಸ್ತ್ರ. ನಾವು ನಮ್ಮ ಕರ್ತನಂತೆ ಯಾವಾಗ ಆಗುತ್ತೇವೆ ಮತ್ತು ಯಾವಾಗ ಆತನಿರುವಂತೆ ಅವನನ್ನು ನೋಡುತ್ತೇವೆ ಎಂಬುವುಗಳು ಹೆಚ್ಚು ಅವಶ್ಯ. ನಮ್ಮ ವಾತ್ಸಲ್ಯವು ಆತ್ಮಿಕ ಆಹಾರದ ಬಗ್ಗೆ ಪರಲೋಕದಿಂದ ಇಳಿದು ಬಂದ ಜೀವಕರವಾದ ರೊಟ್ಟಿಯ ಮೇಲೆ ಮತ್ತು ಕ್ರಿಸ್ತನು ಕೇಂದ್ರವು ತಿರುಳು ಆಗಿರುವ ಈ ದೇವರು ವಾಗ್ದಾನ ಮಾಡಿದವುಗಳ ಬಗ್ಗೆ ಇರಬೇಕು. ಇವುಗಳನ್ನೇ ನಾವು ಬಯಸಬೇಕು ಮತ್ತು ವಿನಿಯೋಗಿಸಬೇಕು. ನಮ್ಮ ಪ್ರಾರ್ಥನೆಯ ತಾತ್ಪರ್ಯವು ಇವೇ ಆಗಿರಬೇಕು. ನಮ್ಮ ಕಾಯುವಿಕೆಗಳು, ಪ್ರಾರ್ಥಿಸುವುದು ಮತ್ತು ಪ್ರತಿನಿತ್ಯದ ಕೋರಿಕೆಗಳು ಇವೆಲ್ಲವೂ ಪೂರ್ಣವಾಗಿ ಹೊಂದಿಕೆಯಾಗುತ್ತವೆ. ಅದೂ ಅಲ್ಲದೆ ನಮ್ಮ ನೂತನ ಸೃಷ್ಟಿಗಳು ಮತ್ತು ದೈವಿಕವಾಗಿ ನಮ್ಮ ಪ್ರಿಯರಾದವರಿಗೆ ಮತ್ತು ಈ ಲೋಕದ ಎಲ್ಲಾ ಕುಟುಂಬಗಳಿಗೆ ಇರುವ ದೈವಿಕ ಅನುಗ್ರಹದ ಉದ್ದ, ಅಗಲ, ಎತ್ತರ ಮತ್ತು ಆಳ ಇವುಗಳು ತಿಳಿದ ಸಮಯದಿಂದ ಕೋರಿಕೆಗಳ ಸ್ಥಾನವನ್ನು ಹೆಚ್ಚಾಗಿ ಒಂದನಾರ್ಪಣೆಯು ತೆಗೆದುಕೊಳ್ಳಬೇಕು. ದೇವರು ಈಗಾಗಲೇ ವಾಗ್ದಾನ ಮಾಡಿರುವುದಕ್ಕಿಂತ ಹೆಚ್ಚಾದದನ್ನು ನಾವು ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ನೋಡ್ಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ ಬ್ರದರ್ ಅಸಲು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ನಮ್ಮ ಪ್ರೇಯರ್ಗಳು ಏನಕ್ಕಾಗಿರ್ಬೇಕು, ನಮ್ಮ ರಿಕ್ವೆಸ್ಟ್ ಏನಕ್ಕಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನಾವೇನ್ ಮಾಡ್ತಾರೆ ಸಾಮಾನ್ಯವಾಗಿ ಲೋಕದಲ್ಲಿ ಲೌಕಿಕವಾಗಿ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ, ಅದನ್ನೇ ನೋಡಿ ಸ್ಪಿರಿಚುವಲ್ ಆಗಿ ನಾವು ಯಾವ ತರ ಪ್ರಾರ್ಥನೆ ಮಾಡ್ಬೋದು ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾರೆ ಅಂತಂದ್ರೆ ಏನಂದ್ರೆ ನಮ್ಮ ಪ್ರಾರ್ಥನೆಗಳು ಏನಕ್ಕೆ ಆನ್ಸರ್ ಆಗಲ್ಲ ಅಂತಂದ್ರೆ ನಾವೇನ್ ಮಾಡ್ತೀರಿ ಭಿನ್ನವಾಗಿ ಏನ್ ಮಾಡ್ತೀರಿ ಕೇಳ್ತೀರಿ ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ರೀತಿ ಏನ್ ಮಾಡ್ತೀವಿ ನಾವು ಕೇಳೋದ್ರಿಂದ ದೇವರು ಚಿತ್ತಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿರೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಪ್ರಾರ್ಥನೆಗಳು ಏನ್ ಮಾಡೋದು ದೇವ್ರು ಅಲ್ಲಿ ಕೇಳೋದಿನ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಸೊತ್ತಿಗೆ ನಮ್ಮ ಪ್ರಾರ್ಥನೆ ಮುಖ್ಯವಾಗಿ ಏನ್ಕಪ್ಪ ಇರ್ಬೇಕು ಅಂದ್ರೆ ನಮ್ಮ ದೇವ್ರು ಕೊಟ್ಟಂತ ನೀತಿ ವಸ್ತ್ರ, ಆ ನೀತಿ ವಸ್ತ್ರನ ಶುಭ್ರವಾಗಿ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ ನಾವು ದೇವ್ರ ಹತ್ರ ಡೈಲಿ ಏನ್ ಮಾಡ್ತೀವಿ ನಾವು ಪ್ರೇಯರ್ ಮಾಡ್ಬೇಕು. ಅದರ ಈ ಲೋಕದಲ್ಲಿ ಹಾಕಂತ ಬಟ್ಟೆಕ್ಕಿಂತ ದೇವ್ರು ನಮ್ಗೆ ನೀತಿ ವಸ್ತ್ರ ಬಟ್ಟೆ ಕೊಟ್ಟಾಗ ಗೊತ್ತಾ, ಆ ನೀತಿ ವಸ್ತ್ರದ ಒಂದು ಬಟ್ಟೆನ ನಾವು ಶುಭ್ರವಾಗಿ ಕಾಪಾಡ್ಕೊಳಕ್ ನಾವೇನ್ ಮಾಡ್ಬೇಕು ದೇವ್ರ ಹತ್ರ ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಹೆಂಗಪ್ಪ ಅಂತಂದ್ರೆ ಏನ್ರಿ ನಾವು ರೆವಲೇಷನ್ ಸೆವೆನ್ ಚಾಪ್ಟರ್ ಏನ್ ಮಾಡ್ತೀರಿ ಗ್ರೇಟ್ ಮಿಟೀರಿಯಲ್ ಬಗ್ಗೆ ಓದ್ತೀರಿ, ದೊಡ್ಡ ಸಮೂಹದ ಬಗ್ಗೆ ಮಾಡ್ತೀರಿ. ಆ ದೊಡ್ಡ ಸಮೂಹ ಏನಪ್ಪ ಮಾಡಿದಾರೆ ಅಂತಂದ್ರೆ ತನ್ನ ಒಂದು ಬಿಳಿ ನಿಲುವಂಗಿನ ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿ ಮೈಲಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದರ ಅದನ್ನ ಮಾಡಿದ್ರೆ ಗಲೀಜ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತೀರಿ. ಅದರ ಹೆಂಗೆ ಗಲೀಜ್ ಆಯ್ತು ಅಂದ್ರೆ ಲೋಕದಲ್ಲಿರುವಂತ ಒಂದು ಒಂದು ಸಂಬಂಧದಿನ ಏನಾಗಿದೆ ಅಂತ ನೋಡ್ತೀರಿ ಅಂತಂದ್ರೆ ಆ ಒಂದು ಕ್ಲಾತ್ ಏನಾಗಿದೆ ಇವಾಗ ಟೋಟಲ್ ಆಗಿ ಏನಾಗಿದೆ ಇವಾಗ ಸ್ಪಾಯ್ಲ್ ಆಗಿದೆ. ಅದರ ಅದಕ್ಕೆ ಅವ್ರನ್ನ ದೇವ್ರು ಯಾತ್ರ ಶುಭ್ರ ಮಾಡಿದ್ರು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ ಅಂತಂದ್ರೆ ಏನ್ರಿ ಮಹಾ ಹಿಂಸೆಗಳ ಮುಖಾಂತರ ಅವ್ರನ್ನ ಏನ್ ಮಾಡಿದ್ರು ಅವ್ನ ಬಟ್ಟೆನ ಅವರು ಕ್ಲೀನ್ ಮಾಡ್ಕೊಂಡ್ ಬಂದ್ರು ಅಂತ ನೋಡ್ತಿದ್ರು. ಅಂದ್ರೆ ಮಹಾ ಹಿಂಸೆ ಮುಖಾಂತರ ಹೆಂಗೆ ಬಟ್ಟೆನ ಕ್ಲೀನ್ ಮಾಡ್ಕೊಂಡ್ ಬಂದ್ರು ಅಂತ ನೋಡ್ತೀವಿ ಅಂತಂದ್ರೆ ನಾವು ಏನ್ರಿ ಉಪದ್ರವಗಳು, ತೊಂದರೆಗಳು, ಲೈಫ್ ಅಲ್ಲಿ ಕಷ್ಟ ಸಂಕಟಗಳು ಹಾಕ್ಬೇಕಾರೆ ಮನುಷ್ಯ ಯಾರು ನೋಡುತ್ತಾನೆ ಹೇಳ್ರಿ?
ದೇವ್ರನ್ನ ಏನ್ ಮಾಡ್ತಾನೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅಲ್ವರ ಅದ್ ನೋಡ್ಬೇಕ್ರೆ ಮನುಷ್ಯರು ದೇವ್ರ ಕಡೆ ತಿರ್ಗೋದು ಯಾವಾಗ ಅಂತಂದ್ರೆ, ಯಾವಾಗ ಕಷ್ಟ ಬರ್ತಾರೆ ಅವಾಗ ಏನ್ ಮಾಡೋದು ದೇವ್ರ ಕಡೆ ಹೋಗೋದು. ಯಾಕಪ್ಪ ಚೆನ್ನಾಗಿರ್ಬೇಕಾ ದೇವ್ರು ನೋಡೋದಿಲ್ವ ಅಂತಂದ್ರೆ, ಚೆನ್ನಾಗಿರ್ಬೇಕಾ ನೋಡ್ಬೇಕಾಗಿತ್ತು. ಆದ್ರೆ ಆ ಅವಕಾಶಗಳು ಏನ್ ಮಾಡಿದವ್ರು ಅವ್ರು ಕಳ್ಕೊಂಡ್ರು ನೋಡಿದ್ದೀನಿ. ಕಳ್ಕೊಂಡಿರೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ದೇವ್ರು ಏನ್ ಮಾಡ್ತಾರೆ ಆ ಲೋಕದಲ್ಲೇ ಮುಳುಗಿರೋದ್ರಿಂದ, ಮುರತ್ತು ಕೆಲಸ 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 ಆ ಲೋಕದ ಕೆಲಸಗಳಲ್ಲೇ ಮುಳುಗಿರ್ತಾರೆ. ಅದರ ಏನ್ ದೇವ್ರ ವಾಕ್ಯನೇ ಓದೋದಿಲ್ಲ, ದೇವ್ರು ಒಂದು ಧ್ಯಾನ ಕೂಡ ಏನ್ ಮಾಡೋದಕ್ಕೋಗಲ್ಲ ಅಲ್ವರ. ಯೋಚನೆ ಮಾಡಿರ್ತೀನಿ ಹಂಗಿತ್ತು ಅಂತಾರೆ ನಮ್ಮ ಬಟ್ಟೆ ಏನಾಗ್ತದೆ, ನಮ್ದು ಇಲ್ವಂಗೆ ಏನಾಗ್ತದೆ ಅಲ್ಲಿ ಅಲ್ಲಿ ಮೈ ಮೇಲೆ ಒಂದು ಕರೆ ಏನಾಗ್ತದೆ ಅದ್ ಬೀಳ್ತಾರೆ. ಕರೆ ಬಿದ್ದಿದ ತಕ್ಷಣ ಏನ್ ಮಾಡ್ಬೇಕು, ಇಮ್ಮಿಡಿಯೇಟ್ ಆಗಿ ಕರೆ ಬಿದ್ದಿದ ತಕ್ಷಣ ಆ ಕರೆನ ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡ್ಬೇಕು, ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡಿ ಅದ್ ಇಮ್ಮಿಡಿಯೇಟ್ ಅಲ್ಲೇ ಕ್ಲೇಸ್ ಮಾಡ್ಬೇಕು. ಅದ್ರ ಅದ್ರಲ್ಲಿ ಎಷ್ಟು ಒಂದು ಅಡ್ವಾಂಟೇಜ್ ಇದೆ ಗೊತ್ತಾ ಏನ್ರಿ, ಪ್ರೇಯರ್ ಸಬ್ಜೆಕ್ಟ್ ನೋಡಿದಿರಿ ಅದ್ರ ಏನಪ್ಪ ಅಡ್ವಾಂಟೇಜ್ ಅಂತಂದ್ರೆ, ನಮ್ಮಲ್ಲಿ ಏನೋ ಒಂದು ಲೋಪದೋಷಗಳು ಕಂಡಿದ ತಕ್ಷಣ ಇಮ್ಮಿಡಿಯೇಟ್ ನಾವು ಪ್ರೇಯರ್ ಹೋಗಿ ದೇವತಾ ಪ್ರೇಯರ್ ಮಾಡಿದ ತಕ್ಷಣ ಏನಾಗ್ತಂದ್ರೆ, ನಮ್ಮ ವೀಕ್ನೆಸ್ ಗಳು ನಮ್ಗೆ ರಿಯಲೈಸ್ ಆಗ್ತದೆ. ಆಮೇಲೆ ನಮ್ಮ ಒಂದು ಏನ್ರಿ ಒಂದು ಎಂತಾರೆ ಇಂಪರ್ಫೆಕ್ಷನ್, ನಾವು ಒರಿಜಿನಲ್ ಆಗಿ ಹೆಂಗಿರ್ಬೇಕಾಯ್ತು ಯಾತ್ರ ಆಗಿದೆ ಅಂತ ನಮ್ಗೆ ಒಂದು ಆ ಒಂದು ರಿಯಲೈಸ್ ಮಾಡಿಸ್ತಾರೆ. ಆಮೇಲೆ ಇಮ್ಮಿಡಿಯೇಟ್ ಆಗಿ ನಮ್ಮ ಒಂದು ಕಾನ್ಶಿಯನ್ಸ್ ಪ್ರಿಕ್ ಆಗಿ ನಾವು ತಿದ್ದುಕೊಳ್ಳಕ್ಕೆ ಮನ್ಸಿದೆ ಅಂತ ಅಂದ್ಬಿಟ್ಟು ದೇವ್ರು ನೋಡಿಸ್ತದೆ. ಆಮೇಲೆ ನಾವು ಕ್ರಿಸ್ತನ ಬೆಳೀಬೇಕು ಅಂತ ಕೂಡ ನಮ್ಗೆ ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು ನೋಡಿಸ್ತದೆ ದೇವ್ರಿಗೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ದೇವ್ರು ಹೋಗ್ಬೇಕು ಸ್ಪಾಟ್ ಅಲ್ಲಿ ಹೋಗ್ಬೇಕು ಅದ್ರ ಸ್ಪಾಟ್ ಅಲ್ಲಿ ಹೋಗಿ ಇಮ್ಮಿಡಿಯೇಟ್ ತೊಳ್ಕೊಂಡ್ಬಿಟ್ಟು ಏನಾಗ್ಬಿಡ್ತಾರೆ, ಆ ಕರೆ ಅಲ್ಲೇ ಏನಾಗ್ಬಿಡ್ತಾರೆ ಅಲ್ಲಿ ವಾಶ್ ಆಗ್ಬಿಡ್ತಾರೆ. ಅದರ ಅದಕ್ಕೆ ನಾವು ನೋಡ್ತಿಲ್ಲ ವೈಟ್ ಶರ್ಟ್ ಮೇಲೆ ಒಂದ್ ಕರೆ ಬಿದ್ದ ತಕ್ಷಣ ಏನ್ ಮಾಡ್ತೀವಿ ಇಮ್ಮಿಡಿಯೇಟ್ ವಾಶ್ ಮಾಡ್ದಾನಪ್ಪ ಏನಾಗ್ಬಿಡ್ತಾರೆ, ಕರೆ ಏನಾಗ್ಬಿಡ್ತದೆ ಇಲ್ಲಂದ್ರೆ ಹೋಗೋದಿಲ್ಲ. ಕರೆ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹಾಕ್ಬೇಕು, ದೊಬ್ಬಿ ಗಡ್ಕ ಹಾಕ್ಬೇಕು. ದೊಬ್ಬಿ ಅಂದ್ ಕೊಟ್ಟರೆ ಏನ್ ಮಾಡ್ತಾನೆ, ನೀಟಾಗಿ ಸಾಫ್ಟ್ ಆಗಿ ಹಾಕ್ಬಿಟ್ಟು ಸಾಫ್ಟ್ ಆಗಿ ಹಾಕ್ಬಿಟ್ಟ ತೊಳಿತಾನ ಅವನು ಯಾರ ಬಿರಿ ಎತ್ತಿ ಎತ್ತಿ ಏನ್ ಮಾಡ್ತಾನೆ ಹೋಗಿತಾನೆ. ಅಯ್ಯೋ ಈ ಕರೆ ಏನಾಗ್ಬೇಕು ಹೋಗ್ಲೇಬೇಕು ಅಂದ್ಬಿಟ್ಟು ಅದರ ಕೊನೆಗೆ ಫ್ಯಾಬ್ರಿಕ್ ಹೋಗ್ಬಿಟ್ಟು ಆ ಫ್ಯಾಬ್ರಿಕ್ ಕ್ವಾಲಿಟಿನ ಹೋಗ್ಬಿಟ್ಟು ಅಥವಾ ಕೆಮಿಕಲ್ ಹಾಕಿ ಏನ್ ಮಾಡ್ತಾರೆ ಹಾರ್ಶ್ ಕೆಮಿಕಲ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ತೆಗಿತಾರೆ. ಇದೇ ತರ ನಮ್ ಜೀವಿತದಲ್ಲಿ ನಾವು ದಿನನಿತ್ಯ ಆ ಕ್ಷಣ ಕ್ಷಣದಲ್ಲಿ ತಪ್ಪು ಗೊತ್ತಾಯ್ತಾ ಇಮ್ಮಿಡಿಯೇಟ್ ಕ್ಷಣದಲ್ಲಿ ಹೋಗ್ಬಿಟ್ಟು ದೇವ್ರ ಹೋಗ್ಬಿಟ್ಟು ಪ್ರೇಯರ್ಗಳನ್ನ ಅಲ್ಲೇ ನಾವು ಇದ್ ಮಾಡಲಿಲ್ಲ ಅಂತಂದ್ರೆ ಇದಂಗೆ ಕ್ಯಾರಿ ಫಾರ್ಡ್ ಆಗ್ತಾ ಇರ್ತಾರೆ. ಕ್ಯಾರಿ ಫಾರ್ಡ್ ಆಗಿ 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 ಏನಾಗ್ತದೆ ಅಂದ್ರೆ ಗಲೀಜು ಕೊನೆಗೆ ಹೋಗೋದಿಲ್ಲ ಅಂತ ತೊಡಗಿ ದೇವ್ರು ಎಲ್ಲಾಕ್ಬೇಕು ಅಂದ್ರೆ ಮಹಾ ಉಪದ್ರವಗಳಲ್ಲಾಕ್ಬೇಕು ಅಂತ ಹೇಳ್ತಾರೆ. ಅದರ ಮಹಾ ಉಪದ್ರವಗಳನ್ನ ಏನ್ರಿ ಜೀವನದಲ್ಲಿ ಕಷ್ಟ ಸಂಕಟ ಹಿಂಸೆ ತೊಂದ್ರೆ ಅಲ್ಲ ಕ್ರಿಸ್ತ ನಿಮಿತ್ತವಾಗಿ ಬರುವಂತ ಕಷ್ಟ ಸಂಕಟಗಳ ಹಿಂಸೆಗಳಿದೆ. ಅರೆ ನಮ್ಮ ಒಂದು ತಪ್ಪುಗಳ ನಿಮಿತ್ತ, ನಮ್ಮ ಒಂದು ಅಜಾಗ್ರತೆ ನಿಮಿತ್ತ, ಕ್ರಿಸ್ತನಲ್ಲಿ ನಾವು ಭಯಭಕ್ತಿ ಬಾಳ್ದ ನಿಮಿತ್ತ ಅದು ಬರುವಂತ ಕಷ್ಟ ಸಂಕಟ ಇದು ಕ್ರಿಸ್ತನಿಂದ ಬರೋದಲ್ಲ. ಅದಕ್ಕೆ ಇದನ್ನ ಕರೆಕ್ಟ್ ಆಗಿ ನಾವು ಏನ್ ಮಾಡ್ಕೋ ಇದನ್ನ ನಾವು ಪರಿಗಣಿಸ್ಬೇಕು. ದೇವರ ಸೇವೆಯಲ್ಲಿ ದೇವ್ರಿಗೆ ಭಯಭಕ್ತಿಯಾಗಿ ಬಳಬೇಕಾದ್ರೆ ದೀಸ್ ಆರ್ ಸೈನ್ಸ್, ದೀಸ್ ಆರ್ ಮಾರ್ಕ್ ಆಫ್ ಕ್ರೈಸ್ಟ್. ಮಹಾಯಾಜಕನ್ ಏನಾಗ್ತಾ ಇದ್ರಿ ನಾವು ಪದವಿಗೆ ಸಿದ್ಧ ಆಗ್ತಾ ಇದ್ರಿ ಅಂತ ಆದ್ರೆ ದೇವ್ರಿಗೆ ಅಯೋಗ್ಯನಾಗಿ ಬದುಕೋಯ್ ಅದ್ರ ದೇವ್ರ ಮಾರ್ಗದಲ್ಲೇ ಕರೆಕ್ಟ್ ಆಗಿ ಇಲ್ದಿರ್ಬೇಕ್ರೆ ಅವಾಗ ಬರುವಂತ ಅನೇಕ ಒಂದು ಏನ್ರಿ ಎಲ್ಲ ಟ್ರಯಲ್ಸ್ ಇವೆಲ್ಲ ಏನಂದ್ರೆ ದಟ್ ಈಸ್ ಚಾಸ್ಟೈಸ್ಮೆಂಟ್ ಫ್ರಮ್ ದ ಲಾರ್ಡ್. ದೇವ್ರನ್ನ ತಿತ್ತರ ಅಂತ ಮಾಡಕ್ ನಾವು ತಿತ್ಕೋಬೇಕು. ಅದೇ ತಿತ್ಕೊಂಡಿಲ್ಲ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು ನಂಗೆ ಕಾನ್ಶಿಯನ್ಸ್ ಏನಾಗಿದೆ ಅಲ್ಲಿ ಹೋಗಿದೆ ಅಂತಂದ್ರೆ ಅದ್ ನೋಡ್ಬೇಕ್ರೆ ಏನ್ರಿ ನಮ್ಮ ಮೇನ್ ಮೋಟಿವ್ ಏನಾಗಿರ್ಬೇಕಂದ್ರೆ ಏನ್ರಿ ನಮ್ಮ ರೋಬೋ ಫೈಟರ್ಸ್ ನ ನೀಟ್ ಆಗಿ ಇಟ್ಕೊಂಡಕ್ಕೆ ಮಾಡಕ್ ನಾವು ಆದಷ್ಟು ಪ್ರೇಯರ್ ಮಾಡ್ಬೇಕು. ಅಲ್ಲ ಕೆಲವು ಜನ ಇರ್ತಾರೆ ಏನ್ರಿ ಬೈಬಲ್ ಸ್ಟೂಡೆಂಟ್ಸ್ ಇರ್ಬೋದು ಪ್ರೇಯರೇ ಮಾಡಲ್ಲ ತಗೊಂಡ್ರೆ ಅಂತೀನಿ. ಅದರ ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡ್ಬೇಕು ಅಂತ ಒಂದ್ ಇದಿಲ್ಲ, ರಾತ್ರಿ ಮಲಗ್ಬೇಕ್ರೆ ಪ್ರೇಯರ್ ಮಾಡ್ಬೇಕು ಅಂತ ಇರಲ್ಲ. ಎಲ್ಲರೂ ಮೊಬೈಲ್ ಹೋಗ್ಬಿಡ್ತೀನಿ ಎಲ್ಲ ಮೊಬೈಲ್ ಅಲ್ಲೇ ಏನ್ ಮಾಡ್ತಾರೆ. ಟಿವಿ ಇರಲ್ಲ, ಟಿವಿ ಅಂತ ಇರಲ್ಲ ಬಿಡಿ ಮನೇಲಿ, ಎಲ್ಲ ಮೊಬೈಲ್ ಅಲ್ಲಿ ಟಿವಿಗಳು. ಅದರ ಬೆಳಿಗ್ಗೆ ಆದ್ರೆ ಟಿವಿ, ರಾತ್ರಿ ಮಲಗಿದ್ರೆ ಏನ್ರಿ ಎಲ್ಲ ಓಡ್ತಾ ಇರ್ತಾರೆ ಟಿವಿ ಇದೆ ಮೊಬೈಲ್ ಅಲ್ಲಿ ಓಡ್ತಾ ಇರ್ತಾರೆ. ಅದರ ಏನಪ್ಪ ಇದೇ ತರ ನಾವ್ ಎಷ್ಟೊತ್ತಿ ದೇವ್ರನ್ನ ಪ್ರಾರ್ಥನೆ ನೆನ್ಸ್ಕೊಂಡಿದ್ರಿ. ಅದರ ಯೋಚನೆ ಮಾಡಿರ್ತೀನಿ ಏನ್ರಿ ಎಂತ ಭಕ್ತರುಗಳು ಯಾವಾಗ ಯಾವಾಗ ದೇವ್ರನ್ನ ನೆನ್ಸ್ಕೊಂಡ್ರು ಪ್ರೇಯರ್ ಅಲ್ಲಿ. ಅದರ ನಮ್ ಯಾವ ಮೂಮೆಂಟ್ ಅಲ್ಲಿ ನಮ್ ವೀಕ್ನೆಸ್ ಗಳು ನಮ್ ಫಾಸ್ಟ್ ಆ ಮೂಮೆಂಟ್ ಅಲ್ಲಿ ದೇವ್ರ ಹೋಗಿ ಪ್ರೇಯರ್ ಕನ್ಫೆಸ್ ಮಾಡಂಗ್ ಇರ್ಬೇಕು. ಅಲ್ದರ ಅದ್ ನೋಡ್ಬೇಕಾರೆ ಏನ್ರಿ ನೆಕ್ಸ್ಟ್ ಏನ್ಕಾಗಿರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ನಮ್ಮ ಆಹಾರ. ಏನಪ್ಪ ಆಹಾರ, ನಮ್ಗೇನ್ ಆಹಾರ ಬೇಕು? ಲೌಕಿಕ ಆಹಾರ ದೇವ್ರು ಕೊಡ್ತೀನಿ ಅಂತ ಹೇಳಿದಾರೆ. ನಿಮ್ ಊಟ ತಿಂಡಿಗೆ ಏನ್ ಮಾಡ್ಕೋಬಿಡಿ, ನೀವು ಚಿಂತೆ ಮಾಡ್ಕೋಬಿಡಿ, ಅದು ಖಂಡಿತವಾಗ ದೇವ್ರು ಕೊಡ್ತೀನಿ ಅಂತ ಹೇಳಿದಾರೆ. ಅದರ ಅದಕ್ಕೆ ಹೇಳ್ತಲ್ಲ ದಾವಿದ್ ಐ ನೆವರ್ ಸೀನ್ ಅ ರೈಟರ್ಸ್ ಬಿಗ್ ಫಾರ್ ಅ ಬೌಲ್ ಆಫ್ ರೈಸ್. ಅದರ ನೀತಿವಂತಿಗೆ ಭಿಕ್ಷೆ ಬಿಡೋಕೆ ದೇವರು ಯಾವತ್ತೂ ಏನ್ ಮಾಡೋದಿಲ್ಲ, ಬಿಡುದಿಲ್ಲ. ದೇವ್ರ ಏನ್ ಮಾಡ್ತಾರೆ, ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿ ಖಂಡಿತವಾಗಿ ಕೊಡ್ತಾರೆ. ನಮ್ಮ ಮತ್ತೆ ಒಂದು ಬೇಡಿಕೆ ಏನಕ್ಕಾಗಿರ್ಬೇಕು, ಏನ್ ಆಹಾರಕ್ಕಾಗಿರ್ಬೇಕು ಅಂದ್ರೆ ಆತ್ಮಿಕ ಆಹಾರ. ಯೋಚನೆ ಮಾಡಿ, ಇಲ್ಲಿ ಇಷ್ಟೊಂದಿರೋ ಜನಗಳು ಎಲ್ಲ ಗ್ಯಾದರ್ ಆಗಿದ್ರು ಗೊತ್ತಾ, ಇವತ್ತಿಲ್ಲಿ ಗ್ಯಾದರ್ ಆಗಿದ್ದ ಉದ್ದೇಶ ಏನಕ್ಕಾಗಿ ಗ್ಯಾದರ್ ಆಗಿದ್ದೀರಾ? ಏನಕ್ಕೆ ಅಂದ್ರೆ ಒಳ್ಳೆ ಫುಡ್ ಬೇಕು, ನಾವು ತಿನ್ಬೇಕು ಚೆನ್ನಾಗಿ, ಸತ್ತಿಲ್ಲ ನಾವು ಬೆಳಿಬೇಕು, ಆತ್ಮಿಕ ಒಳ್ಳೆ ಗಟ್ಟಿಯಾದ ಆಹಾರ ಬೇಕು ಅಂತ ಅಂದ್ಬಿಟ್ಟೇನಾಗಿದ್ದ ನಾವು ಇಲ್ಲಿ ನಾವು ಗ್ಯಾದರ್ ಆಗಿರೋದು. ಯೋಚನೆ ಮಾಡಿರ್ತೀನಿ, ಒಳ್ಳೆ ಗಟ್ಟಿಯಾದ ಆಹಾರ ಇಲ್ದಿರಿದ್ರೆ ಇದ್ರಲ್ಲಿ ಎಷ್ಟು ಜನ ಗ್ಯಾದರ್ ಆಗಿರೋರು? ಅರ್ಧಕರ ಜನ ಏನಾಗ್ತಾ ಇರಲ್ಲ, ಗ್ಯಾದರೇ ಆಗ್ತಾ ಇರಲ್ಲ. ನಾವು ಸೇರಿದ್ರೆ ಏನಕ್ಕೆ, ನಾವು ಸತ್ಯನ ಬಿಟ್ಟು ಸತ್ಯನ ಕೇಳಿ ಲೋಕದೆಲ್ಲ ಬಿಟ್ಟು ಬಂದಿದ್ದು ಏನಕ್ಕೆ? ಫುಡ್, ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ನೋಡಿರ್ತೀನಿ. ಸ್ಪಿರಿಚುವಲ್ ಫುಡ್ ಇಲ್ಲ ಅಂತ ಹೇಳ್ಕೊಳ್ಳಿ ನಾವು ಸತ್ಯಲ್ಲಿ ಯಾರೂ ಇರಲ್ಲ. ಅದಕ್ಕೆ ಇದಕ್ಕಾಗಿ ಬಿಡ್ತು ಅಂತ ದೇವ್ರೇನು ಒಳ್ಳೆ ಆಹಾರ ಕೊಡು,
ಈ ಒಳ್ಳೆ ಗಟ್ಟಿಯಾದ ಆಹಾರ ಏನ್ ಮಾಡೋ ದೇವ್ರೆ ನನ್ಗೆ ನನ್ಗೆ ನಿನ್ ದಯ ಪಾಲಿಸು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಏನ್ ಮಾಡಬೇಕು ಈ ಗಟ್ಟಿಯಾದ ಆಹಾರಗಳಿಗೆ ನಾವು ಕೇಳಬೇಕು. ಅದ್ರ ಅವಾಗೆ ನಮ್ ನಂಬಿಕೆ ವಿಶ್ವಾಸ ಏನಾಗದು ಇರೋದು. ಅದ್ರ ನೆಕ್ಸ್ಟ್ ಇನ್ನೇನಕಪ್ಪ ಇರ್ಬೇಕು ಅಂತಂದ್ರೆ ಏನ್ರಿ ಅಧಿಕವಾಗಿ ರಿಕ್ವೆಸ್ಟ್ ಕ್ಕಿಂತ ಅಧಿಕವಾಗಿ ಏನಾಗಿರ್ಬೇಕು ಥ್ಯಾಂಕ್ಸ್. ಅದ್ರ ಏನ್ ಬ್ಯೂಟಿಫುಲ್ ಟರ್ಮ್ ಯೋಚನೆ ಮಾಡಿದಿರಾ ಮಕ್ಳುಗಳು ಅಪ್ಪ ಅಮ್ಮ ಹತ್ರ ಅಪ್ಪ ಅದ್ ಕೊಡ್ಸು ಅಪ್ಪ ಇದ್ ಕೊಡ್ಸು ಅಮ್ಮ ಅದ್ ಕೊಡ್ಸು ಅಮ್ಮ ಇದ್ ಕೊಡ್ಸು ಅಂತ ಹೇಳೋದಕ್ಕಿಂತ ಇದೆಲ್ಲ ಕೊಡ್ಸಿದಾರಮ್ಮ ಥ್ಯಾಂಕ್ಸ್ ಅಂತ ಅವ್ರ ಮಗ ಇಲ್ಲ ಮಕ್ಳು ಬಂದ್ಬಿಟ್ಟಂಗ್ ಅಂದ್ಬಿಟ್ರೆ ಅವ್ರ ಅಪ್ಪ ಅಮ್ಮಗೆ ಏನ್ ಖುಷಿ ಆಗಿರ್ತದೆ. ಅದರ ಅವ್ರು ಇನ್ನೇನ್ ಬೇಕು ಕೇಳಿದ್ರ ಏನ್ ಮಾಡ್ತಾರ ವಾಲಂಟಿಯರ್ಗೆ ಕೊಡಿಸ್ತಾರೆ ಅಲ್ವರ. ಈ ತರ ನಮ್ಮ ಒಂದು ಎಂತಾರೆ ದೇವತೆ ಬೇಡಿಕೆಗಳು ಏನಾಗಿರ್ಬೇಕು ಇರ್ಬೇಕು ಅಂತ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ ಅಲ್ವಲ್ಲ. ಇದೆಲ್ಲ ಏನಂತಂದ್ರೆ ದಿಸ್ ಆರ್ ಆಲ್ ಗ್ರೋತ್ ಇನ್ ಕ್ರೈಸ್ಟ್ ಅಲ್ಲ. ಕ್ರಿಸ್ತನ ನಂಬಿಕೆಯಲ್ಲಿ ಬರ್ಬೇಕು ಹೆಂಗಿದ್ರಿ ಕೂಸ್ಕೊಳಾಗಿದ್ರಿ ಅದರ ಹಾಲು ಕುಡಿತಾ ಇರ್ತೀರಿ ಹಾಲೆ ಕೊಟ್ಕೊಂಡ್ರೆ ಆಯ್ತದ ಏನ್ ಮಾಡ್ಬೇಕು ಇಷ್ಟ ಗಟ್ಟಿಯಾದ ಆಹಾರ ಬೆಳಿಬೇಕು ನೋಡಿರ್ತೀನಿ ಅದರ ಏನ್ ಮಾಡ್ಬೇಕು ಚೆನ್ನಾಗಿ ಬೆಳಿತಾವ ಕ್ರಿಸ್ತನಲ್ಲಿ ಅದರ ಕ್ರಿಸ್ತನಲ್ಲಿ ಮೆಚ್ಯೂರಿಟಿಗೆ ಏನ್ ಮಾಡಬೇಕು ಕ್ರೈಸ್ಟ್ ಮೆಚ್ಯೂರಿಟಿ ಬರ್ಬೇಕು. ಅದರ ಕ್ರೈಸ್ಟ್ ಎಷ್ಟು ಸತಿ ಪ್ರೇಯರ್ ಮಾಡಿದ್ರು ಬೈಬಲ್ ನೋಡ್ತಾರೆ ಅದರ ಇಡೀ ರಾತ್ರಿ ಮಾಡೋರು ಪ್ರೇಯರ್ ಮಾಡಿದ್ರು ಪ್ರಾರ್ಥನೆ ಮಾಡಿ ನೋಡ್ತೀರಿ ಎಲ್ಲ ಪ್ರಾರ್ಥನೆ ಮಾಡ್ಬೇಕು. ಯೇಸು ಕ್ರಿಸ್ತ ಹೆಂಗ್ ಪ್ರಾರ್ಥನೆ ಮಾಡಿದ್ರು ಏನಕ್ಕಾಗಿ ಸೆಲ್ಫಿಶ್ ಆಗಿ ಯಾವ ತರ ಒಂದು ಪ್ರಾರ್ಥನೆ ಮಾಡಿದ್ರ ದೇವ್ರೆ ನನಗ್ ಮನೆ ಇಲ್ಲ ಅಪ್ಪನ್ನೆಲ್ಲ ಬಿಟ್ಬಿಟ್ಟಿದೀನಿ ಅಮ್ಮನ್ನೆಲ್ಲ ಬಿಟ್ಬಿಟ್ಟಿದೀನಿ ದೇವ್ರೆ ಕೆಲಸ ಮಾಡ್ತಾ ಇದ್ದೆ ಕೆಲಸ ಬಿಟ್ಬಿಟ್ಟೆ ನನಗೆ ದುಡ್ಡು ಕೊಡೋರು ಯಾರಿಲ್ಲ ದಯವಿಟ್ಟು ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಕರೆಕ್ಟ್ ಆಗಿ ಇಂಥವ್ರು ಬಂದು ನನ್ನ ಕಾಣಿಕೆ ಕೊಡೋ ತರ ದಯವಿಟ್ಟು ಎಂಬಿಡೋ ನಾವು ಪ್ರಾರ್ಥನೆ ಮಾಡ್ತಾ ಇದೀನಿ ದಯವಿಟ್ಟು ಒಂದು ಪ್ರಾರ್ಥನೆ ಕೇಳೋ ಅಂತ ಏ ಸ್ಥಿತಿ ಹೆಸರು ಸೇಡೋರೆ ದೇವ್ರೆ ನನ್ನ ಶಿಷ್ಯರುಗಳಿಗೆಲ್ಲ ಬುದ್ಧಿ ಕೊಡು ಅವ್ರ ಬುದ್ಧಿನೇ ಇಲ್ಲ ಅಂತ ನಮ್ಮ ದೇಶಕ್ಕೆ ಸೇವೆ ಪ್ರಾರ್ಥನೆ ಮಾಡಿ ನೋಡಿದೀರ ಆಹಾರಕ್ಕಾಗಿ ಲೌಕಿಕ ಆಶೀರ್ವಾದಕ್ಕಾಗಿ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ್ದೀರಾ ಏನಿಲ್ಲ ಏನ್ ಕೇಳಿದ್ರು ಹೇಳ್ತ ಡಿವೈನ್ ವಿಸ್ಡಮ್. ಒಂದೊಂದು ಟ್ರಯಲ್ಸ್ ಬರ್ತದೆ ಆ ಟ್ರಯಲ್ಸ್ ಫೇಸ್ ಮಾಡೋದು ಹೆಂಗೆ ದೇವ್ರೆ ನಿನ್ ಸ್ಕ್ರಿಪ್ಚರ್ಸ್ ಏನ್ ಹೇಳ್ತದೆ ಅವ್ರ ಇದನ್ನೇ ದೇವ್ರ ತಿಳ್ಬಿಡಿದವ್ರ ನಾವ್ ಕೇಳ್ಕೊಂಡಿದ್ದು ಯಾವ್ದೇ ಕಾರಣಕ್ಕೂ ನೀನ್ ವಿರುದ್ಧವಾಗಿ ಮಾಡುದು ನಾನು ತಪ್ಪು ಮಾಡ್ಬಾರ್ದು ದೇವ್ರೆ ಅಂತಂದ್ಬಿಟ್ಟು ಇದನ್ನೇ ಏನಿದ ಕ್ರೈಸ್ಟ್ ಪ್ರೇಯರ್ ಇದೇ ನಮ್ ಪ್ರೇಯರ್ ಆಗಿರ್ಬೇಕು ಇದೇ ತಗಿರ್ಬೇಕು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ವಿಜಯ ಸಿಸ್ಟರ್ ಇದ್ರಾ ವಿಜಯ ಖಂಡಿತವಾಗಿಯೂ ನಾವು ನೂತನ ಸೃಷ್ಟಿಯವರಿಗೆ ವಾಗ್ದಾನ ಮಾಡಿರುವ ಭವಿಷ್ಯದಲ್ಲಿನ ಮಹಿಮೆಗಿಂತ ಹೆಚ್ಚಾಗಿ ಏನನ್ನು ಕೇಳಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ನಾವು ಅದೇ ವರ್ಗದವರ ಪ್ರಸ್ತುತ ಆನಂದದ ಬಗ್ಗೆ ಹೆಚ್ಚೇನು ಕೇಳಿಕೊಳ್ಳಲಾಗದು. ವಿವೇಚನೆಯು ಕಲ್ಪನೆ ಮಾಡಬಹುದಾದ ಪ್ರತಿಯೊಂದು ಅನುಗ್ರಹವು ಪ್ರತಿಯೊಂದು ಬೇಕುಗಳು ಪ್ರತಿಯೊಂದು ಅಗತ್ಯತೆಗಳೆಲ್ಲವೂ ಈಗಾಗಲೇ ನಮಗಾಗಿ ಪೂರ್ವ ನಿರೀಕ್ಷಣೆ ಮಾಡಲಾಗಿದ್ದು ಅವುಗಳನ್ನು ಒದಗಿಸಲಾಗಿದೆ ತೆಗೆದುಕೊಳ್ಳುವುದಕ್ಕಾಗಿ ನಮಗೆ ನೀಡಲಾಗಿದೆ. ಯಾವ ರೀತಿ ತೆಗೆದುಕೊಳ್ಳುವುದು ಹಾಗೂ ಈ ದೈವಾನುಗ್ರಹವನ್ನು ನಮ್ಮದಾಗಿಸಿಕೊಳ್ಳುವುದು ಎಂಬುದರ ಬಗ್ಗೆ ವಿವೇಕದ ಕೊರತೆ ನಮಗಿದೆ. ಆದ ಕಾರಣ ಕೃತಜ್ಞೆ ಅರ್ಪಿಸುವುದರಿಂದ ನಾವು ಕೇವಲ ನಮ್ಮ ಸಂತೋಷವು ಪರಿಪೂರ್ಣವಾಗಿದ್ದು ನಾವು ಅದರಲ್ಲಿ ಭಾಗವಹಿಸುವಂತಾಗಲು ಕೇಳಿಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ಬೇಡಿಕೆಗಳು ಪವಿತ್ರಾತ್ಮ ಮತ್ತು ಮೇಲಿನಿಂದ ಬರುವ ಜ್ಞಾನ ಇವುಗಳಿಂದ ನಮ್ಮನ್ನು ತುಂಬಿಸುವ ಬಗ್ಗೆ ಇರಬೇಕಾಗುತ್ತದೆ. ವೆರಿ ಗುಡ್ ಸರ್ ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೇನು ಪ್ರೇಯರ್ ಮಾಡಬೇಕು ಅಂತ ಹೇಳ್ತಾರೆ ದೇವ್ರು ನಮ್ಗೆ ಎಲ್ಲಾ ಕೊಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟಿದಾರಪ್ಪ ವಾಗ್ದಾನ ಮಾಡಿದ್ರೆ ಪ್ರಾಮಿಸ್ ಮಾಡಿದ್ರೆ ಇನ್ನೇನ್ ಬೇಕು ಇನ್ನೇನು ಎಷ್ಟೇನಕ್ಕೆ ಪ್ರೇಯರ್ ಮಾಡ್ಬೇಕು ಅಂತಂದ್ರೆ ಏನ್ರಿ ಫ್ಯೂಚರ್ ಅದರ ನಮ್ಮ ಮಹಿಮೆ ಕೂಡ ಏನ್ ಮಾಡಿದ್ರು ದೇವ್ರು ವಾಗ್ದಾನ ಮಾಡಿದರೆ ಅವರ ವಾಗ್ದಾನ ಮಾಡಿರೋದು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿರೋ ಮಾತ್ರ ಯಾವತ್ತೂ ಮುರಿಯೋದಿಲ್ಲ ಅವರು ಅದರ ಅದಕ್ಕೆ ಸತ್ಯ ನಡ್ದೇ ನಡೀತಾರೆ ಅದರ ಅದಕ್ಕೆ ಬೈಬಲ್ ಹೇಳ್ತಾರಲ್ಲ ಹೇಳ್ರಿ ನಾವು ದೇವ್ರು ಮಾಡಿದಂತ ಯಜ್ಞಗಳನ್ನ ತ್ಯಾಗಗಳನ್ನ ದೇವ್ರು ಮಾಡೋದಕ್ಕೆ ಅನ್ನಿಲ್ಲ ಅನ್ಯಾಸ್ತಕರನಲ್ಲ ಅಂತಂದ್ರು ಅದರ ಅಂದ್ರೆ ದೇವ್ರು ನೀತಿವಂತನು ಅದರ ನಂಬಿಕಸ್ತನು ಖಂಡಿತವಾಗ ಏನ್ ಮಾಡ್ತಾರೆ ಅವರು ಅವ್ರ ವಾಗ್ದಾನಗಳನ್ನ ನೆರವೇರಿಸಿ ನೆರವೇರಿಸ್ತಾರೆ. ಅದರ ಅದ್ರ ಮೇಲೆ ನಮ್ಗೆ ಏನಾಗಿರ್ಬೇಕು ನಮ್ ನಂಬಿಕೆ ಇರ್ಬೇಕು ನೋಡಿ ಹೀಬ್ರೂಸ್ ಅಲ್ಲಿ ಒಂದು ವಚನ ಬರ್ತಾರೆ ನೋಡಿದ್ದೀನಿ ಬುಕ್ ಆಫ್ ಹೀಬ್ರೂಸ್ ಹಿಬ್ರಿಯರ್ಗೆ ಬಂದ ಪತ್ರಿಕೆ ಸಿಕ್ಸ್ ಚಾಪ್ಟರ್ ಟೆಂತ್ ವರ್ಸ್ ವಿನ್ಸೆಂಟ್ ಬ್ರದರ್ ಓದ್ತೀರಾ ಹೀಬ್ರೂಸ್ ಸಿಕ್ಸ್ ಟೆನ್ ಹೆಬ್ರಿಯರ್ ಆರನೇ ಅಧ್ಯಾಯ ಹತ್ತನೇ ವಚನ ಓದಿ. ಓಕೆ ಬ್ರದರ್ 6:10 ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ ಇನ್ನು ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಶೇಷವಾಗಿ ತೋರಿಸಿದ ಪ್ರೀತಿಯನ್ನು ಆತನ ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ.
ಆತನು ಮರೆಯುವುದಕ್ಕೆ ಅಸ್ತನಲ್ಲ. ವೆರಿ ಗುಡ್ ಥ್ಯಾಂಕ್ ಯು. ಅಲ್ಲ ರಸ್ಮಾಡ್ ಬೇಕ್ರೆ ದೇವ್ರ ಏನ್ರಿ ನಮ್ ಮಾಡಿದಂತ ತೆಗೆಗಳಿಗೆ ಮರ್ತೋ ಬಿಡಕ್ಕೆ ಅದ್ ರಿವಾರ್ಡ್ ಕೊಡೋದಕ್ಕೆ ದೇವ್ರ ಏನಲ್ವಂತೆ ನೀ ಅಸ್ತನಲ್ವಂತೆ ಅಲ್ವ. ದೇವ್ರ ಖಂಡಿತವಾಗಿ ಮಾಡ್ತಾರೆ ನಮ್ಗೆ ಕೃಪೆ ಕೊಟ್ಟು ನಡೆಸೇ ನಡೆಸ್ತಾರೆ ಅಲ್ಲಿ ಡೌಟೇ ಇಲ್ಲ ಅಲ್ವರ. ಅದಕ್ಕೆ ನಾವು ದೇವ್ರತ್ತ ನೆಕ್ಸ್ಟ್ ಏನಪ್ಪ ಕೇಳ್ಬೇಕು ಅಂದ್ರೆ ಏನ್ರಿ ವಿಸ್ಡಮ್ ಜ್ಞಾನಕ್ಕಾಗಿ ಮಾಡಬೇಕು ನಮ್ ಕೊಡೋದು ಕೇಳ್ಬೇಕು. ಅಲ್ಲ ದೇವ್ರ ನಮ್ಗೆಲ್ಲ ಕೊಡ್ತೀನಿ ಹೇಳಿದ್ರೆ ಇದನ್ನ ನಾವ್ ಹೆಂಗ್ ತಗೋಬೇಕು ಯಾವ ರೀತಿಯಲ್ಲಿ ತಗೊಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ನಾವ್ ಏನ್ ಮಾಡೋದು ದೇವ್ರ ಹೆಂಗ್ ಕೇಳ್ಕೊಬೇಕು. ನಾವು ಫಸ್ಟ್ ಒಂದು ಜ್ಞಾನ ಕೊಡೋ ದೇವ್ರೆ, ಒಂದು ಬುದ್ಧಿ ಕೊಡು, ಒಂದ್ ತಿಳುವಳಿಕೆ ಕೊಡು ಅಂದ್ರೆ ಅದಕ್ಕೆ ದಾವಿದನ ಕೀರ್ತನೆಗಳು ಓದಿರ್ತೀನಿ. ದಾವಿದನ ಕೀರ್ತನೆಗಳಲ್ಲಿ ದಾವಿದ್ದು ಎಷ್ಟು ಸತಿ ಬಂದ್ಬಿಟ್ಟು ಏನ್ರಿ ಸೆಲ್ಫಿಶ್ ಆಗಿ ಅವ್ನ ರಿಕ್ವೆಸ್ಟ್ ಅಲ್ಲಿ ಕೇಳ್ಕೊಳ್ದೆ ಅದು ಎಲ್ಲ ಓದ್ರಿಂತೀನಿ. ಎಲ್ಲ ಬಂದ್ಬಿಟ್ಟು ಅವ್ನ ಪ್ರಾರ್ಥನೆಗಳು ಅವ್ರದ್ದು ಮೋಸೆಸ್ದು ಏನ್ರಿ ಸೋಲೊಮನ್ದು ಏನ್ರಿ ಅವಲ್ಲ ಅವಲ್ಲ ಪ್ರೇಯರ್ಗಳು, ಆ ಪ್ರೇಯರ್ಗಳು ನೋಡ್ರಿ ಅಂತೀನಿ ಎಷ್ಟು ಸರಿ ಸೆಲ್ಫಿಶ್ ಆಗಿ ಪ್ರೇಯರ್ ಮಾಡಿದ್ದಾರೆ ಬೈಬಲ್ ಅಲ್ಲಿ. ಎಷ್ಟು ಇದೆ ಎಕ್ಸಾಂಪಲ್ ಪ್ರೇಯರ್, ನೀವೇನೋ ಫ್ರೀ ಇದ್ರೆ ಅದೆಲ್ಲ ಟ್ರೈ ಮಾಡ್ರಿ ಅಂತೀನಿ ಏನ್ರಿ ಬೈಬಲ್ ಅಲ್ಲಿ ಎಂತ ಪ್ರೇಯರ್ಗಳ ಬಗ್ಗೆ ತೆಗೆದು ಹೋದ್ರಿ. ಎಲ್ಲಾ ಭಕ್ತರುಗಳು ಮಾಡಿದಂತ ಪ್ರಾರ್ಥನೆಗಳು, ಅವ್ರ ಪ್ರಾರ್ಥನೆಗಳಲ್ಲಿ ವಿಜ್ಞಾಪನೆಗಳಲ್ಲಿ ಎಷ್ಟು ದಿವ ಬಿಟ್ಟು ಶೇತಾನ ಕಟ್ಟಕ್ಬೇಕಂತ ಪ್ರಾರ್ಥನೆ ಮಾಡಿದಾರೆ. ಈ ಎಷ್ಟು ದಿವ ಬಂದ್ಬಿಟ್ಟು ನಮ್ಗೆ ಆ ಅದ್ಭುತ ಕೊಡು, ಈ ಅದ್ಭುತ ಕೊಡು, ಇಲ್ಲ ಈ ಪ್ರವಾದಿನ ಹೊಡಿಸು ಆ ಪ್ರವಾದಿನ ಹೊಡಿಸು ಎಷ್ಟು ದಿವ ಪ್ರೇಯರ್ ಮಾಡಾರೆ, ಯಾರು ಪ್ರೇಯರ್ ಮಾಡಿಲ್ಲ. ಅದ್ರ ಹಂಗಿರ್ಬೇಕಾದ್ರೆ ನಮ್ಮ ಪ್ರಾರ್ಥನೆ ಎನ್ಕಾಗಿರ್ಬೇಕು ವಿಸ್ಡಮ್. ಸೊಲೊಮನ್ ಕೇಳ್ತಾನಲ್ಲ ಸರ ರಾಜೀನಾಮೆ ಮಾಡಿದ ತಕ್ಷಣ ದೇವತೆ ಏನ್ ಕೇಳ್ತಾನೆ, ಸರ ದೇವ್ರೇ ನಿನ್ನ ಒಂದು ಇಷ್ಟೊಂದು ಮಂದೆಗಳನ್ನ ನಡ್ಸೋದಕ್ಕೆ ನಾನು ಏನ್ ಕೊಡ್ತೇವ್ರೆ, ನನಗೇನಿಲ್ಲ ನನಗೆ ಜ್ಞಾನ ಕೊಡು ಅಂತ ಕೇಳ್ತಾರೆ. ದೇವ್ರಿಗೆ ಎಷ್ಟು ಖುಷಿ ಆಗೋಯ್ತಾರೆ ಅಂದ್ರೆ ಈ ವಯಸ್ಸಲ್ಲೆಲ್ಲ ಏನೋ ಕೇಳ್ತಾರೆ, ಇವ್ನು ಏನ್ ಮಾಡ್ದ ಜ್ಞಾನ ಕೇಳಿದಾನೆ ಅಂತ ದೇವ್ರೇ ಮಾಡ್ತಾರೆ. ಅವ್ನು ಕೇಳಿದಂತ ಎಲ್ಲ ವಸ್ತುಗಳನ್ನ ಅದ್ರ ಜೊತೆಗೆ ಅವ್ಗೆ ದಯಪಾಲಿಸ್ತಾರೆ. ಅಂದ್ರೆ ನಾವು ದೇವತೆ ಏನ್ ಕೇಳೋರಾಗಿರ್ಬೇಕು ಜ್ಞಾನ, ಪರಲೋಕದಿಂದ ಬರುವಂತ ಜ್ಞಾನ ಏನ್ ಮಾಡಕ್ ನಾವು ನಾವು ಕೇಳೋರಿರ್ಬೇಕು. ನಮ್ ಡಿಸಿಷನ್ ತೊಗೊಳಕ್ಕೆ ಹೆಂಗಿರ್ಬೇಕು ಅಲ್ಲ, ದೇವ್ರಿಗೆ ಮಹಿಮೆ ತರ ಕ್ರಿಸ್ತನ್ ತರ ಬಾಳೋದಕ್ಕೆ ನಮ್ಗೆ ಸಹಾಯ ಆಗತ್ತರ ದೇವತೆ ಹೆಂಗ್ ಕೇಳ್ಬೇಕು ನಾವು ಜ್ಞಾನಗಳನ್ನ ನಾವ್ ಕೇಳ್ಬೇಕು ಅಲ್ವರ. ವೆರಿ ಗುಡ್. ಅದಕ್ಕೆ ನಾವ್ ಏನ್ ಮಾಡ್ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ನೆಕ್ಸ್ಟ್ ಪ್ಯಾರಾಗ್ರಾಫ್. ಓಕೆ ಎಸ್ತರ್ ಸಿಸ್ಟರ್ ಓದ್ತೀರಾ? ಕಾರ್ತಿಕ್ ಎಸ್ತರ್ ದೇವರ ಅನುಗ್ರಹವು ಈಗಾಗಲೇ ವ್ಯವಸ್ಥೆ ಮಾಡಿರುವುದಕ್ಕಿಂತ ಹೆಚ್ಚಾಗಿ ನಾವು ಈ ಪ್ರಪಂಚದ ಪರವಾಗಿ ಮತ್ತೇನು ಬೇಡಬಹುದು? ಏನೂ ಇಲ್ಲ. ದೇವರ ವಾಕ್ಯದಲ್ಲಿ ವಾಗ್ದಾನ ಮಾಡಿರುವ ಭವ್ಯವಾದ ಸರಿಪಡಿಸುವ ಪುನಃ ವಶ ಸಮಯವು ಟೈಮ್ಸ್ ಆಫ್ ರೆಸ್ಟಿಟ್ಯೂಷನ್ ಅತ್ಯಂತ ವಿವೇಕಿಗಳು ಎಂದೂ ಮಾಡದ ಅತ್ಯಂತ ವೈಭವಪೂರ್ವ ನಿರೀಕ್ಷಣೆ ಅಥವಾ ನಿರೀಕ್ಷೆ ಇವುಗಳನ್ನು ನೆರವೇರಿಸುತ್ತದೆ. ಆದುದರಿಂದ ನಾವು ದೇವರನ್ನು ವಂದಿಸಬಹುದು ಮತ್ತು ಆತನ ಒಳ್ಳೆಯತನವನ್ನು ಒಪ್ಪಿಕೊಳ್ಳಬಹುದು, ಅದರೊಂದಿಗೆ ಸಹಕರಿಸಲು ಬಯಸಬಹುದು ಮತ್ತು ನಮ್ಮ ವಿವೇಕದ ಅಗತ್ಯತೆಯನ್ನು ಗ್ರಹಿಸಿಕೊಳ್ಳಬಹುದು. ಆ ಕಾರಣದಿಂದಲೇ ನಾವು ದೇವರ ಪವಿತ್ರಾತ್ಮ ಮತ್ತು ಶಕ್ತಿಯನ್ನು ಮೇಲಿನಿಂದ ಬರುವ ಜ್ಞಾನ ಆಮಂತ್ರಿಸುವುದು. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ಯಾಕೋಬ 1:5. ಈ ಜ್ಞಾನದಿಂದ ನಾವು ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ, ಇತರರಿಗೆ ಸಹಾಯವಾಗುವ ರೀತಿಯಲ್ಲಿ ಮಾತನಾಡಬಹುದು ಮತ್ತು ಕಾರ್ಯವೆಸಗಬಹುದು, ಮತ್ತು ಈ ದೆಸೆಯಲ್ಲಿಯೇ ನಮ್ಮ ಪ್ರಾರ್ಥನೆಗಳು ಇರಬೇಕು. ನಾವು ದೇವರೊಂದಿಗೆ ಆತನು ಈಗಾಗಲೇ ಗುರುತಿಸಿರುವ ಆತನ ಉದಾರವಾದ ಪರೋಪಕಾರದ ಮಾರ್ಗದಲ್ಲಿ ಸಹಕರಿಸಬೇಕು. ಇದಕ್ಕೂ ಉತ್ತಮವಾದದನ್ನು ಕೇಳಿಕೊಳ್ಳುವುದು ಅಸಂಬದ್ಧ. ವೆರಿ ಗುಡ್ ಸರ್. ಮುಗಿತಾ? ಹಾ ಮುಗಿತು ಬ್ರದರ್, ಒಂದು ಪ್ಯಾರಾಗ್ರಾಫ್ ಮುಗಿತು. ಓಕೆ ಥ್ಯಾಂಕ್ ಯು ಸರ್. ಅದರ ನೋಡ್ಬೇಕ್ರೆ ನೆಕ್ಸ್ಟ್ ಒಂದು ಹೇಳ್ತಾರೆ ಪ್ರೇಯರ್. ನಾವೇನ್ ನೋಡಿದ್ರೆ ಫಸ್ಟ್ ಮಕ್ಕಳುಗಳ ಪ್ರಾರ್ಥನೆ ಹೆಂಗಿರ್ಬೇಕು ಅದರ, ಆಮೇಲೆ ಏನ್ ನೋಡಿದ್ರೆ ನೂತನ ಸೃಷ್ಟಿಯಾಗಿರೋ ನಮ್ಮ ಒಂದು ಪ್ರಾರ್ಥನೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂತ ನಾವೇನ್ ನೋಡಿದ್ರೆ ನೋಡೋದು. ಅದರ ಥರ್ಡ್ ಅದರ ಪಾಯಿಂಟ್ ಏನಪ್ಪ ಅಂತಂದ್ರೆ ಲೋಕಕ್ಕಾಗಿ ಏನ್ ಪ್ರೇಯರ್ ಮಾಡ್ಬೇಕು ಅದರ. ಇವಾಗ ನೋಡಿ ಇವಾಗ ಲೋಕದಲ್ಲಿ ಎಷ್ಟೋ ಜನಗಳಿದ್ದಾರೆ ಅದರ, ದೇವ್ರ ಮಕ್ಕಳಾಗಿರೋ ನಾವು ಲೋಕಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಬೇಡವಾ ಹೇಳ್ರಿ? ಲೋಕಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು ಬೇಡ? ಇವಾಗ ಲೋಕದಲ್ಲಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಅದರ, ನಾವು ಪ್ರಾರ್ಥನೆ ಮಾಡ್ಬೇಕು ಬೇಡವಾ? ಮಾಡ್ಬೇಕು ಅದರ. ಲೋಕಕ್ಕೆಲ್ಲ ಏನ್ ಮಾಡ್ತಾವ ನಾವು ಪ್ರಾರ್ಥನೆ ಮಾಡ್ಬೇಕು ಅದರ. ಬೇರೆ ಇನ್ಯಾರು ಇನ್ಯಾರು ಇದ್ರ? ವಿದ್ಯಾ ಸಿಸ್ಟರ್, ರವಿ ಬ್ರದರ್, ವಿನ್ಸೆಂಟ್ ಬ್ರದರ್ ಪ್ರಾರ್ಥನೆ ಮಾಡಂಗಿಲ್ಲ. ಯೋಗೇಶ್ ಬ್ರದರ್ ಪ್ರೇಯರ್ ಮಾಡ್ಬೇಕಾ? ಹೌದು ಬ್ರದರ್. ಓಕೆ ವೀರಭದ್ರ ಬ್ರದರ್ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಬ್ರದರ್.
ಸುಗುಣ ಸಿಸ್ಟರ್ ಮಾಡಬಾರ್ದು ಬ್ರದರ್. ಪೂರ್ಣಿಮಾ ಸಿಸ್ಟರ್ ಬೇಡ ಬೇಡ. ಓಕೆ ಸರಿ, ಇವಾಗ ನಾ ಮಾಡ್ಬೇಕು ಅಂತ ಕೆಲವು ಜನ ಹೇಳ್ತಾರೆ, ಮಾಡಬೇಡ ಅಂತ ಕೆಲವು ಜನ ಹೇಳ್ತಾರೆ. ವಿನ್ಸೆಂಟ್ ಬ್ರದರ್ ಲೋಕಕ್ಕೋಸ್ಕರ ಪ್ರೇಯರ್ ಮಾಡ್ಬೇಕಾ? ವಿನ್ಸೆಂಟ್ ಬ್ರದರ್ ಸರಿ. ಮ್ಯಾಗಿ ಸಿಸ್ಟರ್ ಇದ್ದೀರಾ? ವಿನ್ಸೆಂಟ್ ಬ್ರದರ್ ಹೇಳಿ. ಲೋಕಕ್ಕಾಗಿ ಮಾಡ್ಬೇಕು ಬ್ರದರ್. ಸರಿ ಓಕೆ ಗುಡ್. ಮ್ಯಾಗಿ ಸಿಸ್ಟರ್ ಓಕೆ ಸರಿ. ನಾವೇನ್ ಮಾಡೋಣ ಅಂದ್ರೆ, ಇವಾಗ ನಮ್ಗೆ ಒಂದು ಪ್ರಶ್ನೆ ಬಂದಾವ, ನಾವು ಉತ್ತರ ಎಲ್ಲಿ ಹುಡುಕ್ತೀರಿ ಸಾಮಾನ್ಯವಾಗಿ? ಬೈಬಲ್ ನಲ್ಲಿ. ವೆರಿ ಗುಡ್. ಅವ್ರ ಹಾಗೆ ನಾವೇನ್ ಮಾಡೋಣ, ಇದು ಬೈಬಲ್ ನೋಡೋಣ ಅವರ. ಸರಿ, ಇವಾಗ ನಾವೆಲ್ಲ ಯಾರ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು? ಕ್ರಿಸ್ತನ. ವೆರಿ ಗುಡ್. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕಾದ್ರ ನಾವೇನ್ ಮಾಡ್ಬೇಕಂದ್ರೆ, ಇವಾಗ ಈ ಸಿಚುವೇಶನ್ ಕೊರೋನಾ ಇದೆ ಅವರ, ಇವಾಗ ಕೊರೋನಾಗೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಒಂಟಾಲ್ ಮೂರು ಏನ್ ಮಾಡ್ಬೇಕು? ಪ್ರೇಯರ್ ಮಾಡ್ಬೇಕು. ಇವಾಗ ಯಾರೆಲ್ಲ ಪ್ರೇಯರ್ ಮಾಡ್ಬೇಕು ಅಂತಂದ್ರು, ಅವರೆಲ್ಲ ಏನ್ ಮಾಡ್ತಾ ಇದೀರಾ? ಪ್ರೇಯರ್ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಾ ಇದೀವಿ. ಎಜ್ಜಿನಿಂದ ಪ್ರೇಯರ್ ಮಾಡ್ತಾ ಇದ್ದೀರಾ? ಸಾವಿನಲ್ಲಿ ಅನೇಕರು ಸಿಕ್ಕಾಕೊಂಡಿರುವಂತ ಸಂದರ್ಭದಲ್ಲಿ ಮಾಡ್ಬೇಕು. ಓಕೆ ವೆರಿ ಗುಡ್. ಇವಾಗ ನಿಮ್ಮೆಲ್ಲ ಪ್ರೇಯರ್ ಮಾಡಿದ್ರಿಂದ ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಆಗಿದೆಯಾ? ಸರ್ ನಾನು ಮಾಡ್ತಾ ಇಲ್ಲ ಬ್ರದರ್, ಅದಕ್ಕೋಸ್ಕರ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಏನ್ ಕೇಳಿದೆ ಅಂತಂದ್ರೆ, ನಮ್ಮ ಒಂದು ಪ್ರೇಯರ್ ಹೆಂಗಿರ್ಬೇಕು ಅದನ್ನ ವಾಲ್ಯೂಮ್ ಹೇಳೋದು. ಅಂದ್ರ ನಮ್ಗೇನೇ ಒಂದು ಪ್ರಶ್ನೆ ಬಂದಾಗ ಸತ್ಯವಾದ ಕಡೆ ನಮಗೆ ತಿರುಗಿ ನಾವು ನೋಡ್ಬೇಕು. ಅಂದ್ರ ನೋಡಿ, ಈ ತರ ಸಂದರ್ಭಗಳಲ್ಲಿ ಕ್ರೈಸ್ಟ್ ಏನ್ ಮಾಡಿದ್ರು? ಜಾನ್ 17 ಚಾಪ್ಟರ್, ಜಾನ್ 17 ಚಾಪ್ಟರ್ 9th ವರ್ಸ್, ಜಾನ್ 17:9 ನೋಡಿ. ನಾನಿವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟದಕ್ಕೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನೋಡಿ, ಯೇಸು ಕ್ರಿಸ್ತು ಇಲ್ಲಿ ಹೇಳ್ತಾರೆ, ಅವ್ರು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂತ ಅಂದ್ರ, ಇಲ್ಲಿ ನೋಡ್ಬೇಕಾದ್ರೆ ವಚನದಲ್ಲಿ ಏನ್ ನೋಡಿದ್ರೆ, ಯೇಸು ಕ್ರಿಸ್ತು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರ ಅಂತ ನೋಡಿದ್ರೆ, ನಾನು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡದೇ ನೀನು ನನಗೆ ಕೊಟ್ಟವ್ರಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ? ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಅಲ್ಲರ ನಮ್ಮ ಪ್ರಾರ್ಥನೆಗಳು ಕೂಡ ಹಂಗೆ ಇರಬೇಕು. ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಲೋಕದಲ್ಲಿ ಸಂಭವಿಸೋದು ಎಲ್ಲಾನು ಯಾರ ಚಿತ್ತ? ದೇವ್ರ ಚಿತ್ತ. ದೇವ್ರ ಚಿತ್ತ ಇದ್ರ ಲೋಕದಲ್ಲಿ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಲೋಕದಲ್ಲಿ ಇವೆಲ್ಲ ವಿಪತ್ತು, ಇವೆಲ್ಲ ಕಷ್ಟ ಸಂಕಟಗಳು ಬಿಟ್ಟಿರೋದು ದೇವ್ರ ಗೊತ್ತಿಲ್ವಾ? ದೇವ್ರ ಗೊತ್ತಾನೆ. ಹಾಗೆ ಇದ್ರಲ್ಲಿ ಬಿಟ್ಟಿರ್ಬೇಕ್ರೆ ದೇವ್ರ ಯೋಜನೆ ಏನಾಗಿದೆ, ಏನೋ ಇದೆ. ಅಂದ್ರೆ ಇವತ್ ನಾವ್ ಇರೋಂತ ದಿವಸ ಎಂತ ದಿವಸದಲ್ಲಿ ಇದ್ದೀರಿ? ನಾವು ಡೇ ಆಫ್ ದ ಯಾವ ದಿನದಲ್ಲಿರೋದು? ಕರ್ತನ ದಿನ ಅಂತ ಹೇಳ್ತೀರಿ ಅದರ. ಕರ್ತನ ದಿನ ಎಂತ ದಿನ ಇದು? ನಾವ್ ಕರ್ತನ ದಿನದಲ್ಲಿ ತಾನೇ ಇರೋದು. ಕರ್ತನ ದಿನ ಎಂತ ದಿನ ಇದು? ಕಾರ್ಮುಗಿಲ ಕಗ್ಗತ್ತಲೆ ದಿನ. ವೆರಿ ಗುಡ್ ಸರ್. ಅದರ ಕಾರ್ಗತ್ತಲೆ ಅದರ ಕಗ್ಗತ್ತಲಿನ ದಿನ. ಎಲ್ಲಾ ಕಡೆ ಏನಿದೆ ಬರೀ ಕಷ್ಟ ಸಂಕಟಗಳು ಇರೋಂತ ದಿನಗಳು, ಅದರ ಕಾಯಿಲೆಗಳು, ಕಷ್ಟ ಸಂಕಟಗಳು, ನೋವುಗಳು, ಎಲ್ಲಾ ತರ ಇರಂತ ಒಂದು ಎಂತಾರೆ ವ್ಯಾಧಿಗಳು ಇರ್ತದ ಇಲ್ವ? ಕಾಯಿಲೆಗಳು ಇರ್ತದ ಇಲ್ಲ ಈ ದಿನದಲ್ಲಿ? ಓಕೆ, ಬೈಬಲ್ ಎಲ್ಲ ವಚನ ಇದೆಯಾ? ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಅಲ್ಲಿ ಈ ತರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ವಚನ ಇದೆಯಾ ಬೈಬಲ್? ಎಲ್ಲರ ಕಾಯಿಲೆಗಳು ಇರ್ತಾರಿಂದ ಉಪದ್ರವಗಳು ಇರುತ್ತೆ ಅಂತ ಇದೆ ಅಲ್ಲ ಬ್ರದರ್? ಓಕೆ, ಕಾಯಿಲೆಗಳು ಇದೆ ಅಂತ ಎಲ್ಲರಿಗೆ ಬೈಬಲ್ ಅಲ್ಲಿ ಇದೆ. ಸರಿ, ಹಬಕ್ಕೂಕ್ 3:4-5 ಓದಿಂತೀನಿ. ಹಬಕ್ಕೂಕ್ 3:4-5 ಯೋಗೇಶ್ ಮೇಲೆ ಓದ್ತೀರಾ? ಹಬಕ್ಕೂಕ್ 3:4-5 ಆತನ ತೇಜಸ್ಸು ಸೂರ್ಯನಂತಿದೆ, ಅದರ ಪಕ್ಕದಲ್ಲಿ ಕಿರಣಗಳು ಹೊರಡುತ್ತವೆ, ಅದೇ ಆತನ ಶಕ್ತಿ ನಿಧಿ, ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ, ಆತನ ಎದ್ದು ಜಾಡುಗಳಲ್ಲಿ ಜ್ವರ ಜ್ವಾಲೆಯು ಹೇಳುತ್ತದೆ. ನೋಡ್ರ, ಆತನ ಮುಂದೆ ಮುಂದೆ ಏನಂತೆ
ಕಾಯಿಲೆಗಳು ಏನಾಗುತ್ತೆ ನಡೀತದೆ, ಜಲಜ್ವಾಲೆಗಳು ಅದರ ಜ್ವರ ಜ್ವರ ಜಾಲೆಗಳು ಅಂದ್ರೆ ನೋಡ್ಬೇಕಂದ್ರೆ ಏನ್ರಿ ಅವ್ರು ಬರ್ತಾರಂತ ಒಂದ್ ಇದ್ರಲ್ಲಿ ಅವ್ರ ಪ್ರೆಸೆನ್ಸ್ ಅಲ್ಲಿ ಮುಂದೆ ಇರೋದು ಏನಪ್ಪಾ ಅಂದ್ರೆ ಕಾಯಿಲೆಗಳು. ಇವಾಗ ಒಂದು ವೈರಸ್ ಹೊಟ್ಟಾಯ್ತು ಏನ್ರಿ, ಅದಕ್ಕೆ ಅವ್ರು ವ್ಯಾಕ್ಸಿನ್ ಕಂಡಿಡ್ಬಿಟ್ಟಾರೆ. ಏನ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲರಿಗೂ ರಿಲೀಸ್ ಮಾಡ್ತಾರೆ, ಅದು ಹೊಟ್ಟೋಯ್ತು ಅಂದ್ರೆ ಏನೋ ಅವ ಸ್ವಾತಂತ್ರ್ಯ ಆಗೋಯ್ತಾ ಏನಕ್ಕೆ ಪಾಪ ಮಾಡಕ್ಕೆ. ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ ದೇವ್ರು ಸರ, ಬಂದೇ ಬರ್ತಾರೆ, ಇದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದನ್ನ ಏನೋ ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ನಾವ್ ಏನ್ ಮಾಡ್ಬೇಕು ಅದಕ್ಕೆ, ಏನಕ್ಕೆ ನಾವು ಏನ್ ಮಾಡ್ಬೇಕು ಅದಕ್ಕೆ ಅಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಯಾರೆಲ್ಲ ಸತ್ತೋಗ್ತಾರೋ, ಯಾರೆಲ್ಲ ಕಷ್ಟ ಸಂಕಟ ಅನ್ಭವಿಸ್ತಾ ಇದಾರೋ, ಕ್ರಿಸ್ತರು ರಾಜ್ಯದಲ್ಲಿ ವಾಪಸ್ ಜೀವಂತ ಪುನರ್ತನಾಗ ಬಂದೇ ಬರ್ತಾರೆ ಅಂತ ಆ ನಿರೀಕ್ಷೆ ಆಗಿದೆ ನಮಗಿದೆ. ನಾವ್ ಏನಕ್ಕಾಗಿ ಪ್ರಯತ್ನ ಮಾಡ್ಬೇಕಂದ್ರೆ ದೇವರ ರಾಜ್ಯವು ಬರುವುದಾಗಿ, ನಿನ್ನ ರಾಜ್ಯವು ಭೂಲೋಕದಲ್ಲಿ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ನೇನ್ರಿ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆಯಲ್ಲ, ಇದು ಅತಿ ಶೀಘ್ರದಲ್ಲಿ ಆಗ್ಬೇಕು. ನಮ್ಮ ಪ್ರಾರ್ಥನೆಗಾಗಿರ್ಬೇಕಂತೆ, ಇದಕ್ಕಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕಾಗಿ ಏನ್ ಕೇಳ್ಬೇಕು ನಾನು ದೇವ್ರ ಹತ್ರ, ಜ್ಞಾನ. ಏನ್ ಪ್ರೇಯರ್ ಮಾಡ್ಬೇಕು ದೇವ್ರೆ, ಇದಕ್ಕಾಗಿ ಏನ್ ಕೇಳ್ಬೇಕು ದೇವ್ರ ಹತ್ರ, ನಾವು ಜ್ಞಾನ ಕೇಳ್ಬೇಕು. ಅದಕ್ಕೆ ನಾವ್ ಈ ತರ ದೇವ್ರ ಹತ್ರ ಜ್ಞಾನ ಕೇಳಿದಾಗ ದೇವ್ರು ಇಲ್ಲ ಅಂತಾರ ಅಂದ್ರೆ ಖಂಡಿತವಾಗೂ ಇಲ್ಲ, ದೇವ್ರೇ ಮಾಡ್ತಾರೆ ನಮ್ಮ ಪ್ರೇಯರ್ಗಳನ್ನ ಆನ್ಸರ್ ಮಾಡ್ತಾರೆ. ಅದರ ನೋಡಿ ಬೇಕ್ರೆ ಯಾಕೋಬು 1:5 ನಿಮ್ಮಲ್ಲಿ ಯಾವನಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಅಂದ್ರ ಅದು ಹೆಂಗಾಗ್ತದೆ, ಅದು ದೊರಕುವುದು. ಅಂದ್ರ ಜ್ಞಾನದಲ್ಲಿ ಯಾರು ಕಮ್ಮಿ ಆಗಿದ್ರೆ ದೇವತೆ ಪ್ರೇರ್ ಮಾಡ್ರಿ, ಖಂಡಿತವಾಗ ಏನ್ ಮಾಡ್ತಾರೆ ದೇವ್ರು ಖಂಡಿತವಾಗ ದಯಪಾಲಿಸ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ವಾಲ್ಯೂಮ್ ಸ್ಟಡಿ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್. ಅದಕ್ಕೆ ಬರೋದು ಅಸಲು ಈ ವಾಲ್ಯೂಮ್ಸ್ ಎಲ್ಲ ಬರ್ತಾರೆ, 6 volume ಬರ್ತಾರೆ. 6 volume ನಲ್ಲಿ ಸತ್ಯವಿದೆ ಹೆಂಗ್ ಅರ್ಥ ಮಾಡ್ಕೊಳೋದು, ನಮ್ ಜೀವನ ಹೆಂಗಿರ್ಬೇಕು, ನಮ್ ನಡವಳಿಕೆ ಹೆಂಗಿರ್ಬೇಕು, ನೂತನ ಸೃಷ್ಟಿಯಾಗಿ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಳ್ತೀವಿ, ನಮ್ ಬಿಹೇವಿಯರ್ ಹೆಂಗಿರ್ಬೇಕು, ಒಂದೊಂದು ನಾವು ಲೈಫ್ ಅಲ್ಲಿ ನಡೆಯುವಂತ ಸಂದರ್ಭಗಳಲ್ಲಿ ನಾವ್ ಹೆಂಗಿರ್ಬೇಕು, ದೇವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಇವೆಲ್ಲ ಕಲ್ಸ್ಕೊಡಕ್ಕೆ ಮಾಡುದು ನಾವು ವಾಲ್ಯೂಮ್ ಇಡೋದು. ಅದಕ್ಕೆ ನೋಡ್ಬೇಕು ನಾವು ಫಸ್ಟ್ ಬೇಸಿಕ್ ಕ್ಲಾಸ್ ಕೇಳ್ಕೊಂಡಿದ ತಕ್ಷಣ ಸ್ಟ್ರೆಸ್ ಮಾಡೋದು ಏನಂತಂದ್ರೆ ದಯವಿಟ್ಟು ಎಲ್ಲರೇ ಮಾಡಿ ವಾಲ್ಯೂಮ್ ಸ್ಟಡಿನ ನೀವು ಓದಿ, ಯಾಕೆಂದ್ರೆ ಅಷ್ಟೊಂದು ಮುಖ್ಯವಾಗಿರುವಂತ ಅಂಶಗಳು ಏನಾಗಿದೆ ಅಲ್ಲಿ ಅಡಗಿದೆ ಅಲ್ವರ. ಅದನ್ನ ಏನಾಗ್ತದೆ ಎಷ್ಟೋ ಜನ ಏನಾಗ್ತದೆ ಒಂದು ಜೀವಿತದಲ್ಲಿ ಮಾರ್ಪಾಡಾಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಲ್ವರ. ಸರಿ ನೋಡಿದ್ರೆ ಇದು ನಮ್ಮಲ್ಲಿರಂತ ಏನ್ರಿ ಲೋಕಕ್ಕಾಗಿ ಪ್ರಾರ್ಥನೆ. ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನಮ್ಮದಿಲ್ಲಿರಂತ ವರಲಕ್ಷ್ಮಿ ಸಿಸ್ಟರ್ ಇದ್ದೀರಾ? ಓಕೆ, ಇಮ್ಯಾನ್ಯುಯಲ್ ಕನ್ನಡ ಇದೆಯಾ ವಾಲ್ಯೂಮ್ ಒಂದು ಹತ್ರ? ಓಕೆ, ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಜೈ ಬ್ರದರ್. ಹಾ ಓಕೆ, ಓದಪ್ಪ ಇಮ್ಯಾನ್ಯುಯಲ್ ಓದು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದು. ಓದ್ತೀನಿ ಬ್ರದರ್. ಕನ್ನಡಲ್ಲಿ ಓದ್ತೀಯಾ? ಓದ್ತೀನಿ ಬ್ರದರ್. ದೇವರ ಸನ್ನಿಧಿಗೆ ಪ್ರವೇಶಾಧಿಕಾರ ಪಡೆಕೊಳ್ಳುವ ಈ ಮಹತ್ವವಾದ ಭಾಗ್ಯವು ವಿಶ್ವಾಸದಿಂದ ಮಹಾಪವಿತ್ರ ಸ್ಥಾನವನ್ನು ಪ್ರವೇಶಿಸುವುದು, ಆತನ ಕೃಪಾಸನವನ್ನು ಸಮೀಪಿಸುವುದು, ಆತನ ಕರುಣೆಯನ್ನು ಹೊಂದಿಕೊಳ್ಳುವುದು ಮತ್ತು ಅಗತ್ಯದ ಎಲ್ಲ ಸಮಯಗಳಲ್ಲಿ ಸಹಾಯಗಳನ್ನು ಕಂಡುಕೊಳ್ಳುವುದು, ಇವುಗಳನ್ನು ನಮಗೆ ಸುತ್ತುವರಿದಿಂದಿರುವ ವಿವಿಧ ಪರಿಸ್ಥಿತಿಗೆ ಹೊಂದಿಕೊಳ್ಳಬಹುದು. ವೆರಿ ಗುಡ್. ಅದರ ಅಂದ್ರೆ ನಮ್ಮ ಒಂದು ಪ್ರಿವಿಲೇಜ್ ಯಾವಾಗಪ್ಪ ದೇವ್ರಿಗೆ ಪ್ರೇ ಮಾಡೋದಂದ್ರೆ ಅಟ್ ಎನಿ ಟೈಮ್. ಅದರ ದೇವರು ಒಂದು ಸುತ್ತಮುತ್ತಲು ಇರೋಂತ ಯಾವುದೇ ವಾತಾವರಣ ಇರಲಿ, ಯಾವುದೇ ಸಂದರ್ಭದಲ್ಲಾಗಲಿ ನಾವು ಏನಂತ ದೇವರಿಗೆ ನಾವು ಏನಂತ ಪ್ರೇಯರ್ ಅಲ್ಲಿ ಅಪ್ರೋಚ್ ಮಾಡೋಕೆ ಅಂತ ಗ್ರೇಟ್ ಪ್ರಿವಿಲೇಜ್ ಕೊಡ್ತಾರೆ. ಅದಕ್ಕೆ ಹೀಬ್ರೂಸ್ 4 ಚಾಪ್ಟರ್ ಹೇಳ್ತಾರಲ್ಲ, ಅದರ ಕೃಪಾಸನದಲ್ಲಿ ಧೈರ್ಯವಾಗಿ ಬರೋಣ, ಸಮಯೋಚಿತವಂತ ಒಂದು ಸಮಯದಲ್ಲಿ ಸಹಾಯನ ಹೊಂದೋದಿಕ್ಕೆ ಮಾಡೋಣ, ದೇವರ ಒಂದು ಕೃಪಾಸನ ಮುಂದೆ ಏನ್ ಮಾಡೋಣ ಧೈರ್ಯವಾಗಿ ಮಾಡೋಣ, ನಾವು ಬರೋಣ ಸಮಯೋಚಿತವಂತ ಒಂದು ಅಲ್ವರ. ಅಂದ್ರೆ ಎನಿ ಹೆಲ್ಪ್ ಎಟ್ ಎನಿ ಟೈಮ್, ಅದರ ಓನ್ಲಿ ನಾಟ್ ಪರ್ಟಿಕ್ಯುಲರ್ ಟೈಮ್. ಮಹಾಜಕ ಆ ಕಾಲದಲ್ಲಿ ವರ್ಷಕ್ಕೊಂದ್ಸತಿ ಮಾತ್ರ ಮಾಡೋರು ರಕ್ತದಲ್ಲಿ ಹೋಗೋರು, ಅದರ ಆವಾಗ ಮಾತ್ರ ಆಕ್ಸೆಸ್, ಇಷ್ಟ ಮನೆ ಟೈಮಲ್ಲಿ ಆಕ್ಸೆಸ್ ಮಾಡೋಂಗಿಲ್ಲ ಅವ್ನಿಗೆ, ಬೆಳಿಗ್ಗೆ ಸಾಯಂಕಾಲ ಅಷ್ಟೇ, ಧೂಪನ ಹೋಗಿ ಸಲ್ಸ್ಬೇಕು, ಎಣ್ಣೆ ಹಾಕ್ಬೇಕು, ಬರಬೇಕು ಅಷ್ಟೇ, ಅವಾಗ ಮಾತ್ರ ಆಕ್ಸೆಸ್. ನಮ್ಗೇನಿದೆ 24 hours ಆಕ್ಸೆಸ್, ಯಾವಾಗ ಬೇಕಾದ್ರೆ ದೇವ್ರ ಹೋಗ್ಬಿಟ್ಟು ಏನ್ ಮಾಡೋದು, ನಾವು ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳ ದೇವ್ರಿಗೆ ಮಾಡೋದವೋ ನಾವು ಸಲ್ಸ್ಬೋದು. ಅಂದ್ರೆ ಅದೇ ಹೇಳ್ತೀವಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಅದರ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್? ಪೂರ್ಣಿಮಾ ಸಿಸ್ಟರ್ ಇದ್ದೀರಾ? ಬ್ರದರ್ ಓದ್ತೀನಿ ಬ್ರದರ್. ಓಕೆ, ವಾಲ್ಯೂಮ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಸಿಸ್ಟರ್. ನಾವು ವೈಯಕ್ತಿಕವಾಗಿ ಕರ್ತನೊಂದಿಗಿರುವುದು
ಮತ್ತು ಆತನ ಅನ್ಯೋನ್ಯತೆಯನ್ನು ಬಯಸುವುದು ಇವುಗಳು ನಮ್ಮ ವ್ಯಕ್ತಿಗತ ಅನುಕೂಲತೆಗಳಿಗಾಗಿ. ಆತನ ಕರುಣೆಯಿಂದ ಆತನೊಂದಿಗಿನ ಈ ಅನ್ಯೋನ್ಯತೆಯು ಚಂಚಲಗೊಳಿಸುವ ಸಂಗತಿಗಳಿಂದ ಬೇರೆಯಾಗಿರುವುದು ಇವುಗಳಲ್ಲಿ ಇತರರ ಸಹವಾಸದಿಂದ ದೂರ ಉಳಿದಾಗ ಮಾತ್ರವೇ ಆನಂದಿಸಬಹುದು. ಎಲ್ಲಿ ಅದು ಅಸಾಧ್ಯವಾಗುವುದೋ, ನಮ್ಮ ಮೊಣಕಾಲುಗಳನ್ನೂರುವ ಅವಕಾಶಗಳು ಎಲ್ಲಿ ಬಾರದಿರುವುದೋ, ಮತ್ತು ಎಲ್ಲಿ ನಮ್ಮ ಸ್ವರಗಳನ್ನು ಪಿಸುಗುಟ್ಟುವಷ್ಟಾದರೂ ಏರಿಸಲಾಗದೋ, ಅಲ್ಲಿ ನೂತನ ಸೃಷ್ಟಿಗಳು ಮಾನಸಿಕವಾಗಿ ತಮ್ಮ ತಂದೆಯೊಂದಿಗೆ ಅನ್ಯೋನ್ಯತೆ ಹೊಂದುವ ಭಾಗ್ಯವನ್ನು ಪಡಕೊಂಡಿದ್ದಾರೆ. ರಸ್ತೆಯ ಮೇಲಿರುವಾಗ, ಗೊಂದಲಗಳು ತುಮುಲಗಳು ಸುತ್ತುವರೆದಿರುವಾಗ, ಹೃದಯವು ತನ್ನಷ್ಟಕ್ಕೆ ಮೇಲಕ್ಕೆ ಎತ್ತಲ್ಪಟ್ಟು ಕೃಪಾಸನದಿಂದ ಜ್ಞಾನ ಮತ್ತು ಶಕ್ತಿಯನ್ನು ಬೇಡಿಕೊಳ್ಳುವುದು, ಈ ಭಾಗ್ಯಗಳು ಎಷ್ಟೊಂದು ಆಶೀರ್ವಾದಕರವಾದವುಗಳು. ಇವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳುವವರು ಇವುಗಳಲ್ಲಿ ಹೆಚ್ಚಾಗಿ ಆನಂದಿಸುತ್ತಾರೆ. ಅವುಗಳು ಲೌಕಿಕ ಸಂಗತಿಗಳಿಗಿಂತ ಹೆಚ್ಚು ಜನಪ್ರಿಯವಾದಾಗ ಮತ್ತಷ್ಟು ಅಮೂಲ್ಯವಾಗುತ್ತದೆ. ಓಕೆ ಸರ್, ಥ್ಯಾಂಕ್ ಯು. ಅದರ ಸೊ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ನೆಕ್ಸ್ಟ್, ಏನ್ ಹೇಳ್ತಾರೆ ಪ್ರೇಯರ್ ಬಗ್ಗೆ ಅಂತಂದ್ರೆ, ನಮ್ಮ ಒಂದು ಪರ್ಸನಲ್ ಪ್ರೇಯರ್ ಅಲ್ಲರ. ಸೊ ಅದೇ ಹಿಂಗೆ ಇರಬೇಕು. ಆಯ್ತು, ಓಕೆ, ಥ್ಯಾಂಕ್ ಯು ಸರ್. ಅದರ ನಮ್ಮ ಒಂದು ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಪರ್ಸನಲ್ ಪ್ರೇಯರ್ ಹೆಂಗಪ್ಪ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದರ ಇವಾಗ ನೋಡಿ, ಎಲ್ಲರಿಗೂ ಎಲ್ಲ ಸೌಕರ್ಯ ಇರಲ್ಲ. ಏನು ಅಂದ್ರೆ ನಾವೇನ್ರಿ, ಬೆಳಿಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡ್ತೀರಿ, ಸಾಯಂಕಾಲ ಪ್ರಾರ್ಥನೆ ಮಾಡ್ತೀರಿ, ಸೆಂಟ್ರಲ್ಲಿ ಇನ್ ಬಿಟ್ವೀನ್ ಏನ್ರಿ ನಾವು ಪ್ರಾರ್ಥನೆ ಮಾಡಕ್ ನಮ್ಗೆ ಏನಾಗಿರಲ್ಲ, ಒಂದು ಸ್ಥಳಾವಕಾಶಗಳಿರಲ್ಲ. ಇವಾಗ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಪ್ರೇಯರ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ, ಬೆಳಿಗ್ಗೆ ಮಾಡ್ತಾರೆ, ಮಧ್ಯಾಹ್ನ ಏನ್ ಮಾಡ್ತಾರೆ ಅವ್ರು ಮಾಡ್ತಾರೆ, ಸಾಯಂಕಾಲ ಏನ್ ಮಾಡ್ತಾರೆ ಅವರು ದಿನಕ್ಕೆ ಮೂರ್ ಸತಿ ಏನ್ ಮಾಡ್ತಾರೆ ಅವರು ನಮಾಜ್ ಅಂತ ಬಿಟ್ಟು ಮಾಡ್ತಾ ಇದಾರೆ. ಅವ್ರಿಗೆ ಅಂತ ಸ್ಪೆಷಲ್ ಆಗಿ ಲಂಚ್ ಮಾಡಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾರೆ, ನಮಾಜ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಿಡ್ತಾರೆ. ಅದ್ರ ಅವ್ರಿಗೆ ಸೌಕರ್ಯ ಇದೆ. ಅದರ ಅದೇನು, ಅವ್ರ ಒಂದು ಪಂಗಡದಲ್ಲಿ ಇದೆ, ಅವ್ರ ಕೆಲಸ ಮಾಡೋ ಸ್ಥಳದಲ್ಲಿ ಅದ್ ಮಾಡ್ತಾರೆ. ನಾವಂಗ್ ಮಾಡ್ಬೋದಾ ಅಂತಂದ್ರೆ, ನಮ್ಗೆ ಅದೇನಿಲ್ಲ, ಅದು ಆ ಒಂದು ಏನಿಲ್ಲ, ಒಂದು ಹ್ಯಾಬಿಟ್ ಏನಾಗಿಲ್ಲ ಅಲ್ಲಿ ಅದಿಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಗೇನೋ ಒಂದು ಎಮರ್ಜೆನ್ಸಿ ಆಯ್ತು ಅಥವಾ ನಮ್ಗೇನೋ ಒಂದು ದೇವ್ರಿಗೆ ಪ್ರೇಯರ್ ಮಾಡ್ಬೇಕು ಅಂತಂದ್ರೆ, ಅವಾಗ ನಾವೇನ್ ಮಾಡ್ಬೇಕು, ಪ್ರತಿಯೊಂದ್ ಸತಿಗೂ ಮೊಣಕಾಲ್ ಮೂರಿ ಕೈ ಜೋಡಿಸಿ ಕಣ್ ಮುಚ್ಕೊಂಡೇ ನಾವು ಪ್ರೇಯರ್ ಮಾಡ್ಬೇಕಾ ಅಂತಂದ್ರೆ, ಇಲ್ಲ ಅಲ್ರ. ನಾವು ಪ್ರೇಯರ್ ಮಾಡ್ಬೋದು, ಎಲ್ಲಿ ಪ್ರೇಯರ್ ಮಾಡ್ಬೋದು ಅದರ, ನಮ್ ಕಣ್ ತೆಕ್ಕೊಂಡೆ ಕೈಗಳನ್ನ ಜೋಡಿಸಿರಾನೆ ಮೊಣಕಾಲ್ನ ಮೂಡ್ದಿರಾನೆ ಏನ್ರಿ ಮನ್ಸಲ್ಲಿ ಏನ್ ಮಾಡ್ಬೋದು ನಾವು ದೇವತ್ರ ಪ್ರೇಯರ್ ಮಾಡೋದ್ರ. ನಮ್ಮ ಮನ್ಸಲ್ಲಿ ಕಮ್ಯುನಿಕೇಶನ್ ಯಾವಾಗ ದೇವತ್ರನಾಗಿರ್ಬೋದು ಇರ್ಬೋದು, ಯಾವಾಗ ಏನಾಗಿರ್ಬೇಕಂದ್ರೆ ಈ ಥ್ರೆಡ್ ಇದೆ ಗೊತ್ತಾ, ಏನ್ರಿ ಯುಮ್ಲಿಕಲ್ ಕಾರ್ಡ್ ಅಂತ ಹೇಳ್ತಾರೆ, ತಾಯಿಗೆ ಮತ್ತೆ ಮಕ್ಳಿಗಿರಂತ ಒಂದು ಗರ್ಭದ ಒಂದು ಲಿಂಕ್ ಇದೆ ಗೊತ್ತಾ, ಇದು ಏನ್ರಿ ಪ್ರೇಯರ್ ನಮಗೂ ದೇವ್ರಿಗಂತ ಒಂದು ಏನ್ರಿ ಸಂಬಂಧ. ಇದನ್ನ ಯಾವ್ದೇ ಕಾರಣಕ್ಕೂ ನಾವೇನ್ ಮಾಡಕ್ ಹೋಗ್ಬಿಡ್ದು, ನಾವು ಬಿಡೋದಿಕ್ಕೆ ಹೋಗ್ಬಿಡ್ದು. ಯಾವಾಗ ಕಮ್ಯುನಿಕೇಶನ್ ಏನಾಗಿರ್ಬೇಕು, ಯಾವತ್ತೂ ಇರ್ಬೇಕು. ಅದಕ್ಕೆ ನೋಡ್ಬೇಕ್ರೆ ನಮ್ಮ ಮನ್ಸಲ್ಲಿ ಏನ್ ಮಾಡೋದು, ನಾವು ಒಂದು ಪ್ರಾರ್ಥನೆಗಳು ಏನ್ ಮಾಡೋದು ನಾವು ದೇವ್ರ ಮಾಡ್ಬೋದು ಅಲ್ವಾ. ಅದೇ ನೋಡ್ಬೇಕ್ರೆ ಏನ್ರಿ ನಮ್ಮ ಅನೇಕ ಒಂದು ಸನ್ನಿವೇಶಗಳಲ್ಲಿ, ಅದೇ ಬ್ರದರ್ ಹೆಸರಲ್ಲಿ ಹೆಸರು ಎಕ್ಸಾಂಪಲ್ ಕೊಡ್ತಾರೆ, ಟ್ರಾಫಿಕ್ ಅಲ್ಲಿ ಇರ್ಬೇಕಾರೆ ಮತ್ತೆ ಕೆಲಸದಲ್ಲಿ ಇರ್ಬೇಕಾರೆ ಅದರ ಆತರ ಏನ್ ಮಾಡಕ್ ನಮ್ ಪ್ರೇಯರ್ನ ನಾವು ಮಾಡೋರಾಗಿರ್ಬೇಕು. ಅದರ ಅದಕ್ಕೆ ಅಂತ ಮುಟ್ಟೆ ಮಾಡಕ್ ಹೋಗ್ಬಿಡ್ದು, ನಾವು ಪ್ರಾರ್ಥನೆ ಅಂತ ಒಂದು ಸ್ಪೆಷಲ್ ಆಗಿ ಬಂದು ಕೂತ್ಕೊಂಡೇ ಮಾಡ್ಬೇಕು ಅಂತ ಮಾಡಕ್ ಹೋಗ್ಬಿಡ್ದ, ನಾವು ವೇಟ್ ಮಾಡಕ್ ಹೋಗ್ಬಿಡ್ದ. ಅದ್ ನೋಡಿ ಒಂದು ಎಕ್ಸಾಂಪಲ್ ಇದೆ ಬೈಬಲ್ ಅಲ್ಲಿ, ಅದರ ಯಾರಂತಂದ್ರೆ ನೆಹಮಿಯ ಪುಸ್ತಕದಲ್ಲಿ ಓದ ಅಂತಂದ್ರೆ, ನೆಹಮಿಯ ಬಂದ್ಬಿಟ್ಟು ಏನ್ ಕೆಲಸ ಮಾಡ್ತಾ ಇರ್ತಾರೆ ಯಾರಿಗೂ ಗೊತ್ತಾ, ನೆಹಮಿಯ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರ ಪಾನ ಪಾತ್ರಗಾರರು. ಅದರ ಏನಂದ್ರೆ ಏನಂದ್ರೆ ದ್ರಾಕ್ಷ ರಸನ ಕೊಡ್ತಾನೆ ಅಂತ ಒಂದು ಕೆಲಸ ಏನ್ ಮಾಡ್ತಾರೆ ನೆಹಮಿಯ ಮಾಡ್ತಾ ಇರ್ತಾರೆ. ಅದರ ಸೊ ನೆಹಮಿಯ ಏನ್ ಮಾಡ್ತಾರೆ ಒಂದಿನ ಬಿಟ್ಟು ಏನ್ರಿ ಈ ದ್ರಾಕ್ಷ ರಸ ಕೊಡ್ಬೇಕು, ರಾಜ ಏನ್ ಮಾಡ್ತಾರೆ ಅಂದ್ರೆ ಕುಡಿಲಿಕ್ಕೆ ಅಂತೆ ಇದನ್ನ ನೆಹಮಿಯ ಕುಡಿದ್ಬಿಟ್ಟು ಪರೀಕ್ಷೆ ಮಾಡಿ ಆ ನೆಕ್ಸ್ಟ್ ಏನ್ ಮಾಡ್ಬೇಕು ಯಾರು ಕೊಡ್ಬೇಕು ರಾಜ ಕೊಡ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಯಾರೋ ವಿಷಾಂಗಿಷ ಕೊಟ್ಬಿಡ್ತಾರೋ ರಾಜಿಗೆ ಅಂತ ಅಂದ್ಬಿಟ್ಟು ಈ ಪಾನ ಪಾತ್ರದಲ್ಲಿ ಇಟ್ಟಿರ್ತಾರೆ ಪಕ್ಕದಲ್ಲಿ. ಅವ್ನು ಕುಡ್ದು ಏನ್ ಮಾಡೋ ಟೇಸ್ಟ್ ಮಾಡಿ ನೆಕ್ಸ್ಟ್ ಫುಡ್ ಮಾಡ್ಕೊಳಗ ಕೊಡ್ಬೇಕು ಹಿಂಗೆ ಇರ್ಬೇಕು ಏನ್ ಮಾಡ್ತಾರೆ ನೆಹಮಿಯ ಒಂದಿನ ಅಂದ್ಬಿಟ್ಟು ರಾಜನ ಸನ್ನಿಧಾನದಲ್ಲಿ ಇರ್ತಾರೆ. ಇವಾಗ ಇವರು ಇಂಥ ವ್ಯಕ್ತಿಗಳು ರಾಜನ ಹತ್ರ ಇರ್ಬೇಕಾದ್ರೆ ತುಂಬಾ ಇರ್ತಾರೆ, ಫ್ರೆಶ್ ಆಗಿರ್ಬೇಕು, ಲವಲವಿಕೆಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಜೋವೆಲ್ ಆಗಿರ್ಬೇಕು ಏನ್ರೆ ಮಕ್ಕಳ ದುಃಖ ಕಾರಣ ಯಾವ್ದು ಇರ್ಬಾರ್ದು, ಸಂತೋಷವಾಗಿರ್ಬೇಕು. ಈ ದಿನ ಏನಾಗ್ತದೆ ಅಂದ್ರೆ ನೆಹಮಿಯ ಇರ್ಬೇಕಾದ್ರೆ ಅವ್ರ ಮಕ್ಕ ತುಂಬಾ ಕುಗ್ಗೋಗಿರ್ತಾರೆ, ತುಂಬಾ ಬೇಜಾರಾಗಿರ್ತಾರೆ ನೆಹಮಿಯ. ರಾಜಿಂಗ್ ನೋಡಿದ ತಕ್ಷಣ ರಾಜಿಂಗ್ ಏನಾಗ್ತಾರೆ ತುಂಬಾ ಒಂಥರ ರಾಜಿಂಗ್ ಕಣ್ಣಿಟ್ಕೊಂಡು ಪ್ರಶ್ನೆ ಕೇಳ್ತಾರೆ ನೋಡಿ ರಾಜನ ಹತ್ರ ನೆಹಮಿನ ಹತ್ರ. ನೆಹಮಿಯ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಮಹಾಲಕ್ಷ್ಮಿ ಇಷ್ಟು ಓದ್ತೀರಾ ಬ್ರದರ್? ಆಗ್ತಾ ಇಲ್ಲ ಬ್ರದರ್, ಕರೆಂಟ್ ಇಲ್ಲ ಇಲ್ಲಿ. ಓಕೆ ರವಿ ಬ್ರದರ್ ಓದ್ತೀರಾ?
ಬ್ರದರ್ ಓದ್ತೀನಿ. ಅರಸನು ಅರಸನು ನನಗೆ ನೀನು ಕಳೆ ಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಾಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನೋಡ್ರ ಏನಾಯ್ತಂದ್ರೆ ಭಯ ಉಂಟಾಗ್ಬಿಡ್ದಂತೆ. ಯಾಕಂದ್ರೆ ಇವ್ರು ಅಪ್ಪಿ ತಪ್ಪಿ ದುಃಖವಾಗಿರೋ ನೋಡಿದ್ರೆ ರಾಜ ಸಾಯಿಸಿ ಹಾಕ್ಬಿಡ್ತಾರೆ, ಅದಕ್ಕೆ ಭಯ ಆಗ್ಬಿಡ್ತಂತೆ. ಅದಕ್ಕೆ ನೀನ್ ಹೇಳ್ತಾನೆ, ನೋಡಪ್ಪ ಇದು ನೀನ್ ಏನೋ ಬೇರೆ ಕಾರಣಕ್ಕೆ ಒಂದು ಬೇಜಾರಾಗಿದ್ಯಾ, ಇದು ಮನ್ಸಿಗೆ ಏನೋ ದುಃಖ ಆಗಿರ್ಬೇಕು ನಿನ್ಗೆ, ಏನು ಹೇಳು ಅಂತ ಹೇಳ್ತಾನೆ. ಅವಾಗ ನೋಡಿ ಅವನು ರಿಕ್ವೆಸ್ಟ್ ಹೇಳ್ತಾನೆ, ಥರ್ಡ್ ವರ್ಸ್ ಮತ್ತೆ ಫೋರ್ತ್ ವರ್ಸ್ ಓದಿ, ಮೂರನೇ ವಚನ ಮತ್ತೆ ನಾಲ್ಕನೇ ವಚನ ರವಿ ಬದ್ರ ಓದಿ. ನಾನು ಅರಸನಿಗೆ, ಅರಸನು ಚಿರಂಜೀವಿ ಆಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು. ಅವಾಗ ಹೇಳ್ತಾನೆ, ಹಿಂಗೆಲ್ಲ ಇರ್ಬೇಕಾದ್ರೆ ಏನ್ರಿ, ಗೋಡೆ ಎಲ್ಲ ಬಿದ್ದೋಗಿದೆ, ಯೆರೂಸಲೇಮ್ ಎಲ್ಲ ಒಂಥರ ಇದೆ, ನಮ್ಮ ಪಿತೃಗಳ ಊರು ಹಿಂಗಿರ್ಬೇಕ, ನಾನು ಹೆಂಗಪ್ಪ ನೆಮ್ಮದಿ ಆಗಿರ್ಲಿ ಅಂತ ಹೇಳ್ತಾರೆ. ರಾಜನ ಹತ್ರ ಒಂದು ಪಿಟಿಷನ್ ಇಡ್ತಾರೆ. ಅವಾಗ ರಾಜ ಕೇಳ್ತಾನೆ, ಸರಿ ನನ್ನಿಂದ ನಿಂಗೆ ಏನಾಗ್ಬೇಕು ಅಂತ ಕೇಳ್ತಾನೆ. ಅವಾಗ ನೋಡಿ ನೆಕ್ಸ್ಟ್ ವರ್ಸ್ ಓದಿದ್ದೀನಿ, ಏನಾಯ್ತಂತೆ ಫೋರ್ತ್ ವರ್ಸ್. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತವಿರುವುದಾದರೆ. ವೈಟ್, ಇವಾಗ ಅಲ್ಲಿ ಏನ್ ಮಾಡ್ತಾರೆ, ನನ್ನಿಂದ ಏನ್ ಅಪೇಕ್ಷಿಸಿ ಅಂತ ಹೇಳ್ಬಿಟ್ಟು ಆ ಮಾತಾಗಿದ ತಕ್ಷಣ ನೆಹಮಿಯ ಇಮ್ಮೆಟ್ಟಿಗೆ ಉತ್ತರ ಕೊಟ್ಟಿಲ್ಲ. ಏನಂತ ಬಂತು, ಆಗ ನೆಹಮಿಯನೋ ಪರಲೋಕದ ದೇವರ ಕಡೆಗೆ ಏನ್ ಮಾಡತ್ತೆ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಇಮ್ಮೆಟ್ಟಿಗೆ ಹೇಳ್ತಾರೆ ಐದನೇ ವಯಸ್ಸಿನಲ್ಲಿ ಅರಸನೇ ಅಂತ ಬಿಟ್ಟು ಅರಸನ್ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ಎಷ್ಟು ಸೆಕೆಂಡ್ ಆಗಿರ್ಬೋದು ಅಲ್ಲಿ ರಾಜ ಪ್ರಶ್ನೆ ಕೇಳೋದಕ್ಕೋ, ಇವರು ಏನ್ರಿ ಪ್ರೇಯರ್ ಮಾಡಿ ರಾಜಿಗೆ ಉತ್ತರ ಕೊಡೋಕ್ಕೋ ಎಷ್ಟು ಸೆಕೆಂಡ್ಸ್ ಆಗಿರ್ಬೋದು, ಎಷ್ಟು ನಿಮಿಷಗಳಾಗಿರ್ಬೋದು? ಸೆಕೆಂಡ್, ಒಂದ್ ಸೆಕೆಂಡ್, ಕೆಲವೇ ನಿಮಿಷ. ಸೆಕೆಂಡ್ಸ್ ಜಾಸ್ತಿ ಸಮಯನೇ ಅಲ್ಲ. ಅವನು ಇರಿ ಸರ್ ನಾನು ದೇವತ ಪ್ರೇಯರ್ ಮಾಡ್ಬಿಡ್ತೀನಿ, ನಾನು ಬರ್ತೀನಿ, ಮೊಣಕಾಲು ಬಿಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಕಣ್ಣು ಮುಚ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ನು ನೆಕ್ಸ್ಟ್ ಮತ್ತೆ ಹೇಳ್ತೀನಿ ಅಂತ ಹೇಳ್ದ. ಹಂಗ ಹೇಳಿದ್ರೆ ರಾಜ ಏನ್ಬಿಡೋರು ಫಸ್ಟ್ ಗಿಡ ಸಾಯ್ಸಕ್ಕೆ ಅಂತ ಹೇಳೋರು. ಅವ್ರೇನ್ ಮಾಡ್ತಾನೆ, ಸ್ಪಾಟ್ ಅಲ್ಲಿ ಇಮ್ಮಿಡಿಯೇಟ್ ಮನ್ಸಲ್ಲಿ ಪ್ರೇಯರ್ ಮಾಡ್ತಾನೆ. ಅದರ ಎಷ್ಟೊತ್ತು ಆಗಿರ್ತಾರೆ, ಕಣ್ಣು ಮುಚ್ಕೊಂಡು ಪ್ರಯತ್ನ ಮಾಡ್ದ, ಮೊಣಕಾಲು ಮೂರಿ ಪ್ರಯತ್ನ ಮಾಡ್ದ, ಇಲ್ಲ ಮನ್ಸಲ್ಲೇ ಪ್ರಾರ್ಥನೆ ಮಾಡ್ತಾನೆ. ಸರ ಏನಂತ ಪ್ರೇಯರ್ ಮಾಡಿರ್ಬೋದು ಹೇಳಿ, ನೆಹಮಿಯ ಏನಂತ ಪ್ರೇಯರ್ ಮಾಡ್ತಾನೆ ಆ ಟೈಮಲ್ಲಿ ದೇವತ್ರ ಏನ್ ಮಾಡಿರ್ಬೋದು? ಆ ಸೆಕೆಂಡ್ ಅಲ್ಲಿ ಏನ್ ಪ್ರೇಯರ್ ಚಿತ್ತ ನೆರವೇರ್ಲಿ ಅಂತ ಪ್ರೇಯರ್ ಮಾಡಿರ್ತಾರೆ. ಅಷ್ಟೇ, ಲೆಟ್ ದೈ ವಿಲ್ ಬಿ ಡನ್, ಇಷ್ಟೇ ಪ್ರೇಯರ್ ಮಾಡಿದ್ದೆ. ಅಂದ್ರೆ ನಂಗೆ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ರಾಜನ ಹತ್ರ ಪಿಟಿಷನ್ ಇಟ್ಟಿತ್ತು ನೋಡಿದ್ರಿ, ಯಾರು ಸ್ಯಾಂಕ್ಷನ್ ಮಾಡ್ಬಿಟ್ರ? ಅದರ ದೇವ್ರೆ ಸ್ಯಾಂಕ್ಷನ್ ನೋಡೋಣ, ಪ್ರೇಯರ್ ಏನ್ ಎಫೆಕ್ಟ್ ಇದೆ ನೋಡಿದ್ರಿ. ಸಿಂಪಲ್ ಆಗ ಒಂದು ವರ್ಡ್, ಲೆಟ್ ದೈ ವಿಲ್ ಬಿ ಡನ್, ಇಷ್ಟೇ ಹೇಳಿದ್ದು. ಟಕ್ ಅಂತ ಏನ್ ಮಾಡುದು, ದೇವ್ರು ದೇವ್ರ ಚಿತ್ತ ನೆರವೇರಿಸ್ಬಿಟ್ರು ನೋಡಿದ್ದೀನಿ. ರಾಜ ಅಪ್ಪಣೆ ಕೊಡ್ತಾರೆ, ಏನ್ರಿ ರಾಜ ನೆಹಮಿಯಗೆ ಗ್ರ್ಯಾಂಡ್ ಆಗಿರೋಂತ ಏನ್ ಮಾಡ್ತಾರೆ ಅಲ್ಲಿ ಲೀವ್ ಕೊಡ್ತಾರೆ. ಎಷ್ಟು ವರ್ಷ ಗೊತ್ತಾ, 12 ವರ್ಷ ಲೀವ್. ಏನ್ರಿ ನೆಹಮಿಯನ್ ಕೊಟ್ಟಿದ್ದು ಎಷ್ಟು ವರ್ಷ ಲೀವ್? 12 ವರ್ಷ. ನಿಮ್ಗೆ ಯಾರ ಕಂಪನಿ 12 ವರ್ಷ ಲೀವ್ ಕೊಡ್ತಾರ, ಪರ್ಮನೆಂಟ್ ರಿಟೈರ್ಮೆಂಟ್ ಮನೆಗೆ ಹೋಗಪ್ಪ ಅಂತಾರೆ. ಅದರ 12 ವರ್ಷ ಲೀವ್ ಕೊಟ್ಟಿ, ಬೈಬಲ್ ಐದಿವಲ್ಲ ಓದಿರ್ತೀನಿ ನೋಡ್ರ, ಇವೆಲ್ಲ ಬೈಬಲ್ ಓದ್ಬೇಕು. ಅದಿಗೆ ಹೇಳಕ್ ನೀವು ಅದಿಗೆ ನೋಡ್ಬೇಕ್ರೆ ನಮ್ಮ ಪ್ರೇಯರ್ ಅದರ ಸಿಂಗಲ್ ಆಗಿರ್ಬೇಕಾದ್ರು ಸರಿ, ಸಿಚುವೇಶನ್ ತಕ್ಕಂತೆ ಮನ್ಸಲ್ಲಿ ಮಾಡ್ಕೊಂಡು ದೇವತರ ಪ್ರೇಯರ್ ಮಾಡೋದಾಗಿರ್ಬೇಕು. ಅಂದ್ರೆ ಅನ್ನ ಕರ್ತನ ಪ್ರೀತಿ ಅಂತ ಸೋರ ಸೋರ್ಗಳೇ, ನಾವೇನ್ ಮಾಡೋಣ ಇವತ್ತು ವಾಲಿಂಗ್ ಫೀಡ್ ನಾವು ಇಲ್ಲಿ ಇನ್ಸ್ಬಿಡೋಣ. ನೆಕ್ಸ್ಟ್ ವಾರ ಬರೋ ವಾರ ನಾವೇನ್ ಮಾಡೋಣ, ಇದನ್ನೇ ನಾವು ವಾಲಿಂಗ್ ಫೀಡ್ ಹಂಗೆ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಮ್ಮ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಂತ ವಿನ್ಸೆಂಟ್ ಬ್ರದರ್ ಪ್ರೇಯರ್ ಮಾಡ್ತೀರಾ? ವಿನ್ಸೆಂಟ್ ಬ್ರದರ್ ಮಾಡ್ಲಾ ಬ್ರದರ್? ಮಾಡಿ ಬ್ರದರ್, ಮಾಡಿ ಬ್ರದರ್. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯಾಗಿರುವಂತ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿಯು ಘನ ಮಹಿಮೆ ಸರ್ವ ಗೌರವಗಳನ್ನು ಸಲ್ಲಿಸುವಂತ ಮಕ್ಕಳಾಗಿದ್ದೇವೆ. ಇದುವರೆಗೆ ನೀವು ನಡೆಸಿಕೊಂಡು ಬರುತ್ತಿರುವಂತಹ ದೈವಿಕವಾದ ಆಲೋಚನೆ ನಿಮಿತ್ತವಾಗಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವಂತ ಒಂದು ಸೌಭಾಗ್ಯವನ್ನು ಕೊಟ್ಟು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದೊಂದು ದಿನವನ್ನು ಕರ್ತನೆ ನೀನು ಆಶ್ರವದಿಸಿ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಪುತ್ರಪ್ಪ. ಇಲ್ಲಿ ಕೇಳುತ್ತಿರುವಂತಹ ಪ್ರತಿಯೊಂದು ನಿನ್ನ ಮಕ್ಕಳಾಗಿರುವಂತ ಎಲ್ಲ ಆ ಸತ್ಯಕ್ಕೆ ಅನುಗುಣವಾಗಿ ಜೀವಿಸುವಂತೆ ನಮ್ಮನ್ನು ಮನೋ ನೇತ್ರಗಳನ್ನು ತೆರೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಯಾವುದೇ ರೀತಿಯ ಕಲ್ಮಶಗಳು ಇದ್ದರೂ ಕೂಡ ಕಲ್ಮಶಗಳನ್ನು ತೆಗೆದು ನಮ್ಮಲ್ಲಿ ನೂತನ ಸೃಷ್ಟಿಗಳಾಗಿರುವಂತಹ ಒಂದು ಅವಕಾಶವನ್ನು ನೀನು ಕೊಟ್ಟಿದೆಯಾ, ಅದಕ್ಕಾಗಿ ನೀನು ಸ್ತೋತ್ರ ಮಾಡ್ತಾ ಎಲ್ಲ ಸ್ತುತಿ ಘನ ಮಹಿಮೆ ಸರ್ವ ಗೌರವ ಸಮರ್ಪಿಸಿ ಕೊಡುತ್ತಾ ಈ ವೇದ ವಾಕ್ಯಗಳನ್ನು ನೀಡುತ್ತಿರುವಂತಹ ಸಹೋದರರನ್ನು ಕೇಳುತ್ತಿರುವಂತಹ ನಮ್ಮೆಲ್ಲರನ್ನು ಆಶ್ರವದಿಸಿ, ಅವರವರ ಕುಟುಂಬಗಳು ಎಲ್ಲವನ್ನು ಆಶ್ರವಿಸಿ, ಬೇಕಾಗಿರುವಂತಹ ದೈವಿಕ ಯೋಜನೆಗೆ ಬೇಕಾಗಿರುವಂತಹ ಆ ಸ್ತಂಭವನ್ನು ಕರ್ತನೆ ನಮ್ಗೆ ಅಡಿಪಾಯವನ್ನು ಧಾರಾಳವಾಗಿ ಅನುಗ್ರಹಿಸಿ ಸ್ವಾಮಿ,
ನಮಗೆ ಬೇಕಾಗಿರುವಂತಹ ಎಲ್ಲ ಅಡ್ಡಿ ಆತಂಕಗಳಿಂದ ನಮ್ಮನ್ನು ಬೇರ್ಪಡಿಸಿ ಆ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ಪ್ರಿಯ ಮಕ್ಕಳು ಯಾವಾಗಲೂ ಸಂತೋಷದಿಂದ ಇರುವಂತೆ ಆಶ್ವಾಸ ಅನುಗ್ರಹಿಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ವಿಮೋಚಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದೇನೆ ನನ್ನ ಪರಲೋಕ ತಂದೆಯೇ. ಆಮೆನ್. ಎಲ್ಲರಿಗೂ ಕ್ರಿಸ್ತನಲ್ಲಿ ನಮಸ್ಕಾರಗಳು. ನಮಸ್ಕಾರ.